ಕಥೆಯೊಂದನ್ನು ಬರೆದೆ ಕಲ್ಪನಾ ಲೋಕಕ್ಕೆ ಜಾರಿ, ಮುಂದೆ ಅದಾಗೆ ಹೋಯ್ತು. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಕಂಗ್ರಾಟ್ಸ್, ನಿಮ್ಗೆ ಹೆಣ್ಮಗು ಆಗಿದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದೆ. ಇಲ್ಲಿ ಫಲೇಶ್ ಯಾರು? ನಾನೇ. ನಿಮ್ಗೆ ಗಂಡ್ಮಗು ಆಗಿದೆ, ಕಂಗ್ರಾಟ್ಸ್. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ನೀವ್ಯಾಕೆ ಇಷ್ಟು ಸುಸ್ತಾಗಿದ್ದೀರಾ? ನೀವು ಫಸ್ಟ್ ನೈಟ್ ಅಲ್ಲಿ ಸುಸ್ತಾಗಿರ್ತೀರಲ್ಲ, ಆ ತರನೇ. ಓ, ಇಲ್ಲಿರೋದ್ ನಾನು ಒಬ್ಬನೇ. ಕಂಗ್ರಾಟ್ಸ್, ನಿಮ್ಗೆ ಗಂಡ್ ಮಗು ಆಗಿದೆ. ಮಗು ಸೂಪರ್ ತಾಯಿ ಬಂಪರ್. ನನಗೂ ಕಂಗ್ರಾಟ್ಸ್ ಹೇಳಿ. ಕಂಗ್ರಾಟ್ಸ್ ಓಕೆ, ಎಕ್ಸೈಟ್ಮೆಂಟ್ ಯಾಕೆ? ಯಾಕೆ ಅಂದ್ರೆ ನಮ್ ಹಾಸ್ಪಿಟಲ್ ಅಲ್ಲಿ ಸಿಸೇರಿಯನ್ ಸಕ್ಸಸ್ಫುಲ್ ಆಗಿರೋದು ಇದೇ ಮೊದಲೇ ಸಲ. ಆದ್ರೂ ಗ್ಯಾರಂಟಿ ಅವಳಿಗೆ ಫಸ್ಟ್ ಪ್ರೈಸ್. ದೇವ್ರೆ, ಯಾವ್ದಾದ್ರೂ ರೂಪದಲ್ಲಿ ಬಂದು ನನಗೆ ಫಸ್ಟ್ ಪ್ರೈಸ್ ಸಿಗೋ ಹಾಗೆ ಮಾಡಪ್ಪ. ನಿನ್ ಯಾವ ರೂಪದಲ್ಲಿ ಬರ್ಬೋದು? ರಂಗೋಲಿ ಸ್ಪರ್ಧಿ ಕುಮಾರಿ ರಾಧಾ ಅವರು ಸುಕ್ಕಿ ಹಾಲಿನ ಹತ್ತಿರ ಬರಬೇಕೆಂದು ಬಿಗ್ ಖುಷ್ ಆದೇಶಿಸುತ್ತಾರೆ. ಏನೋ ನಿಂದು, ಏನೋನ ಕ್ಲಾಸ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬೇಡ. ಒಳಗಡೆ ಒಬ್ಬ ಮಾಸ್ ಹೀರೋ ಇದಾನೆ ಅಣ್ಣ. 1980 ರೌಡಿಸಂ ಅಲ್ಲಿ ಈಗ ಅವೆಲ್ಲ ಬೇಡ. ಈ ಬಿಲ್ಡಪ್ ಎಲ್ಲ ಬೇಡ ಮಾ. ಬಿಲ್ಡಪ್ ಯಾಕ್ರಿ? ನಮ್ಮ ಹುಡುಗನ್ ಲವ್ ಮಾಡಲ್ವಾ ನೀವು? ಇವನ್ ಹುಡುಗ ಅನ್ನೋದೇ ನನಗೆ ಡೌಟ್. ಡೌಟ್ ಮಗ, ತೋರ್ಸ 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 ನೋಡ್ಲಿ ತೋರ್ಸ. ಏನಣ್ಣ ನೀವು ನೋಡ್ರಿ, ಇವನ್ ಎದೆ ಮೇಲೆ ನಿಮ್ ಹೆಸರಿದೆ. ಬಟ್ ನನ್ ಎದೆ ಒಳಗಡೆ ಬೇರೆ ಯಾರ್ದು ಹೆಸರಿದೆ. ಫೀಲ್ ವರ್ಕೌಟ್ ಆಯ್ತಲ್ಲ, ಬಿಟಾಕ್ ಮಗ. ಇವ್ಳಿಗೆ ಬೇರೆ ಏನಾದ್ರು ಮಾಡ. ಏನೋ ಮಾಡ್ತೀಯಾ? ನಿನ್ ಕೈಲಿ ಏನ್ ಮಾಡಕ್ ಆಗುತ್ತೆ? ಓ, ಏನ್ ಮಾಡಕ್ ಆಗತ್ತಾ? ಮಾಡಿ ತೋರ್ತೀನಿ ನೋಡು. ಗಾಂಚಲ್ಲಿ ಗರ್ಲ್, ರಂಗೋಲಿ ಫೇಲ್. ಮೇಲಿರೋನ್ ಏನ್ ಹೇಳ್ತಾನ ಅದನ್ನ ನಾವು ಮಾಡೇ ಮಾಡ್ತೀವಿ. ಈಗ ತಿಂಡಿಯ ಸಮಯ. ಇದೇನ ಇದು, ನಿಮ್ಮ ಮನೇಲಿ ತಿಂಡಿ ಇಷ್ಟ ಆಗಿಲ್ವಾ? ಬೆಳಬೆಳಗ್ಗೆ ಠಿಕಾಣಿ ಹುಡ್ಬಿಟ್ಟಿದ್ಯಾ? ಬಾರೋ, ಆಮ್ಲೆಟ್ ಮಾಡ್ಕೊಡೆ. ಮೊಟ್ಟೆಗಳು ಇಲ್ಲ ರೀ, ಖಾಲಿ ಆಗೋಗಿದೆ. ನಿನ್ ಮಗನ ಮಾರ್ಕ್ಸ್ ಕಾರ್ಡ್ ತುಂಬಾ ಅವೇ ಇದಾವೆ, ಅದರಿಂದ ಎರಡು ತಗೊಳ್ಳೋಣ ತಾನೆ. ಹಿಂಗೆಲ್ಲ ನಮ್ಗೆ ಅವಮಾನ ಮಾಡಿದ್ರೆ ಸರಿ ಇರಲ್ಲ ಅಷ್ಟೇ. ಆಮೇಲೆ 3 ದಿನ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಮ್ಮ ಸ್ವಲ್ಪ ದುಡ್ಡು ಕೊಡು. 3 ದಿನ ಮನೆ ಬಿಟ್ಟು ಹೋಗೋಕ್ಕೆ ದುಡ್ಡು ಬೇರೆ ಕೊಡ್ಬೇಕಾ? ಹೀಗೆ ಎಲ್ಲರೂ ಮನೇಲೂ ಹೋಗ್ತಾರೋ, ಆದರೆ ಅದನ್ನು ಟ್ರಿಪ್ಪು ಅಂತಾರೆ. ಹಿಂಗೆ ಆದರೆ ಯಾವಾಗ ಬುದ್ಧಿ ಬರೋದೋ ಏನೋ. ಬುದ್ಧಿ ಬರದೇ ಏನೋ, ದೇವ್ರಿ ಬಿಟ್ಟಿರೋ ಓರಿ ಥರ ಸುತ್ತಾಡ್ತಿದ್ದೀನಿ. ಒಂದೆರಡು ಮದುವೆ ಅಂತ ಮಾಡಿ ಮೂಗ್ದಾರ ಹಾಕಿದ್ರೆ ಬುದ್ಧಿ ಬಂದರೂ ಬರ್ಬೋದೇನೋ. ಈ
ಮದ್ವೆನ ಇವನೇ ಮುಟ್ಟಾಳ ಅನ್ಕೊಂಡಿದ್ದೆ. ಜೆನೆಟಿಕ್ ಪ್ರಾಬ್ಲಮ್. ಡ್ಯಾಡಿ ಯಾಕಮ್ಮ ಹೊಸ ರಾಗ? ಈಗ ರಿಸಲ್ಟ್ ಏನ್ ರೋಗ? ಇಲ್ಲ ಡ್ಯಾಡಿ, 86% ಆದ್ರೆ ಶ್ವೇತ್ ಅನ್ನು ನನ್ಗಿಂತ 2 marks ಜಾಸ್ತಿ. ನಿಂದು ಒಳ್ಳೆ ಕತೆ ಕಣಮ್ಮ. ಅಂದಾಗೆ ನಾನು ಹೇಳಿದ ಏನ್ ಯೋಚನೆ ಮಾಡಿದೆಮ್ಮ? ಒಳ್ಳೆ ಮನತನ. ಹುಡುಗನ ಜಾತಕ, ಗ್ರಹಗತಿಗಳು, ನಕ್ಷತ್ರ, ಗೋತ್ರ ಎಲ್ಲ ಕೂಡ ಬಂದಿದೆ. ಅದೊಂದೇ ಅಲ್ಲಮ್ಮ, ನಮ್ಮ ದೇವಸ್ಥಾನದ ಉತ್ಸವದ ದಿನ ಎರಡೂ ಮನೆತನದವರು ಜೊತೆ ಸೇರ್ಕೋತಾ ಇದ್ದೀವಿ. ನಿನ್ನ ಅಭಿಪ್ರಾಯನೂ ತಿಳಿಸ್ಬೇಕಲ್ವೇ? ಚಿಕ್ಕವ್ರು ಎಡುದಾಗ ದೊಡ್ಡವರೇ ಕೈ ಹಿಡಿಯೋದು. ನಿಮಗಿಷ್ಟ ಆದ್ರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಆಯ್ತು ಬಿಡಮ್ಮ. ಪುಶ್, ಏನಪ್ಪ? ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ ಕಣ. ಅಲ್ವೋ, ಪ್ರತಿದಿನ ಆಫೀಸಿಂದ ಬಂದ ತಕ್ಷಣ ನಮ್ಮಗಳ ಮುಖನೆ ನೋಡೋದಕ್ಕೆ ನಿನಗೆ ಬೋರ್ ಆಗಲ್ವೇನಾ? ಏನಾದರೂ ಚೇಂಜಸ್ ಬೇಕು ಅಂತ ಅನ್ಸಲ್ವಾ ನಿನಗೆ? ಯಾಕಮ್ಮ, ಮನೆ ಕೆಲಸದ ನಿಂಗಮ್ಮ ಬಂದಿಲ್ವ ಇವತ್ತು? ಹ್ಮ್, ಈ ರೀತಿ ಮಾತು ಮರೆಸೋದನ್ನ ಚೆನ್ನಾಗಿ ಕಲ್ತಿದ್ಯ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಲವ್ ಮ್ಯಾರೇಜ್ಗೆ ಒಪ್ಪಿಸ್ಬೋದು, ಆದರೆ ಹುಡುಗ ಹುಡುಗಿನ ಅರೇಂಜ್ ಮ್ಯಾರೇಜ್ಗೆ ಒಪ್ಪಿಸೋದು ಕಷ್ಟ ಆಗುತ್ತೆ. ಏ ಪುಶ್, ಈ ಟ್ಯೂಬ್ ಇದ್ದಾನಲ್ಲ, ಇವರಪ್ಪ ಒಂದು ಹುಡುಗಿನ ತೋರಿಸಿದ್ರು ಕಣ. ತುಂಬ ಒಳ್ಳೆ ಹುಡುಗಿ, ಬಹಳ ಮುದ್ದಾಗಿದ್ದಾಳೆ. ನಾನು ಅವಳ ತಂದೆ ಹತ್ರ ಎಲ್ಲ ಮಾತುಕತೆ ಆಡಿದ್ದೀನಿ. ವೆಹಿಕಲ್ನ ನೋಡ್ದೇನೆ ಬುಕ್ ಮಾಡೋಷ್ಟು ದಡ್ಡ ನಾನಲ್ಲ. ಫಸ್ಟ್ ವೆಹಿಕಲ್ನ ನೋಡಿ ಆಮೇಲೆ ನಾನೇ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಸತ್ಯ, ವೆಹಿಕಲ್ ನೋಡಿ ಡಿಸೈಡ್ ಮಾಡ್ತೀನಿ ಅಂದ. ಟೆಸ್ಟ್ ಡ್ರೈವ್ ಏನು ಕೇಳಿಲ್ವಲ್ಲ. ನಿಮ್ಮ ಮನೇಲಿ ಟಿವಿ ಇಟ್ಕೊಂಡು ಇಲ್ಲಿ ಯಾಕೋ ನೋಡ್ತಿದ್ಯಾ? ಅಲ್ಲಿ ನಮ್ಮ ಅಪ್ಪ ಕಾರ್ಟೂನ್ ನೋಡ್ತಾವ್ರೆ. ನಾನೀಗ WWE ನೋಡಬೇಕು. ಲೇಡೀಸ್ ಸ್ಪೆಷಲು. ನಾನು ಏನು ಹೇಳಕ್ ಬಂದೆ ಅಂದರೆ, ಪುಷ್ಗೆ ನೋಡಿದ್ದು ಒಳ್ಳೆ ಹುಡುಗಿ, ಅದೇ ಮಾರುತಿರಾವ್ ಮಗಳು. ನಿಮಗೂ ಗೊತ್ತಲ್ಲ, ಪುಷ್ ನೋಡಿದ್ರೆ ಈಗಲೇ ಮದುವೆ ಬೇಡ ಅಂತ ಹೇಳ್ತಿದ್ದಾನೆ. ಈಗ ಅದೇ ಹುಡುಗಿನ ಕುಷ್ಗೆ ನೋಡಿದ್ರೆ ಹೇಗಿರುತ್ತೆ? ಪಾಪ ಹುಡುಗಿ, ಎಷ್ಟೇ ಆದರೂ ಓದ್ಕೊಂಡಿರೋಳು, ಇವನ್ ನೋಡಿದ್ರೆ ಓಡಾಡ್ಕೊಂಡಿದ್ದಾನೆ. ಸಾಮಿಲ್ ಪ್ರಾಣೇಶ್ವರ್ಗೇನು ಕಮ್ಮಿನೇ, ಎಷ್ಟೋ ಒಂದು ಬಿಸ್ನೆಸ್ ಇದೆ. ಬೆಳಂದೂರ್ ಮನೆ ಪಕ್ಕದಲ್ಲಿ ಬೇರೆ ಇಷ್ಟು ದೊಡ್ಡ ಸಾಮಿಲ್ ಇಟ್ಕೊಂಡಿದ್ದಾರೆ. ಯಾವ್ದ್ರಲ್ಲೋ ಒಂದ್ ಕಡೆ ಕುರ್ರಾ ಬರೋ ತನಕ ಕುಣಿಸಿದ್ರೆ ಅವ್ರ ಜೀವನೂ ನಡೆಯುತ್ತೆ. ಹಂಗಂತೀರಾ? ಹಂಗೆ ಅಂದ್ಬಿಟ್ಟೆ. ಸರ್, ಟಿಕೆಟ್ ಮಾಡ್ರು ಅಲ್ಲೇ ಮಲ್ಗೋ ನೋಡಿ ಸರ್. ಆಹಾ ಹಾ, ನೋಡು ಕೃಷ್ಣ ಪರಮಾತ್ಮ ಒಂಥರ ಮಲಗಿದ್ದಾನೆ. ಇವನ್ ಕಾಲ ಹತ್ರ ನಾನೇ ಕೂತ್ಕೊಳ್ಳಿ. ಅಯ್ಯೋ, ನಾನೇನ ಅರ್ಜುನನ? ಕುಶ್, ಏನಾಯ್ತಪ್ಪ? ಎಲ್ಲೂ ಹೋಗಲ್ಲಮ್ಮ, ಹೊಸ ಸ್ಕೀಮ್ ಆಗ್ತಾವನೆ. ಓ, ಇದು ಕನ್ಸ? ಅಮ್ಮ, ಕನ್ಸಲ್ಲಿ ನಾನು ಬೈಕಲ್ಲಿ ಕಡೆಯಿಂದ ಸ್ಲೋ ಆಗಿ ಹೋಗ್ತಿದ್ದ, ಸ್ಪೀಡಾಗಿ ಆ ಕಡೆಯಿಂದ ಲಾರಿ ಅಂತ ಬರ್ತಾ ಇದ್ದ. ನಾನು ಸ್ಲೋ ಆಗಿ ಹೋಗ್ತಿದ್ದೆ, ಅವ್ನು ಸ್ಪೀಡಾಗಿ ಬರ್ತಿದ್ದ. ಯಾವುದೋ ತೆಲುಗು ಫಿಲ್ಮ್ ನೋಡಿದ್ದಾನೆ. ನೀನು ತುಂಬ ಅಳ್ತಿದ್ದಮ್ಮ, ಅಪ್ಪನೂ ತುಂಬ ಡಲ್ ಆಗಿದ್ರು. ಯಾರೋ ಒಬ್ಬ ಎಮ್ಮೆ ಮೇಲೆ ಕೂತ್ಕೊಂಡು ದಪ್ಪ ಮೀಸೆ ಬಿಟ್ಕೊಂಡು ನನ್ನ ಕೂತ್ಗೆ ಕಬ್ದಾರ ಹಾಕಿ ನಾನು ಬರೋಲ್ಲ ಬರೋಲ್ಲ ಅಂದ್ರು ಬಾ ಬಾ ಅಂತ ನಾನು ಹೇಳ್ಕೊಂಡು ಹೋಗ್ತಿದ್ದಮ್ಮ. ಎದೆ ಮೇಲೆ ಮಲ್ಕೊಂಡು ಗೋಳ್ ಆಡೋದನ್ನ ನೋಡಕ್ ಆಗ್ತಿರ್ಲಿಲ್ಲಮ್ಮ. ಇಷ್ಟಕ್ಕೆಲ್ಲ ಕಾರಣ ಆ ಬೈಕ್. ಆ ಬೈಕ್ ಸಾವಸಕ್ಕೆ ಹೋಗಲ್ಲ. ಇನ್ಮೇಲೆ ನಾನು BMTC ಬಸ್ಸಲ್ಲಿ ಹೋಗ್ತೀನಿ, ಇಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ನಾನು. ಖುಷ್ ಅಮ್ಮ, ನಿಮ್ಮಪ್ಪ ಇಷ್ಟೆಲ್ಲ ದುಡ್ಡು ಸಂಪಾದಿಸಿರೋದು ಇರೋನೊಬ್ಬ ಮಗ ನಡ್ಕೊಂಡು ಓಡಾಡ್ಲಿ ಅಂತನಾ? ನಿಮ್ಮಪ್ಪ ಇಷ್ಟೆಲ್ಲ ಕಾಡದ ಕಟ್ಟೆ ಹಾಕಿರೋದು ನನ್ ಮಗ BMTC ಬಸ್ಸಲ್ಲಿ ಓಡಾಡ್ಲಿ ಅಂತನಾ? ರೇ, ಇವತ್ತೇ ನನ್ ಮಗಂಗೆ ಒಂದ್ ಹೊಸ ಕಾರ್ ಕೊಡ್ಸಿ ಅಷ್ಟೇ. ಮುಚ್ಕೊಳಕ್ ಅಂಡರ್ವೇರ್ ಇಲ್ದೆ ಇದ್ರು ಉಡದಾರ ಮಾತ್ರ ಬೆಳ್ಳಿದೆ ಬೇಕಂತೆ. ರೀ, 3 ಹೊತ್ತು ನೆಗೆಟಿವ್ ಆಗಿ ಮಾತಾಡ್ಬೇಡಿ ನನ್ ಮಗನ್ ಬಗ್ಗೆ. ಆಯ್ತಾಯ್ತು, ಮಾತಾಡಲ್ಲ. ಹೋಗ್ಲಿ ಬಿಡಮ್ಮ, ನನಗೋಸ್ಕರ ನೀವಿಬ್ರಾಗ ಜಗಳ ಮಾಡ್ತೀರಾ? ಫೇಲ್ ಆಗಿರೋ ಮಗಂಗೆ ಯಾವಪ್ಪನ್ನು ಕಾರ್ ಕೊಡ್ಸಿರೋ ಹಿಸ್ಟ್ರಿನೇ ಇಲ್ಲ. ಅಕಸ್ಮಾತ್ ಕೊಡ್ಸೋದಿದ್ರು ನಂಗೆ ದೊಡ್ಡದು ಯಾವುದು ಬೇಡ, ಚಿಕ್ಕ ಹೆಸರಿನ ಸಾಕು. ವೋಲ್ವೊ, BMW, ಆಡಿ, ಬೆಂಝ್ ಸಾಕು.
ಎಕ್ಸಾಮ್ ಪಾಸ್ ಮಾಡಕ್ ಆಗದೆ ಇರೋ ಮಗನಿಗೆ ಕಾರ್ ಏನೋ ಕೊಡಿಸ್ಬೋದು. ಏಯ್, ಆದ್ರೆ ನೀನ್ ಮೂರ್ ಸಲ ಡಿ ಎಲ್ ಎಕ್ಸಾಮ್ ಅಲ್ಲೇ ಫೇಲ್ ಆಗಿದೆಯಲ್ಲೋ, ಮೊದ್ಲು ಅದನ್ನ ಪಾಸ್ ಮಾಡಪ್ಪ. ಖುಷ್, ಅದ್ ಈಸಿ ಅಮ್ಮ. ನೋಡು ಇವಾಗ ಇದು ಕಾರ, ಕಾರ್ ಆದ್ರೆ ಹಾ ಇದು ಸ್ಟೇರಿಂಗ್, ಸ್ಟೇರಿಂಗ್ ಇದು ಕ್ಲಚ್, ಅಂಟಿ ಡಂಪ್ಟಿ ಸಟ್ ಅಂದ ವಾಲ್, ಹಾ ಇದು ಬ್ರೇಕ್, ಕ್ಲಚ್ ಹಿಡ್ದು ಗೇರ್ ಹಾಕಿ ಗೇರು. ಯಾಕೋ ಗೇರ್ಗೆ ಬೀಳ್ತಿಲ್ವಲ್ಲ. ನೀನ್ ಹಿಡಿದ್ರದು ಗೇರ್ ಅಲ್ವೋ ಮುಟ್ಟಾಳ. ಸಾರಿ ಸರ್, ಸಾರಿ, ನಿಮ್ದು ಪುಟಾಣಿಯಾಗಿ ಗೇರ್ ತರನೇ ಇದೆ ಮಂಡಿ, ಗೊತ್ತಾಗ್ಲಿಲ್ಲ ಸರ್, ಸಾರಿ. ಮಂಡಿ ಹಿಡಿದಿದ್ದು ಬೇಜಾರಾಗಿಲ್ಲ, ಪೆನ್ಸಿಲ್ ಹಿಡಿದು ಬಿಟ್ಟು ಪೆನ್ನು ಅಂತ ಹೇಳ್ದಲ್ಲ, ನೋವಾಯ್ತು ಮನ್ಸಿಗೆ. ಹ್ಮ್, ಹೊರಡು. ಸರಿ, ಎಲ್ಲ ಯಾವ ಹೋಗ್ತಿದ್ಯಾ? ಬೆಲ್ಟು ಸರ್, ಬೆಲ್ಟು. ಯೋ, ಯಾವತ್ತಾನ ರೋಡಲ್ಲಿ ಗಾಡಿ ಓಡಿಸಿದ್ಯಾ? ಸರ್, ದುಡ್ಡು ಕೊಡ್ತೀನಿ, ಪ್ಲೀಸ್ ಸರ್, ಪಾಸ್ ಮಾಡಿಬಿಡಿ. ಗೂಗಲ್ಗೆ ಆಗಲ್ಲ, ನಾನು ಸಂಬಳನೇ ಮುಟ್ಟೋದಿಲ್ಲ, ಇನ್ನು ಲಂಚ ಮುಟ್ಬಿಟ್ಟಿಲ್ಲ. ಸಂಬಳ ಮುಟ್ಟಲ್ಲ, ತಲೆ ಮೇಲೆ ತಲೆ ಬೀಳಲಿ, ನಿನ್ನ ಮಾತ್ರ ಪಾಸ್ ಮಾಡಲ್ಲ. ಪಾಸ್ ಮಾಡಲ್ವಾ? ಖಂಡಿತ ಮಾಡಲ್ಲ. ಮೂರ್ ಸಲ ನನ್ನನ್ನ ಫೇಲ್ ಮಾಡಿದ್ಯಾ, ನಿನ್ನ ಪರ್ಮನೆಂಟ್ ಆಗಿ ಪಾಸ್ ಮಾಡ್ತೀನಿ. ವಾಟರ್ ಕ್ಯಾನ್ ಏನಕ್ಕೆ ತಂದೆ ಅಂತ ಗೊತ್ತಾಗ್ಲಿಲ್ವಾ? ನನ್ನನ್ನೇ ಫೇಲ್ ಮಾಡ್ತೀಯಾ? ನಾನು ಪಕ್ಕ ಡ್ರೈವರ್, ಆದರೆ ಡಿ ಎಲ್ ಟ್ರ್ಯಾಕಲ್ಲ. ಯಾಕಟ್ಟುಬು, ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಸ್ಕೂಲಿಗೆ ರಜಾ ಹಾಕಿ ಇಲ್ಲಿ ಬಂದು ಗಾಳಿಪಟ ಹರಿಸ್ತಾ ಇದೀಯಾ? ನಿಮ್ಮಪ್ಪಂಗೆ ಹೇಳ್ತೀನಿ. ಓ, ಈ ಲುಕ್ಕಿಗೆ ಒಂದು ಫ್ಲಾಶ್ ಬ್ಯಾಕ್ ಬೇಕು. ಫೇಸ್ಬುಕ್ ಅಲ್ಲಿ ನಂದು ವಿಡಿಯೋ ಆಗ್ತೆ ನೋಡ್ದಾ? ನೋಡಿ ಲೈಕ್ ಮಾಡು. ಗೋವಿಂದ, ಯಾವನ ನನ್ನ ಹೆಸರು ಇಟ್ಕಾರ್ದನು? ಸರ್, ನೀವಾ? ಬಾಪ ಇಲ್ಲಿ ಕಂದ, ದಾರಿ ಬಿಡ್ರ ಮಹಾರಾಜನ್ಗೆ. ಬಾಬಾ, ಮಾಸ್ ಕಾಲ್ ಸೈನ್ ಹಾಕ್ಸ್ಕೊಂಡ್ ಬಂದೇನಪ್ಪ? ಮಾಸ್ ಕಾಲ್ ಸೈನ್ ಹಾಕೋ ಅಂದ್ರೆ ಒಳ್ಳೆ ಆಸ್ತಿ ಪತ್ರಕ್ಕೆ ಸೈನ್ ಹಾಕೋ ತರ ಬಿಲ್ಡಪ್ ಕೊಡ್ತಾನೆ ಸರ್. ಏನೋ, ನಿಮ್ಮ ಅಪ್ಪನ ಏಕವಚನದಲ್ಲಿ ಕರಿತೀಯ? ನಮ್ಮ ಅಪ್ಪನು ಹಂಗೆ ಕರಿತಾನೆ ಸರ್. ಯು ಡಿಸ್ರೆಸ್ಪೆಕ್ಟ್ ಅಂಡ್ ಟೇಕ್ ಡಿಸ್ರೆಸ್ಪೆಕ್ಟ್ ಫ್ಯಾಮಿಲಿ ನಮ್ದು ಸರ್. ಆ ಡಿಸ್ರೆಸ್ಪೆಕ್ಟ್ ಫ್ಯಾಮಿಲಿನ ಕರ್ಕೊಂಬಾ, ಇಲ್ಲ ಮಾಸ್ ಕಾರ್ಡ್ಗೆ ಸೈನ್ ಹಾಕ್ಸ್ಕೊಂಬಾ, ಅಲ್ಲಿವರೆಗೂ ನೀ ಶಾಲೆಗೆ ಬರಬೇಡ, ಗೆಟ್ ಔಟ್. ಇದು ಕತೆ, ಇಷ್ಟು ಚಿಕ್ಕ ಪ್ರಾಬ್ಲಮ್ಗೆ ಅಷ್ಟು ದೊಡ್ಡ ಬಿಲ್ಡಪ್ಪ. ನಾವಿಂಥ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಮಾಡಿಲ್ಲ. ಎಲೆ, ನೀನು ಮಾರ್ಕ್ಸ್ ಕಾರ್ಡ್ ಕೊಡು. ನಮ್ಮಪ್ಪನ ಹತ್ರ ಸೈನ್ ಹಾಕ್ಸ್ತೀಯಾ? ಹಾಂ, ನಿಮ್ಮಪ್ಪನ ಥರ ನಾನೇ ಹಾಕ್ತೀನಿ. ನಮ್ಮಪ್ಪನ ಥರ ಸೈನ್ ಮಾತ್ರ ಹಾಕಬೇಕು. ಸರಿ, ಮಾರ್ಕ್ಸ್ ಕಾರ್ಡ್ ಕೊಡು. ಇರು, ಬೇಕು ಅಂದಿದ ತಕ್ಷಣ ದೇವ್ರನ್ನ ತೋರ್ಸಕ್ಕಾಗುತ್ತಾ? ಅಂದ್ರೆ ನಿಧಾನ ಕಿಳಿಸ್ಬೇಕು, ಹಿಡ್ಕೋ. ಅಮ್ಮ, ಗಾಳಿಪಟ ಬ್ಯಾಲೆನ್ಸ್ ಸಿಗ್ಲಿ ಅಂತ ಮಾರ್ಕ್ಸ್ ಕಾರ್ಡ್ ಹಾಕಿದ್ಯಾ? ಪೆನ್ ಕೊಡು. ದೇವ್ರೆ, ಅಪ್ಪ ಸಿಗ್ತೇನೆ ಸಿಕ್ತ. ಇದು ಈಸಿ. ಈ ಕಾರ್ಯ ನನ್ನ ಬಾಲ್ಯ ನೆನಪಾಯ್ತು. ಹ್ಮ್, ತಗೋ. ನಮ್ಮಪ್ಪನ ತರ ಹಾಕೊಂಡ್ರೆ ಅವ್ರಪ್ಪನ ತರ ಹಾಕಿದಾನೆ. ಡಬ್ಬ ಸೈನು, ಈಗ ಹುಟ್ಟಿರೋ ಮಗನು ನಿನ್ಕಿಂತ ಚೆನ್ನಾಗ್ ಆಗ್ತಿತ್ತು. ಅಪ್ಪ ಸೈನ್ ಮಾಡುವಾಗ ಅಮ್ಮ ಕಚ್ಗುಳಿ ಇಟ್ರು ಅಂತ ಟೀಚರ್ನ ಬುಕ್ ಮಾಡ್ಕೋ, ಗೆಟ್ ಔಟ್. ಏನಪ್ಪ, ವರ್ಕರ್ಸ್ ಯಾರು ಬಂದಿಲ್ವಾ? ಎಲ್ರಿಗೂ ರಜಾ ಕೊಟ್ಟಿದ್ದೀನಿ. ಹ್ಮ್, ಈ ಮಿಷಿನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದಾಗೆ ಕಾರ್ ಬುಕ್ ಮಾಡಿದ್ದೀನಿ. ಟೆಸ್ಟ್ ಡ್ರೈವಿಂಗ್ ನಿನ್ನ ನಂಬರೇ ಕೊಟ್ಟಿದ್ದೀನಿ, ಒಂದ್ಸಲ ಹೋಗಿ ಟೆಸ್ಟ್ ಡ್ರೈವ್ ಮಾಡ್ಕೊಂಬಾ. ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಐ ಲವ್ ಯು ಡ್ಯಾಡಿ. ಡ್ಯಾಡಿನಾ? ಡ್ರೈವಿಂಗ್ ಲೈಸೆನ್ಸ್ ಏನಾಯ್ತಪ್ಪ? ಅಪ್ಪ, ಅದು ಹಾ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ, ಮನೆಗೆ ಪೋಸ್ಟ್ ಮಾಡ್ತೀನಿ ಅಂದರು. ತಗೊಳ್ಳೋ ಕಾಫಿ. ಥ್ಯಾಂಕ್ಸ್ ಮಾ.
ಅಲ್ವೋ ಇಷ್ಟು ಮುದ್ದಾಗಿರೋ ಹುಡುಗಿನ ಬೇಡ ಅಂತೀಯಲ್ಲೋ. ಖುಷ್ದೇ ಅದೃಷ್ಟ, ಅದಕ್ಕೆ ಇವಳು ನಿನಗೆ ಸಿಗಲಿಲ್ಲ. ಇವಳಿಗಿಂತ ಮುದ್ದಾಗಿರೋ ಹುಡುಗಿ ನಿನಗೆ ಸಿಗಲ್ಲ. ಖುಷ್ಗೆ ಸೆಟ್ ಆಗಲಿ ಬಿಡು, ತಗೋ ಈ ಫೋಟೋ ತಗೊಂಡು ಹೋಗಿ ಅವರಮ್ಮಂಗೆ ಕೊಟ್ಬಾ. ಹುಡುಗಿ ಚೆನ್ನಾಗಿದ್ದಾಳೆ, ಸುಮ್ಮನೆ ಪ್ರಮಾಣಿಸ್ ನೋಡಿದೆ, ಒಂದ್ಸಲ ಪ್ರತ್ಯಕ್ಷವಾಗಿ ನೋಡಬೇಕಾಗಿತ್ತು. ಛೇ, ಮದುವೆ ಆಗಬಾರ್ದು ಅಂತಿದ್ದೆ, ಆದರೆ ಈ ರೀತಿ ಹುಡುಗಿನ ಬಿಟ್ಟರೆ ಕೆಟ್ಟೆ. ಹಿಂದೆ ನೋಡಿಲ್ಲ, ಮುಂದೆ ಸಿಗೋ ಚಾನ್ಸೂ ಇಲ್ಲ. ತಲೆ ಮೇಲೆ ತಲೆ ಬೀಳಲಿ, ನಾನು ಇವಳನ್ನ ಬಿಡಲ್ಲ. ಈ ನನ್ನ ಮಗ ರಿಜೆಕ್ಟ್ ಮಾಡಿರೋ ಹುಡುಗಿನ ನಾನು ಮದುವೆ ಆಗಬೇಕಾ? ಮರೇ ಹೇಳಿ, ಮರೇ ನೀನು ರಿಜೆಕ್ಟ್ ಮಾಡಿದ್ಯಲ್ಲ, ಆ ಹುಡುಗಿ ಫೋಟೋನ ವಾಟ್ಸಪ್ ಮಾಡಮ್ಮ. ಲವ್, ನಾನು ಫೋಟೋನೇ ನೋಡಿಲ್ವೋ, ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಯಾವುದಕ್ಕೂ ನಾಳೆ ನಾನೇ ನಿಮ್ಮ ಮನೆಗೆ ತಂದ್ಕೊಡ್ತೀನಿ ಬಿಡು. ನೋಡೇ ಇಲ್ವಾ? ಓಕೆ ಸರಿ, ಇಡ್ಲಾ? ನೋಡ್ಕೊಂಡಿಡು. ನೋಡ್ಕೊಂಡೇ ಇಡ್ತೀನಿ. ನಾಳೆ ಊರ್ಗೆ ಹೋಗ್ತಾ ಇದ್ದೀನಿ. ಹುಡುಗ ಹೇಗಿದ್ದಾನೆ? ಫೋಟೋ ಇನ್ನೂ ಸಿಕ್ಕಿಲ್ಲ. ಹೆಸರು ಡೀಟೇಲ್ಸ್ ಎಲ್ಲ ತಿಳ್ಕೊ, ಫೇಸ್ಬುಕ್ ಒಂದ್ಸಲ ಹುಡ್ಕೋಣ. ಬೇಡ, ಅವರು ಬೆಂಗಳೂರಲ್ಲೇ ಇರೋದಂತೆ. ಕಾರವಾರದಲ್ಲಿ ದೇವಸ್ಥಾನದ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಮೇಲೆ ಮೀಟ್ ಮಾಡಿಸ್ತೀನಿ. ಆದ್ರೂ ಹೇಗಿದ್ದನೋ ಏನೋ. ನನಗೇನಾಗಿದೆ, ಸಕ್ಕತ್ತಾಗೇ ಇದ್ದೀನಿ. ಖುಷ್, ಪುಷಾರಮ್ಮ ಹುಡುಗಿ ಫೋಟೋ ತಂದಿದ್ದಾರೆ ನೋಡು, ಬೊಂಬೆ ತರ ಇದ್ದಾಳೆ. ನಿಂದ ಎಷ್ಟು ಜನ್ಮದ ಪುಣ್ಯನೋ ಏನೋ, ತುಂಬಾ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಏ ಖುಷ್, ಎದ್ದೇ ದೀಪಿಕ ಪಡ್ಕೊಣೆ. ಬಿಡೆ, ನಾನು ಅಂತ ಹುಡುಗಲ್ಲ. ಬಿಡೆ, ನಮ್ಮ ಅಮ್ಮ ತೋರಿಸಿದ ಹುಡುಗಿನ ಅನ್ನೋದೇ. ಬಿಡೆ 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 ದೀಪಿಕ. ಅಮ್ಮ ನೋಡಮ್ಮ ದೀಪಿಕನ, ಇದು ಕನ್ಸ. ಖುಷ್, ನೀನು ಅದೃಷ್ಟವಂತ, ಸೂಪರ್ ಆಗಿದ್ದಾಳೆ ಹುಡುಗಿ. ಅಮ್ಮ ನಾನು ನಿನಗೆ ಇಷ್ಟು ಬೇಗ ಪಾರ್ವಾಗಿ ಹೋದ್ನ? ಬಿಡ್ತು ಅನ್ನು ಖುಷ್. ಸರಿ ಬಿಡು, ಆದ್ರೆ ವರದಕ್ಷಿಣೆಲಿ 50% ನಿನಗೆ, 50% ನನಗೆ. ಲವ್ ವಧು ದಕ್ಷಿಣೆ ಕೊಡ್ಬೇಕಾಗಿರೋ ಪೀಸ್ ನೀವು ವರದಕ್ಷಿಣೆ ಅಂತೆ. ಅದು ಬಿಡಮ್ಮ, ಆ ಹುಡುಗಿ ನಿಂಗೆ ಇಷ್ಟನಾ? ಹೌದು ಕಣೋ, ಹುಡುಗಿ ಸಾಕ್ಷಾತ್ ಸೀತೆ ತರ ಇದ್ದಾಳೆ. ಸೀತೆನೋ? ಅಮ್ಮ ಆ ಹುಡುಗಿ ತುಂಡಿ ಅಷ್ಟೇ ಯಾಕೆ? ಒಂದು ಹುಡುಗನ್ ತೋರ್ಸ್ ತಾಳಿ ಕೊಟ್ಟು ಅಂದ್ರೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ, ಫಿಕ್ಸ್ ಮಾಡ್ಕೊ. ನೋಡಮ್ಮ, ಹುಣ್ಣಿಮೆ ರಾತ್ರಿ ನಿದ್ದೆ ಮಿಸ್ ಆದ್ರೂ ಈ ಮುಂಜಾನೆ ಸಕ್ಕರೆ ನಿದ್ದೆ ಮಾತ್ರ ಮಿಸ್ ಆಗಬಾರ್ದು. ಗುಡ್ ಮಾರ್ನಿಂಗ್ ನೈಟ್. ಮುಂಜಾನೆ ಯಾವುದು? ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಸೂರ್ಯಂಗ್ ಮಾಡಕ್ ಬೇರೆ ಕೆಲಸ ಏನಮ್ಮ, ಬೇಗ ಬಂದ್ಬಿಡ್ತಾರೆ. ಹೌದು, ನೀನ್ ಭಾರಿ ಬಿಸಿ ನೋಡು. ಖುಷ್, ಹುಡುಗಿ ಫೋಟೋ ಇಲ್ಲಿ ಇಟ್ಟಿರ್ತೀನಿ, ಬೇಗ ಎದ್ದು ನೋಡು. ಮದ್ವೆ ಆಗೋ ಹುಡುಗಿನ ಮಲ್ಕೊಂಡು ನೋಡದ? ಬಿಡ್ತು ಬಿಡ್ತು ಬಿಡ್ತು, ಬೇಗ ಎದ್ದು ಸ್ನಾನ ಮಾಡಿ ದೇವ್ರಿ ಕೈ ಮುಗಿದು ನೋಡ್ತೀನಿ, ಅಲ್ಲಿಡಮ್ಮ. ದೀಪಿಕ ಮತ್ತೆ ಬರ್ದೆ ಇದ್ರೆ ಸಾಕು. ಖುಷ್ ಎದ್ದಾಳ? ಹ್ಮ್ ಎದ್ದೆ. ನೀನ್ ಯಾವಾಗ ಬಂದೆ? ನಾನೊಬ್ನೇ ಅಲ್ಲ, ನಾವೆಲ್ಲರೂ ಬಂದಿದ್ದೀವಿ. ಹಂಗಾದ್ರೆ ನಾನ್ ಬಿದ್ದೆ. ಹ್ಮ್ ಮರಿ ಹುಡುಗಿ ನೋಡ್ದ? ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾಳೆ, ನೋಡ್ಬೇಕು. ಓ, ಇನ್ನೂ ನೋಡಿಲ್ವಾ? ಎಲ್ಲ ನಾನು ಅನ್ಕೊಂಡಂಗೆ ನಡೀತಿದೆ. ಅಮ್ಮಾಯಿ ಚಾಲಾ ಬಾಗುಂದಿ. ಆಚೆ ಕಡೆ ಕಾಣಿಸ್ತಾ ಇದೆ ಇವಳು, ಯಾವ ಆಂಗಲಿಂದ ಸೀತೆ ತರ ಕಾಣಿಸಿದ್ಲು ಇವಳು. ನೇನಾದ್ರೂ ಮದ್ವೆ ಆದ್ರೆ
ಯಾಕೆ ಲಟೋಬು ಇತ್ತ ಕಡೆಗೆ ಬಂದ್ಯಾ? ಶಾಲೆಗೆ ಹೋಗಿಲ್ಲನು? ಇತ್ತೀಚೆಗೆ ನಿನ್ನ ಬಿಟ್ಟಿರಕ್ಕೆ ಆಗ್ತಿಲ್ಲ, ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಅಲ್ಲಲ್ಲ ಬಡ್ಡಿ ಐದ್ನೇ ಮನ್ಸ್ ಗೆದ್ಬಿಟ್ಟಕ್ಕಲ್ಲ, ಬಾರ್ಲ ಹೋಗುಮ್ಮ ಸಾಮಿಲ್ ಕಡೆಗೆ. ನೀವ್ ಹೋಗಿರಿ, ನನ್ಗೋಸಿ ಕೆಲ್ಸ ಐತೆ, ನೋಡ್ಕೊಂಡ್ ಬರ್ತೀನಿ. ಹ್ಮ್ ವಾ, ಗಿಡ ಚಿಕ್ಕಿದ್ರು ಹಣ್ಣು ದೊಡ್ಡದಿದೆ. ಪಾಯ ಆಳ ಹೋದಷ್ಟು ಬಿಲ್ಡಿಂಗ್ ಎತ್ತರ ಜಾಸ್ತಿ ಇರುತ್ತಲ್ವಾ ಹಾಗೆ. ಹಾಯ್ ಡೋಡ್. ಹಾಯ್ ರಮೇಶ್. ಸುರೇಶ್ ಏನ್ ಸಮಾಚಾರ? ಓ ಗಣೇಶ್ ಬಂದಿದ್ದಾನೆ, ಏನ್ ವಿಷಯ? ಮ್ಯಾಚ್ ನೋಡಕ್ ಬಂದ್ವಿ. ಮ್ಯಾಚಾ? ಮ್ಯಾಚು ಟಿವಿ ಒಳಗಡೆ ಇದೆ ಅಲ್ವಾ? ಆದ್ರೆ ಮ್ಯಾಚ್ ಇಲ್ಲೇ ಇಂಟ್ರೆಸ್ಟಿಂಗ್ ಆಗಿದೆ. ಹಾ ರೀ, ನಿಮ್ ಫ್ರೆಂಡು ಸೂಪರ್ ಹನಿಮೂನ್ ಪ್ಯಾಕೇಜ್ ಆಫರ್ ತಂದಿದ್ದಾರೆ. ಈಗ್ಲಾ? ನಾನು ಇವಾಗ ತುಂಬಾ ಬ್ಯುಸಿ. ಆ ವಿಷಯ ಇವನಿಗೂ ಗೊತ್ತಲ್ಲ. ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗ್ಬಿಟ್ಟಿದೆ. ನೀವ್ ಬ್ಯುಸಿ ಆಗಿದ್ರೆ ನೀವ್ ಮಾಡೋ ಕೆಲ್ಸನ ಇವರೇ ಮಾಡಿ ಮುಗಿಸ್ತಾರೆ ಬಿಡಿ. ನಾನ್ ರೆಡಿ, ನಂದೇನೂ ಅಭ್ಯಂತರ ಇಲ್ಲ, ನಾನಂತೂ ಫುಲ್ ಫ್ರೀ. ಏಯ್, ಏನೇ ಹೇಳ್ತಾ ಇದೀಯಾ? ಇವರು ಸೌಮ್ಯ ನೋಡ್ಕೋತಾರೆ, ನಾವಿಬ್ರು ಹನಿಮೂನ್ಗೆ ಹೋಗೋಣ. ಓಕೆನಾ? ಹಂಗ ಯಾವುದಕ್ಕೂ ಮೂರ್ ಟಿಕೆಟ್ ಬುಕ್ ಮಾಡ್ಬಿಡಿ. ಸೀತೆ ತರ ಇಲ್ದೇ ಇರೋಣ, ನಾನೀಗ ಕಟ್ಟಕ್ ನೋಡಿದ್ರೆ ನಾನು ಈ ಮನೇಲಿ ಒಂದು ಕ್ಷಣನೂ ಇರೋದಿಲ್ಲ. ಈ ಸಂಬಂಧ ನನಗಂತೂ ತುಂಬಾ ಇಷ್ಟ ಆಗಿದೆ. ಅವನಿಗೂ ಇಷ್ಟ ಆಗ್ಬೇಕಲ್ಲ. ಅವನಿಗೂ ಇಷ್ಟ ಆಗುತ್ತೆ, ನೀವು ಸುಮ್ನಿರಿ. ಒಳ್ಳೆ ಸುಕುಮಾರ ಬಂದಲ್ಲ ನಿಮ್ ಸುಪುತ್ರ. ಏನೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ರ? ಏನಾದ್ರೂ ಹೊಸ ಟಾಪಿಕ್? ರಾತ್ರಿ ಎಲ್ಲ ರಾಮಾಯಣ ಕೇಳಿ ರಾಮಂಗೂ ದ್ರೌಪದಿಗೂ ಏನ್ ಸಂಬಂಧ ಅಂದಂಗ. ಖುಷ್, ಹುಡುಗಿ ಹೇಗನ್ಸಿದ್ಲು, ಇಷ್ಟನಾ? ಏನಗೆ ದುಡಿಮೆ ಇಲ್ಲ, ಅವಳಷ್ಟು ಅಂದ ಚಂದವೂ ಇಲ್ಲ, ತಲೆಯಲ್ಲಿ ಬರವಣಿಗೆ ಇಲ್ಲ. ಮದುವೆ ಆಗಿ ಬಿಡಲೇಬೇಕೆಂಬ ವಯಸ್ಸಿನವನು ನಾನಲ್ಲ. ಸೊ ನನಗೆ ಮದುವೆ, ಆ ಹುಡುಗಿ ಎರಡು. ಅಲ್ಲ ಕುಶ್, ಅವ್ರು ನೋಡಿದ್ರೆ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ನೀವೆಲ್ಲರೂ ಅಲ್ಲಿಗೆ ಬಂದ್ಬಿಡಿ, ಹೆಣ್ಣೋಡ ಶಾಸ್ತ್ರನ ಮುಗಿಸ್ಬಿಡೋಣ ಅಂದ್ರು. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲಪ್ಪ. ಏ ಕುಶ್, ಆ ಹುಡುಗಿನ ಹೆಂಗೋ ರಿಜೆಕ್ಟ್ ಮಾಡ್ತೀಯಾ? ಅವಳು ಕೈಗೆ ಹಾಕಿರೋ ಮೆಹಂದಿ ನೋಡ್ತೀಯಾ? ಕೈಗೆ ಹಾಕಿರೋ ಮೆಹಂದಿ ಏನೋ, ಮೈಗೆ ಹಾಕಿರೋ ಟ್ಯಾಟೂನು ನೋಡಿದೆ. ಆ ಐಬ್ರೋ ಕ್ಲಾಸು, ನೈಲ್ ಪಾಲಿಶ್ ಮಾಸು, ಮುಖದ ಮೇಲಿನ ಸೌಂದರ್ಯ, ಹಣೆ ಮೇಲಿನ ಸಂಸ್ಕೃತಿ, ಕೆನ್ನೆಯ ಮೇಲಿನ ಕಳೆಯು ಸಮೃದ್ಧಿಯಾಗಿದೆ. ಅವಳ ನಗು ಯಾವಾಗಲೂ ಮುಗ್ಧ ಸ್ನಿಗ್ಧ. ಅವಳ ನಡೆ ನುಡಿ, ಸ್ಲೀವ್ಲೆಸ್ ಚೂಡಿ, ಪ್ರತಿಯೊಂದು ಪಾಸಿಟಿವ್ ಸೈನ್ ತೋರಿಸುತ್ತೆ. ಏ, ಅತ್ತಿಗೆ ಆಗೋಳ್ನ ಈ ರೇಂಜಲ್ಲಿ ನೋಡಿದ್ಯಾ? ಹಾ ನೋಡಿದ್ರ, ಈಗೆಲ್ರಿಗೂ ಗೊತ್ತಾಯ್ತಲ್ಲ ಯಾರಿಗೆ ಹೆಣ್ಣು ನೋಡ್ಬೇಕು, ಯಾರಿಗೆ ಮದುವೆ ಮಾಡ್ಬೇಕು ಅಂತ. ಮರೇ, ನೀನು ಅವಳು ಫೋಟೋ ನೋಡಿದ್ಯೋ ವಿಡಿಯೋ ನೋಡ್ದೋ? ನೋಡ್ದಂತೆ ನಡೆ ನೋಡಿ, ಫಸ್ಟ್ ನೋಡೋಳು ಮುಸುಡಿ, ಆಮೇಲೆ ಮಾಡ್ತಾಳೆ ನಿನ್ ಕಿಚಿಡಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಮ್ಮ. ಅಯ್ಯೋ ಏನ್ರಿ ಇವನು? ಲೋಕುಶ್, ಕಡೆ ಪಕ್ಷ ತಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮದ್ವೆ ನಡೆಸ್ಕೊಡು. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಮ್ಯಾಚು ನಮ್ ಕಡೆನೇ ಆಯ್ತು. ಇಂಥ ಶುಭ ಸಮಾರಂಭಗಳಿಗೆ ನಮ್ಮಂತ ಅಪಶಕನಗಳು ಬೇಡ. ಅಪ್ಪ, ಮೂರು ದಿವಸ ಮನೆ ಬಿಟ್ಟು ಹೋಗ್ತೀನಿ, ಕಾಸು ಕಾರು ಕೊಡಿ. ನೀನು ಬಂದ್ರು ನಾವೇ ನಿನ್ನ ವಾಪಸ್ ಓಡಿಸಿ ಪೀಡೆ ತೊಳಗ್ ತೂನ್ಕೋತೀವಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಹೂ ಸುಟ್ಟ ಮುಂಚೆ ಕುಲಾವಿ ಹೊಲ್ಸಿದ್ರೆ ನಾನೇನೇ ಮಾಡಿದ್ರು ನೀವೇ ಅನ್ಭವಿಸ್ರಿ, ದುಡ್ಡು ಕೊಡು. ಸರಿ ಹೋಗಲ್ಲ ಅಷ್ಟೇ, ನೀವು ಸ್ವಲ್ಪ ಸುಮ್ನಿರಿ. ಏ ಅಪುಷ್, ಕಾಲಡಿಗೆ ನುಗ್ಗ, ಬುದ್ಧಿ ಆದ್ರೂ ಬರುತ್ತೆ. ವಾವ್, ಬುದ್ಧಿ ಬಂತು, ಬುದ್ಧಿ ಬಂತು. ಮೊದ್ಲೇ ಗೊತ್ತಿದ್ರೆ ಸ್ಕೂಲ್ ಕಾಲೇಜಿಗೆ ಹೋಗ್ತಿರ್ಲಿಲ್ಲ, ನಿನ್ ಕಾಲ್ ಕೆಳಗೆ ನುಗ್ಗಿ ಬುದ್ಧಿ ಬರ್ಕೊಂಡ್ಬಿಡ್ತಾ ಇದ್ದೆ. ವಾಗಲೈ ಹೆಂಗೋ ನನಗ್ ಒಳ್ಳೇದಾಯ್ತು. ಹುಡುಗ ಬೇರೆವನು ಅಂತ ಹೆಂಗ್ ಹೇಳೋದು ಅನ್ಕೊಂಡಿದ್ದೆ. ಮೈಲಾರ ಸುತ್ತಿ ಮೈಲಾರಕ್ಕೆ ಬಂದಾಗ ಆಯ್ತು. ನೋಡಪ್ಪ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾವೇ ನಿಂತು ಇಲ್ಲ ಕುಂತು ನಿನ್ ಮದುವೆ ಮಾಡ್ಕೊಡ್ತೀವಿ. ನೀನು ನನ್ ಮಗನ್ ತರಾನೇ. ಅಯ್ಯ, ತರ ಏನ್ ಬಂತು? ತರಾನೇ ತರಾನೇ. ಯಾಕೋ ನಿನ್ಗೇನಾಯ್ತು? ಮಾಸ್ಕಾಳ ವಿಚಾರ ಗೊತ್ತಾಯ್ತು, ಹೊಡಿತಾರೆ ಪರವಾಗಿಲ್ಲ,
ಆದ್ರೆ ಸೈನೇ ಹಾಕಲ್ಲ ಅಂತಾರಪ್ಪ, ಅಪ್ಪ ಅಂತಾನು ಕರಿಬಾರ್ದಂತೆ. ಇದೇನ್ ಸ್ಕೂಲ್ ಟೆಸ್ಟ್ ಡಿಎನ್ಎ ಟೆಸ್ಟ್? ಈ ಪೇರೆಂಟ್ಸ್ಗೆ ಮಾರ್ಕ್ಸ್ ಮದುವೆಗಿಂತ ಮಕ್ಕಳು ಮುಖ್ಯ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ನಾವ್ ಮಕ್ಕಳು ಮಾಡ್ಬೇಕಾ? ಅಷ್ಟೆಲ್ಲ ಸೀನಿಲ್ಲ, ನಾವು ಮುಖ್ಯ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಮನೆ ಬಿಟ್ಟು ಹೋಗೋಣ. ಮನೆ ಬಿಟ್ಟು ಹೋಗೋದೇನೋ ಸರಿ, ಆದ್ರೆ ದುಡ್ಡಿಗೆ ಏನ್ ಮಾಡೋದು? ಮೊದ್ಲೇ ಗೊತ್ತಿದ್ರೆ ದೇಹದಾಗಿತ್ತು. ಯಾಮರ್ ಬಿಟ್ನ ಮನಿಗೊಂದು ಪ್ಲಾನ್. 1,000 ರೂಪಾಯಿ ದೇಪಿದ್ಯ ಅಂದ್ರೆ ನಿಮ್ಮಪ್ಪ ಇನ್ನಂತ ಗುಳ್ಳು ಇರ್ಬೇಡ. ಅಲೋ ಕಂದ, ದೇಪಿರೋದು ನಮ್ಮಪ್ಪನ ಜೋಬಲ್ಲ, ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ನಿಮ್ಮಪ್ಪನ ಜೇಬಲ್ಲಿ. ಈ ಟೈಮಲ್ಲಿ ಯಾರ? ಅಲ ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಪಾಂಡು ಅಂತ, ವೋಲ್ವೋ ಟೆಸ್ಟ್ ಡ್ರೈವ್ ಇಂದ ಮಾತಾಡ್ತಾ ಇದ್ದೀನಿ. ಟೆಸ್ಟ್ ಡ್ರೈವ್ ಇಂದನ? ಯಾವ ಕಾರು ಫ್ರೀ ಇಲ್ಲ, ಟೆಸ್ಟ್ ಡ್ರೈವ್ ಕಾರು ಆಚೆ ಹೋಗಿದೆ ಸರ್. ಕಸ್ಟಮರ್ ಕಾರ್ ಇದೆ, ಎಲ್ಲಿಗೆ ತರಲಿ? ಹಲೋ ಟ್ಯೂಬು, ರೋಗಿ ಬಯಸಿದ್ದು ಡಿಸ್ಚಾರ್ಜು, ಡಾಕ್ಟರ್ ಹೇಳಿದ್ರು ಡಿಸ್ಚಾರ್ಜು. ಸರ್ ಒಂದು ಕೆಲಸ ಮಾಡಿ, ಕಾರ್ ತಗೊಂಡು ಫುಲ್ ಟ್ಯಾಂಕ್ ಮಾಡಿಸಿ ದಾಮಿನಿ ಲೇಔಟ್ ಹತ್ರ ಓಡ್ ಬಂದ್ಬಿಡಿ ಸರ್. ಸೂಪರ್ ಫಿಗರ್ V40 ಕ್ರಾಸ್ ಕಂಟ್ರಿ ಅಂತ ಸರ್, ಶೋರೂಮ್ಗೆ ಬರ್ತಲ್ಲ ಸರ್, ರೋಡ್ ಅಲ್ಲೇ ಸೇಲ್ ಆಗ್ತಾ ಇದೆ. ಸೂಪರ್ ಸರ್, ವರ್ಲ್ಡ್ ಅಲ್ಲಿ ಸೇಫೆಸ್ಟ್ ಕಾರ್ಗಳಲ್ಲಿ ನಂಬರ್ 1 ವೋಲ್ವೋ ಸರ್. ಇದರಲ್ಲಿ 8 ಏರ್ ಬ್ಯಾಗ್ಸ್, 2 ಲೀಟರ್ ಇಂಜಿನ್, 180 BHP, ಕುದುರೆ ಓಡ್ದಂಗೆ ಓಡುತ್ತೆ ಸರ್. ಏನ್ ಸರ್ ಇದೆಲ್ಲ? 4+ ಬ್ಯಾಕ್ ಟೋಟಲ್ 5 ಡೋರ್, ಕಾಲಿಂಗ್ ಬೆಲೆ ಇಲ್ಲ ಸರ್. ಎಲ್ಲಾ ಕಡೆ ಕಂಫರ್ಟಬಲ್ AC ಇದೆ, ಹೆಡ್ಲೈಟ್ಸು, ಇಂಡಿಕೇಟರ್ಸು, ಬ್ಯಾಕ್ ಲೈಟ್ಸು ಎಲ್ಲ ಅಡ್ವಾನ್ಸ್ಡ್ ಸರ್. ಹಾಗಾದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರಲ್ಲ. ಪುಟ್ಟ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಅಂದ್ರೆ ಮೊಬೈಲ್ ತರ, ಕಾರ್ ಏನಾದ್ರೂ ಕೆಟ್ಟೋದ್ರೆ ಬ್ಯಾಟ್ರಿ ತೆಗೆದು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಸಾಕಲ್ವ? ಓ ತುಂಬಾ ಚೆನ್ನಾಗಿ ಓಡಿಸ್ತಾ ಇದೀರಾ ಸರ್. ನೀವೇ ಫಸ್ಟ್ ಹೇಳಿ ಸರ್. ಕಾರಲ್ಲಿ GPS ಮತ್ತೆ ಟ್ರ್ಯಾಕರ್ ಇದೆ ಸರ್. ನಿಮಗೆ ಎಲ್ಲಿ ಹೋಗ್ಬೇಕು ಅಂತ ಲೊಕೇಶನ್ ಫೀಡ್ ಮಾಡಿದ್ರೆ ಸಾಕು ಸರ್, ಅದೇ ನೀಟಾಗಿ ಕರ್ಕೊಂಡು ಹೋಗಿ ಡನ್ ಅಂತ ನಿಲ್ಲಿಸ್ಬಿಡುತ್ತೆ ಸರ್. ಅಂದ್ರೆ ನಾವು ಡ್ರೈವ್ ಮಾಡೋದೇ ಬಿಡವಾ ಸರ್? ನೀವು ಕಾರಲ್ಲೂ ಕಾಮಿಡಿ ಮಾಡ್ತೀರಾ ಸರ್? ಜೋಕು ಅಂಕಲ್, ಏರ್ ಬ್ಯಾಗ್ ಇದೆ ಅಂತ ಅವಾಗ್ಲೇ ಹೇಳ್ತಿದ್ರಲ್ಲ, ಅಕಸ್ಮಾತ್ ನಾವು ಸಡನ್ ಆಗಿ ಟ್ರಿಪ್ ಹೋಗ್ಬೇಕು ಅನ್ಕೊಂಡ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಈಸಿಯಾಗಿ ಹೋಗ್ಬೋದಲ್ಲ ಅಂಕಲ್? ನಾನು ನೋಡಲ್ಲ ಅಂಕಲ್, ತೋರಿಸಿ ಅಂಕಲ್. ಹಂಗೆಲ್ಲ ತೋರ್ಸಕ್ಕಾಗಲ್ಲಪ್ಪ, ಅದು ಕಾರ್ ಯಾರಿಗಾದ್ರೂ ಗುದ್ದಿದ್ರೆ ಮಾತ್ರ ಪಟ್ ಅಂತ ಓಪನ್ ಆಗುತ್ತೆ ಅಷ್ಟೇ. ಗುದ್ದಬೇಕಾ? ಅಯ್ಯೋ ಬೇಡ ಸರ್, ಅಯ್ಯೋ ಬೇಡ. ಇದ್ರಲ್ಲಿ ಮತ್ತೆ ಏರ್ ಬ್ಯಾಗ್ ಇದಂತ ಏನ್ ಗ್ಯಾರಂಟಿ ಇದೆ ಸರ್? ನೀವು ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿದಂಗ್ ಮಾತಾಡ್ತಾ ಇದೀರಲ್ಲ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀರಾ? ನಮ್ ಜೀನ್ಸ್ ಹಿಂಗೆ ಸರ್. ನಿಮಗೆ ಕಾರ್ ಇಷ್ಟ ಆಯ್ತಾ? ಸೂಪರ್, ಕಾರ್ ತಗೊಳ್ಳೋದಂತೂ ಫಿಕ್ಸ್, ಡಿಸ್ಕೌಂಟ್ ಏನು ಬೇಡ ಸರ್. ನೀವು ಕಾರ್ ಅನ್ನು ನೋಡ್ತಿದ್ದ ಹಾಗೆ ನೀವು ಬುಕ್ ಮಾಡ್ತಾ ನಾನು ಫಿಕ್ಸ್ ಮಾಡ್ಕೊಂಡೆ. ಆಯ್ತು 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 ಆಯ್ತು, ಏನೋ ನಿಂದ ಮುಚ್ಚೋ ಬಾಯಿ. ಮೊದ್ಲೇ ನನ್ನ ಹತ್ರ ಚೇಂಜ್ ಇಲ್ಲ, ಗಾಡಿ ತಗೋತೀವಿ ಅಂತ ಅಂಕಲ್ ಕೇಳಿದ್ದು ತಂದ್ಕೊಡಕ್ಕಾಗತ್ತಾ? ಅಯ್ಯೋ ಹೋಗ್ಲಿ ಬಿಡಿ, ಪಾಪ ಮಗುತಾನೆ ಕೇಳ್ತಾರೋದು, ಅದ್ರಲ್ಲಿ ಏನಿದೆ? ಅಯ್ಯೋ ತುಂಬಾ ಥ್ಯಾಂಕ್ಸ್ ಸರ್. ದೇವ್ರೇನಾದ್ರು ಬೆಂಗಳೂರಿಗೆ ಬಂದು ನೀಟಾಗಿ ಶೇವ್ ಮಾಡಿ ಸೂಟು ಬುಟ್ಟು ಹಾಕಿ ಎಣ್ಣೆ ಹಾಕಿ ತಲೆಗೆ ಕ್ರಾಪ್ ತೆಗೆದ್ರೆ ಡಿಟ್ಟು ನಿಮ್ ತರನೇ ಇರ್ತಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸುಮ್ನೆ ಹೋಗ್ಲಿಕ್ಕಿರಪ್ಪ, ಸುಮ್ನೆ ಎಲ್ಲ ಹೋಗ್ಲಲ್ಲ ನಾವು. ಆದ್ರೂ ಒಬ್ಬ ಒಳ್ಳೆ ಮನುಷ್ಯನ ಮೀಟ್ ಮಾಡ್ದಂಗಾಯ್ತು, ಕೈ ಕೊಡಿ. ಖಂಡಿತ ಕೈ ಕೊಡ್ತೀವಿ ಸರ್. ಸರ್ ಮಗು ಜೊತೆ ನನಗೂ ಅಂತ ಅನ್ಬಿಡಿ. ಓಕೆ ಸರ್, ಓಕೆ, ಬಾಯ್ ಸರ್. ಗಂಜಿನ ನೀರ ಸಮಯ ಎರಡು ಒಂದ್ರಲ್ಲೇ ಬರೋದು, ಕೊಡು ಕೊಡು. ಗಂಧದ ಹೊಡಿಲ್ಲ, ಹಸಿರು ದೊಡಿಲ್ಲ. ಮೈ ಮೈ ಕಾರ್,
ಮೈ ಕಾರ್, ಅಯ್ಯೋ ಮೈ ಕಾರ್, ಅಯ್ಯೋ ದೇವ್ರೆ. ಕ್ಯೂಬೋ, ಹಿಂಗೆ ಆಗತ್ತೆ ಅಂತ ಗೊತ್ತಿದ್ರೆ ನಮ್ಮ ಅಪ್ಪನ ಒಂದೆರಡು ಚೈನು, ಉಂಗ್ರ, ಬ್ರೇಸ್ಲೈಟು, ಒಂದಿಷ್ಟು ಹಣನ ದೇವ್ಕೊಂಬರೋದಾಗಿತ್ತು ಅಲ್ವಾ? ಅವರೇ ಸಾಮಿಲ್ ಓನರ್. ಹೇಳಿ. ನಿಮ್ಮ ಅಮ್ಮ ಚಿಕನ್ ಮಾಡ್ತಿದ್ದಾಳೆ, ಮಸಾಲ ಅಂತೆ ತಗೊಂಡ್ ಬಾರಪ್ಪ. ಏಯ್, ಯಾರ್ದು ವಾಯ್ಸ್ ಅದು? ಹುಡುಗಿ ವಾಯ್ಸ್ ತರ ಇದೆ. ಇನ್ನು ಆರೆಂಜಿಗೆಲ್ಲ ಉದ್ದಾರ ಆಗಿಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ಜೊತೆ ನಮ್ ಗೋವಿಂದನು ಬರ್ತಾ ಇದಾನೆ. ಏಯ್, ನೀನ್ ಹಾಳಾಗೋದು ಅಲ್ದೆ ಏನು ತಿಳಿದೆ ಇರೋ ಆ ಮಗುನು ಹಾಳು ಮಾಡ್ತಿದ್ಯಾ? ಅಪ್ಪ, ಹಲೋ ಹಲೋ. ಏಯ್, ಡವ್ವೇನ್ ಮಾಡೋದ್ ಬೇಡ, ನಾನೇ ಕಟ್ ಮಾಡ್ತೀನಿ. ಟ್ಯೂಬು, ಕಾರ್ ಏನೋ ಸಿಕ್ತು, ಈಗ ಎಲ್ಲಿಗೆ ಹೋಗೋದು? ವಂಡಾಲ. ಬೇಡಪ್ಪ, ಇವತ್ತಿನ ದಿನ ಭವಿಷ್ಯದಲ್ಲಿ ದೂರ ಪ್ರಯಾಣ ಅಂತ ಬರ್ದಿತ್ತು. ಏ ಮೂರ್ಖ, ಇಲ್ಲೇ ನೋಡುವೆ, ಮುಂದೆ ರಸ್ತೆ ನೋಡು. ಹುಡುಗಿ ಅಂತ ಹೇಳ್ದೆ ಕೇಳಿಸಿಲ್ವಾ ನಿನ್ಗೆ? ನಾನು ಆ ಹುಡುಗಿ ನೋಡ್ತಿದ್ದೆ. ಹೋಗ್ಲಿ ಬಿಡುಗುರು, ನಾನು ಪಕ್ಕ ನೋಡ್ದೆ, ಆ ಹುಡುಗಿನೇ ಬಂದು ನಮ್ ಕಾರ್ ಗುದ್ಕೊಂಡಿದ್ದು. ಹೌದಾ? ಮೊನ್ನೆ ನೀರಿಗೋಸ್ಕರ ನಡೆಸ್ಟ್ರೈಕಲ್ಲೂ ಚೆನ್ನಾಗಿ ಸೇರಿರ್ಲಿಲ್ಲ. ರಂಗೋಲಿ ಹುಡುಗ ಎನ್ನು ಹೆಣ್ಣಿಗೆ ಫೇರಣ್ಣುಲಿ ಹಚ್ಚಿದಂಗಿದ್ದಾಳೆ. ಏನದಪ್ಪ ಆಕ್ಸಿಡೆಂಟ್ ಅಣ್ಣ? ಆಕ್ಸಿಡೆಂಟ್? ಆಂಬ್ಯುಲೆನ್ಸ್ ಫೋನ್ ಮಾಡಪ್ಪ, ಪೊಲೀಸ್ ಅವ್ರಿಗೆ ಫೋನ್ ಮಾಡಿ, ಟಿವಿ ಚಾನೆಲ್ ಫೋನ್ ಮಾಡಪ್ಪ, ಟಿವಿ ಚಾನೆಲ್ಗೆ. ಹಲೋ, ಕನೆಕ್ಟೆಡ್ ಆಂಬ್ಯುಲೆನ್ಸ್ ತಗೊಳ್ಳಿ, ನೀರು ತಗೊಳ್ಳಿ. ಐವತ್ತು ಜನ ಬರೋದಿಲ್ಲ. ಎತ್ತ ಯಾಕೈನ, ಈಗಿನ ಕಾಲದ ಹುಡುಗರಿಗೆ ಕಣ್ಣು ಕಾಣಕ್ಕಿಲ್ಲ, ಕಪ್ಪಳನ್ನು ಕಾಣಕ್ಕಿಲ್ಲ, ಹೆಂಗೆ ಅಂದ್ರೆ ನುಗ್ಗಿಬಿಡ್ತವೆ ಮನೆ ನನ್ನ ಹೆಂಡ್ರಿಗೆ. ಹಲೋ, ಅಲ್ಲೆಲ್ಲ ನಾವು ನುಗ್ಗಿಲ್ಲ. ಅದಲ್ಲ ಕಡೆಯ, ಇನ್ನೇನು ನೀವು ಪೊಲೀಸಾ? ಯಾಕೆ ಒಂದ್ ತಪ್ಪಿಗೆ ಎಲ್ಲ ತಪ್ಪನ್ನು ಸೇರಿಸಿ ನನ್ ಮೇಲೆ ಆಗ್ತಾ ಇದಿಲ್ಲ? ಅದಕ್ಕೆ ಆಕ್ಚುಲಿ ಅವ್ರದೇನ್ ತಪ್ಪಿಲ್ಲ, ಟ್ರೈನ್ ಮಿಸ್ ಆಗುತ್ತೆ ಅಂತ ನಡ್ಕೊಂಡು ಫಾಸ್ಟ್ ಆಗಿ ಬರ್ತಿದ್ದೆ, ಬ್ಯಾಲೆನ್ಸ್ ತಪ್ಪಿ ನಾನೇ ಗುದ್ಕೊಂಡ್ಬಿಟ್ಟೆ. ಹಂಗೆಲ್ಲ ವಯಸ್ಸಿನ ಹುಡುಗಿ ಓಡೋಗ್ಬಾರ್ದಮ್ಮ. ಟ್ರೈನ್ ಒಟ್ಟೋಗದೆ ಹೆಂಗೋಯ್ತೀಯ? ಅದು ಅದೇ ನೋಡ್ಬೇಕು. ಬೇರೆ ಟ್ರೈನ್ ಬೇರೆ ಇಲ್ಲ, ಒಂದು ಕೆಲಸ ಮಾಡಮ್ಮ, ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಡಮ್ಮ. ಯೋ, ನೀ ಯಾವ ಕಡೆ ಹೋಯ್ತಾ ಇದೀಯಾ? ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರೋದು. ಆದ್ರೆ ಬಸ್ ಸ್ಟ್ಯಾಂಡ್ ವರ್ಗು ಮಾತ್ರ ಬಿಡೋದು? ಹಾ, ಹುಷಾರ್ ಕಣಪ್ಪ, ಲಾಡು ಮೇಲೆ ಬಾಡು ಬಿತ್ತ ಮಗ. ತುಂಬಾ ಥ್ಯಾಂಕ್ಸ್ ಕಣಪ್ಪ, ಕೊಡು ಕೈನ. ಥ್ಯಾಂಕ್ ಯು, ಥ್ಯಾಂಕ್ಸ್. ಹೋಗಲೇ. ಏ ಆಕಡೆ ಜೇಡಿ ರೀ, ಹುಷಾರ್ ಜಾಗ ಬಿಡ್ರಿ. ನಮ್ದೇ ಕಾರ್ ಸುಂದರ ಮೇಡಮ್, ಕುತ್ಕೊಳ್ಳಿ ಕುತ್ಕೊಳ್ಳಿ ಮೇಡಮ್. ನೀವು ಟೋಟಲ್ ಆಗಿ ಎಲ್ಲಿಗೆ ಹೋಗಬೇಕು? ಕಾರ್ವಾರ. ಕಾರ್ವಾರಕ್ಕೆ ತಾನೆ? ನಮ್ಮ ರಥಕ್ಕೆ ಸ್ವಾಗತ, ಸುಸ್ವಾಗತ. ಓಕೆ. ಏ ಟುಬು, ಇಲ್ಲಿ ಬಾ ಇಲ್ಲಿ. ಲೇ ಟುಬು, ಗೊತ್ತು ಗುರಿ ಏನು ಇರ್ಲಿಲ್ಲ, ಈಗ ನಮ್ಮ ಹುಡುಗಿನ ಕಾರವಾರ ಸೇರಿಸದೆ ನಮ್ಮ ಗುರಿ. ನಮ್ಮ ಹುಡುಗಿನ? ನೀನೀಗ ಅಕ್ಕ, ನನಗ್ ಪಕ್ಕ. ಸೌತೆಕಾಯಿ ಸೌತೆಕಾಯಿ ಎಳೆ ಸೌತೆಕಾಯಿ ಸೌತೆಕಾಯಿ ಎಳೆ ಸೌತೆಕಾಯಿ ತಳಿ ಸಮಯ ಸೌತೆಕಾಯಿ ಸೌತೆಕಾಯಿ. ಇಲ್ಲಿಂದ ಗೋವಾಗ ಹೋಗೋ ರೂಟ್ ಹೆಂಗೆ? ಇಲ್ಲಿ ಯಾವ್ದು ಗೋವಾ ಅಂತ ಇಲ್ವಲ್ಲ ಸಮಯ. ಅದಿರೋದು ಕರ್ನಾಟಕದ ಪಕ್ಕದಲ್ಲಿ ಗೋವಾ, ಗೋವಾ ಅಲ್ಲಿಗೆ ಹೋಗೋದು ಹೆಂಗೆ ಅಂದೆ. ಹಂಗ ಸ್ವಲ್ಪ ಸೌತೆಕಾಯಿ ಸಮಯ, ಹಿಂಗೆ ಯಲಂಕ ಪಕ್ಕ ಶ್ರೀಲಂಕಾ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ಮಾವು ಬಂದ್ಬಿಟ್ಟು ನಿಮಗೆ ನೀಟಾಗಿ ದಾರಿ ತೋರಿಸ್ತೀನಿ. ಮಂಗಳೂರಲ್ಲೂ ಸಮುದ್ರ ಇದೆ, ಗೋವಾದಲ್ಲೂ ಸಮುದ್ರ ಇದೆ. ಆದ್ರೆ ನೀವು ಗೋವಾ ಹೋಗ್ಬೇಕಾ? ಆಕ್ಚುಲಿ ನಾನು ದೊಡ್ಡ ಬಿಸ್ನೆಸ್ ಟೈಕೂನ್, ಯಾವಾಗ್ಲೂ ಫ್ಲೈಟ್ ಅಲ್ಲೇ ಓಡಾಡೋದು. ರೆಗ್ಯುಲರ್ ಆಗಿ ಟಿಕೆಟ್ ಮಾಡ್ಸಕ್ ಆಗಲ್ಲ ಅಂತ ಇಯರ್ಲಿ ಪಾಸ್ ತಗೋತೀನಿ. ಯೂರೋಪ್ ಹೋಗುವಾಗ ಗೋವಾ ಡ್ರಾಪ್ ಮಾಡೋ ಫ್ಲೈಟ್ ಡ್ರೈವರ್ಗೆ ಹೇಳ್ದೆ, ಅವನೇ ನನ್ನ ಮಾತು ಕೇಳಲಿಲ್ಲ. ಇವತ್ತೇನೋ ಆಕಾಶದಲ್ಲಿ ತುಂಬಾ ಮೋಡ ಆಗಿ ಫ್ಲೈಟ್ ರೂಟ್ ಮಂಜಾಗಿದೆಯಂತೆ, ಅದಕ್ಕೆ ನಾವು ಇದ್ರಲ್ಲಿ ಬರ್ಬೇಕಾಯ್ತು. ಈ ಗೋವಾ ರೂಟ್ ಎಲ್ಲಿ ಬರುತ್ತೋ ಅಪ್ಪ? ಆಕ್ಚುಲಿ ಕಾರವಾರ ಗೋವಾ ರೂಟ್ ಅಲ್ಲೇ ಬರೋದು. ಸೊ ವಾಟ್, ಹಾಗಂತ ನಾನು ನಿಮ್ಮನ್ನ ಕಾರವಾರಕ್ಕೆ ಡ್ರಾಪ್ ಮಾಡೋಕ್ಕಾಗತ್ತಾ? ಮೊದ್ಲೇ ನಾನು ಮೂರ್ ಕಂಪ್ನಿ ಮ್ಯಾನೇಜರ್, ಅಂತದ್ರಲ್ಲಿ ನಿಮ್ಮನ್ನ ನಾನು ಕಾರಲ್ಲಿ ಡ್ರೈವರ್ ತರ ನೋ ಚಾನ್ಸ್. ಸರಿ,
ಬೇಡ ಬಿಡಿ. ಕವರ್ ಅಪ್ ಮಾಡೋ. ಆಕ್ಚುಲಿ ನಿಮ್ಮನ್ನ ಕಾರವಾರ ಕರ್ಕೊಂಡು ಹೋಗೋದ್ರಿಂದ ನಿಮ್ಗಿಂತ ನಮ್ಗೆ ಜಾಸ್ತಿ ಒಳ್ಳೇದು. ಗೋವಾಗೆ ದಾರಿ ತೋರಿಸ್ದಂಗು ಆಗತ್ತೆ, ಜೊತೆಗೆ ಒಬ್ಬ ಒಳ್ಳೆ ವೆಲ್ ವಿಷರ್ ಸಿಕ್ತಂಗೂ ಆಗತ್ತೆ. ಆದ್ರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ. ಬೇಡ, ಪರವಾಗಿಲ್ಲ, ನನ್ನ ಬಸ್ ಸ್ಟಾಪ್ ಅಲ್ಲೇ ಬಿಟ್ಬಿಡಿ. ಬಿಟ್ಬಿಡಿ ಅನ್ನೋ ಪದನ ಬಿಟ್ಬಿಡಿ, ಸುಮ್ನೆ ಒಪ್ಕೊಂಡು ಬಂದ್ಬಿಡಿ. ದ ಎಕ್ಸ್ಟ್ರಾಡಿನರಿ ಕಂಡೀಷನ್ಸ್ ಆರ್ ನಾವ್ಯಾರೋ ನೀವ್ಯಾರೋ, ಈ ಜರ್ನಿ ಮುಗಿಯೋರ್ಗು ಮಾತ್ರ ನಾವಿಬ್ರು ಫ್ರೆಂಡ್ಸ್. ನಿಮ್ ಫೋನ್ ನಂಬರು, ನಿಮ್ ಹೆಸರು, ಇದ್ಯಾವ್ದು ಬೇಕಾಗಿಲ್ಲ. ಏನೆಲ್ಲ ಮಾತಾಡ್ಬೇಕು ಅದನ್ನೆಲ್ಲ ಮುಕ್ತವಾಗಿ ಹಂಚ್ಕೊಳ್ಳೋಣ. ಕಾರವಾರ ಬಂದ್ಮೇಲೆ ನಾನು ಹಾಕ್ತೀನಿ ಬ್ರೇಕು, ಅಲ್ಲಿಂದ ನೀವು ಗೋವಾ ರೂಟ್ ತೋರಿಸಿದ್ರೆ ಸಾಕು. ಓಕೆ ಕೂಲ್. ವರ್ಕೌಟ್ ಆಯ್ತು, ಬೆಲ್ಟ್ ಹಾಕೊಳ್ಳಿ. ಹಾ, ಪ್ಯಾಂಟ್ ಲೂಸ್ ಇತ್ತು, ಬರ್ತಾ ಮನೇಲೆ ಹಾಕೊಂಡ್ಬಂದೆ. ಅವ್ರು ಹೇಳಿದ್ದು ಸೀಟ್ ಬೆಲ್ಟ್. ಅಬ್ಬಬ್ಬ, ಸೀಟ್ ಬೆಲ್ಟಾ? ಸೇಫ್ಟಿ ಫಸ್ಟು. ಏನಾದ್ರೂ ಮಾತಾಡು. ಏನ್ ಮಾತಾಡ್ಲೋ? ಏನೋ ಒಂದ್ ಮಾತಾಡು. ಮಾತಾಡ್ದೆ. ನೀನ್ ಮಾತಾಡ್ಸ್ತೀಯ ಮಾತಾಡ್ಸಲ್ವಾ? ನಾನೇ ಮಾತಾಡಿಸ್ತೀನಿ. ಮೇಡಮ್, ನಾನ್ ನಿಮ್ಮನ್ನ ಪ್ರೆಗ್ನೆಂಟ್ ಮಾಡ್ಲಾ? ವಾಟ್? ಗಾಡಿ ನಿಲ್ಸಿ, ನಿಲ್ಸಿ ಗಾಡಿ. ಮೇಡಮ್ 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 ಮೇಡಮ್, ಮುಂದೆ ಪೊಲೀಸ್ ಇದಾರೆ. ಹೇಗೂ ಫ್ಲೈಟ್ ಅಲ್ಲಿ ಹೋಗ್ತೀನಲ್ಲ ಅಂತ ಅರ್ಜೆಂಟ್ ಅಲ್ಲಿ ಕಾರ್ ಡಾಕ್ಯುಮೆಂಟ್ಸ್ ಲೈಸೆನ್ಸ್ ತಂದಿಲ್ಲ. ನೀವು ಬರೀ ಪ್ರೆಗ್ನೆಂಟ್ ತರ ಆಕ್ಟ್ ಮಾಡಿದ್ರೆ ಸಾಕು, ಪೊಲೀಸ್ ಅವ್ರನ್ನ ತಾಡ್ಬಿಡ್ಬೋದು. ಈಗ ಹೋಗಿತ್ತಲ್ಲಿ ನೋಡ್ಕೊ, ಇದೊಂಥರ ಮಜಾ ಇತ್ತು. ತುಂಬಾ ಮಜಾ ಇರುತ್ತೆ. ಹೇಗೆ ಸಿಗ್ದಲ್ಲ ತುಪ್ಪ ಬೈಕ್ ಜಾರ್ದಿತ್ತು. ಎಲ್ಲಿ ಒಂದ್ಸಲ ಆಕ್ಟ್ ಮಾಡಿ ನೋಡೋಣ. ಓಕೆ. ಹಾ, ತುಂಬಾ ಪೇನ್ ಆಗ್ತಾ ಇದೆ. ಓ ಮೈ ಗಾಡ್. ಮೇಡಮ್ ಏನಾಯ್ತು? ಮೇಡಮ್, ಓ ಗಾಡ್ ನೋ. ಪ್ಲೀಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬೇಗ. ಸೂಪರ್ ಪರ್ಫಾರ್ಮೆನ್ಸ್, ಅವಾರ್ಡ್ ಗ್ಯಾರಂಟಿ. ಎಕ್ಸ್ಪೀರಿಯನ್ಸ್ ಇತ್ತಾ? ಪೊಲೀಸ್ ಪೊಲೀಸ್. ಮೇಡಮ್ ಸ್ವಲ್ಪ ಮುಂದೆ ಬರ್ಲಾ? ಬನ್ನಿ, ಮಾತಲ್ಲಿ ಸ್ವಲ್ಪ ಮುಂದೆ ಬರ್ತೀನಿ. ಕಾರವಾರ ಹೋದ್ಮೇಲೆ ನೀವ್ಯಾರೋ ನಾನ್ಯಾರೋ, ಫೋನ್ ನಂಬರ್ ಏನ್ ಕೇಳಲ್ಲ. ನಿಮ್ ಹೆಸರು ಬೇಡಬಿಡಿ. ಖುಷ್, ನನ್ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಮೇಡಮ್, ನನ್ಗೆ ಹುಡುಗಿರ ಹತ್ರನೇ ಕೇಳ್ಬೇಕು ಅಂತ ಕೆಲವು ಕ್ವೆಶನ್ಸ್ ಇದಾವೆ. ಸ್ವಲ್ಪ ಖಾರ, ಆದ್ರೆ ಸ್ವೀಟ್ ಆಗಿ ಆನ್ಸರ್ ಮಾಡಿ, ಯಾಕಂದ್ರೆ ಇದು ಸೈಕಲಾಜಿಕಲ್ ಸ್ಕೂಟ್ರಾಲಾಜಿಕಲ್ ಕ್ವೆಶನ್ಸ್. ತಟ್ ಅಂತ ಕೇಳಿ. ಹಾ, ನಿಮ್ಗೆ ಫಸ್ಟ್ ನೈಟ್ ಆಗೋ ತರ ಕನ್ಸ್ ಬಿಡತ್ತಾ? ಛೀ, ನನ್ನ ಇಲ್ಲೇ ಎಲ್ಲಾದ್ರೂ ಬಿಡ್ರಿ, ಹೋಗ್ತೀನಿ. ಏನೇನೋ ಕೇಳ್ತೀರಾ? ಹೋಗ್ಲಿ ಬಿಡಿ ಮೇಡಮ್, ಆನ್ಸರ್ ಏನು ಬೇಡ. ನಾವ್ ಹಂಗೆಲ್ಲ ನಡು ನೀರಲ್ಲಿ ಮಧ್ಯದಲ್ಲಿ ಎಲ್ಲ ಕೈ ಬಿಡಲ್ಲ, ತಡ ಸೇರ್ಸೆ ಬಿಡಲ್ಲ. ನಿಮಗ್ ಬಿಳತ್ತಾ? ಓ, ಸಿಪ್ಪೆ ಸುಲ್ದ್ರನ ನೀವು ಹಣ್ಣು ತಿನ್ನೋದು? ನಮ್ಗೆ ಆ ಥರ ಎಲ್ಲ ಬೀಳಲ್ಲ, ಆದ್ರೆ ನಾವು ಬಿಡಲ್ಲ, ನಾವೇ ಬೀಳ್ಕೋತೀವಿ. ಹೆಂಗೆಂಗ್ ಬೇಕೋ ಹಂಗಂಗೆ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಒಂಚೂರು ಕಮ್ಮಿನೇ ಅಲ್ವಾ? ಕಮ್ಮಿನಾ? ಇಲ್ವೇ ಇಲ್ಲ. ಮೇಡಮ್, ಕೋಪ ಬಂತಾ? ಮೇಡಮ್ ಏನು ಮಾತಾಡ್ತಾನೆ ಇಲ್ಲ. ಬೇಜಾರಾಯ್ತಾ? ಓ, ಟೂ ಬಿಟ್ರಾ? ಸೇ 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 ಸೇ. ಯಾಕ್ರಿ, ಏನಾಯ್ತು? ಇವ್ರ ನೆಂಟ್ರ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಸ್ವಲ್ಪ ಹೆಲ್ಪ್ ಮಾಡಣವಾ? ನಾನು ಅದನ್ನ ಹೇಳ್ದೆ, ಈ ಟ್ಯೂಬೆ ಬೇಡ ಅಂದ. ಬೇಡ ನಡಿ ಗುರು, ಈಗಿನ ಕಾಲದಲ್ಲಿ ಕಾರ್ ಕಳ್ಳರು ತುಂಬಾ ಜಾಸ್ತಿ. ಕರೆಕ್ಟ್. ಏನೋ ಸುಮ್ನಿರ, ನಮ್ಮ ಹುಡುಗಿ ಹೇಳದ್ಮೇಲೆ ಮುಗಿದ್. ನಮ್ಮ ಹುಡುಗಿನ
ಕಾರವಾರದವರೆಗೂ. ನೀವು ಎಲ್ಬೋಡಲ್ವಾ? ಹೌದು. ನಿಮ್ಗೇನ್ ಗೊತ್ತಾಯ್ತು? ನಾನು ಎಲ್ಬೋಡೆ. ಸೇಮ್ ಪಿಂಚ್ ಹೇಳಿರಿ. ಓ ಹಾಯ್. ಹಾಯ್. ಗಾಡಿ ಕೆಟ್ಟೋಗಿದೆ. ಓ ಗಾಡಿ ಬಾಯಿ ತೆರ್ಕೊಂಡಿದೆ. ಹಲೋ. ಮಗುಗೆ ಹುಷಾರಿಲ್ವಾ? ಬ್ಯಾಟ್ರಿ ವೀಕ್ ಆಗಿದೆ. ಓ ಅಷ್ಟೇನಾ? ಅಯ್ಯ ಹೋಗ, ನಿಂಗೆ ಗೊತ್ತಾಗಲ್ಲ. ಬ್ಯಾಟ್ರಿ ಎಲ್ಲಿ ಬರುತ್ತೆ? ಅದು ಬ್ಯಾಟ್ರಿ ಡೆಡ್ ಆಗಿದೆ. ಬ್ಯಾಟ್ರಿನ ಯೂಸ್ ಮಾಡಿ ಇದನ್ನ ಚಾರ್ಜ್ ಮಾಡಬೇಕು. ಓ ಹಿಂಗೂ ಮಾಡ್ಬೋದ ಟ್ಯೂಬು? ಹೌದು. ಅಷ್ಟೇ ತಾನೆ ಕೇಳಿದ್ರೆ ಕಾರೆ ಕೊಡ್ತಿದ್ದೆ. ಮೇಡಮ್, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀರಾ? ಇಲ್ಲ. ನಾನು ಓದಿಲ್ಲ. ಅಬ್ಬೋ, ಟೈರ್ ಬಿಚ್ಚಕ್ಕೆ ಬರಲ್ಲ, ಇನ್ನು ಇದನ್ನೆಲ್ಲ ರಿಪೇರಿ ಮಾಡ್ಲಿ ತಡ್ರು. ಟೂಲ್ಸ್ ಗೆಟ್ ಅಲ್ಲಿ ಹಿಂದೆ ಡಿಕ್ಕಿ ಇದೆ. ಬಾರ ಟ್ಯೂಬು. ಸದ್ಯ ಎಲ್ಲೋ ಟೂಲ್ ಕಿಟ್ಟು ಇದಾ? ಏನು ಇದು? ಸೂರ್ಯನಿಗಿಂತ ಶೈನಿಂಗು. ಬಂದ ಬಂದ ಬಂದ. ಹುಚ್ಚು ಹುಚ್ಚು ಬನ್ನಿ ಸರ್. ನೀವು ನಮ್ಮ ಕಾರಲ್ಲಿ ಕೂತ್ಕೊಂಡಿರಿ, ರಿಪೇರಿ ಮಾಡ್ತೀವಿ. ಸರಿ, ಆಯ್ತು. ಓಕೆ, ಬನ್ನಿ ಮೇಡಮ್. ಈ ಕಾರಲ್ಲಿ ಇದಿದೆ ಮೇಡಮ್. ಇದು ಅಂದ್ರೆ ಸ್ಮಗ್ಲಿಂಗ್ ಗೂಡ್ಸ್. ಯು ಕೆ ಫಿಲ್ಮ್ ನೋಡಿಲ್ವಾ ನೀವು? ಏನ್ ಮಾಡೋಣ? ಯಾಕ್ ಟೆನ್ಷನ್ ಆಗಿದ್ದೀರಾ? ಸಿಕ್ಕಿದ ಎರಡರಲ್ಲಿ ಒಂದು ಹೋಯ್ತು, ಇನ್ನೊಂದಿದೆ. ತಲೆ ಕೆಡ್ಸ್ಕೋಬೇಡ ಗುರು. ಇಂಟರ್ವಲಲ್ಲಿ ಥಿಯೇಟರ್ ಇಂದ ಆಚೆ ಹೋದವ್ರು ತಿರ್ಗಾ ಬಂದೇ ಬರ್ತಾರೆ. ನಮ್ ಕಾರು ಬಂದೇ ಬರುತ್ತೆ. ಏನೋ, ಏನ್ ಹೇಳ್ತಿದ್ಯಾ? ಅಯ್ಯೋ, ನೀನ್ ಬರೀ ಟ್ಯೂಬ್ ಅಲ್ಲ ಕಣೋ, ಯೂಟ್ಯೂಬ್ ಯೂಟ್ಯೂಬ್. ನೀವ್ ಇದಕ್ಕೆ ತಾನೆ ಬಂದಿದ್ದು? ಬೆಟ್ಟಕ್ಕೆ ಬೆಂಕಿ ಬಿದ್ದಾಗ ಓಡ್ತಾ ಇರ್ಬೇಕು. ಅಂದ್ರೆ ಫೈರ್ ಇನ್ ದ ಮೌಂಟೈನ್ ರನ್ ರನ್ ರನ್. ಅರ್ಥ ಆಯ್ತಾ? ಆ 1 2 3 ಜೂಟ್. Yourself. Don't you know how to talk to me? Are you so stupid? Such a moron, man. Idiot. Hate you. I don't even like seeing your face. Lo, Tubo. Now English kalthidre, you really dartha agarad. Yalla, munde idnala.
ಒಳ್ಳೆ ಹೋಟ್ಲೆ ಮೇಡಮ್. ಅದಕ್ಕೆ ಹೇಳೋದು ಕಂಡ್ಕೊಂಡವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ. ಈಗ ನೋಡಿ, ಇಲ್ಲಿ ಊಟ ಮುಗಿದ್ಮೇಲೆ ನಾವು ಅಡ್ಡಾರ ಹಿಡಿಬೇಕು. ಅಯ್ಯೋ, ಈಗಲೇ ಹೋಗ್ಬಿಡೋಣ, ಸೇಫ್ ಆಗೋದು ಮುಖ್ಯ. ಊಟ ಬೇಕಾದ್ರೆ ಆಮೇಲೆ ಮಾಡ್ಬೋದಲ್ಲ. ನೋಡಿ, ಮೊದಲು ಊಟದ ಸೇಫ್ ಆಗೋದು ಮುಖ್ಯ. ಈಗ ನಾವು ಅಡ್ಡಾರ ಹಿಡ್ದಿರ್ತೀವಂತ ಆ ನನ್ನ ಮಕ್ಕಳು ಆಲ್ರೆಡಿ ಅಡ್ಡಾರ ಹಿಡ್ದಿರ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಹೈವೇನಲ್ಲೇ ಹೋಗಿ ಆಮೇಲೆ ಅಡ್ಡಾರ ಹಿಡಿಯೋಣ. ನಿಮ್ಗೆ ಎಲ್ಲ ದಾರಿಗಳು ಗೊತ್ತು, ಅದ್ರ ಜೊತೆಗೆ ಜವಾಬ್ದಾರಿ ಒಂದು ಸಿಕ್ಕಿದ್ರೆ ನಿಮ್ ಕ್ಯಾರೆಕ್ಟರ್ ಸೂಪರ್ ಅಲ್ಲ. ಅದೆಲ್ಲಿ ಸಿಗತ್ತೆ? ಏ, ಹೋಟ್ಲಲ್ಲಿ ಸಿಗುತ್ತೆ, ಬನ್ನಿ ಬನ್ನಿ. ಏನು ಬನ್ನಿ ಅಕ್ಕ. ಓ ಹಲೋ, ನಾವು ಅಡ್ದಾರಿಲಿ ಹೋಗ್ಲೇಬೇಕಾ? ಇನ್ನೇನು ಮತ್ತೆ, ಅವ್ರು ಮತ್ತೆ ವಾಪಸ್ ಬಂದ್ರೆ ಫೈಟ್ ಮಾಡೋಕ್ಕಾಗತ್ತಾ? ನಂದಿನ್ನು ಗ್ರೀನ್ ಬೆಲ್ಟ್, ಅದಕ್ಕೆ ಬ್ಲ್ಯಾಕ್ ಬೆಲ್ಟ್ ಬೇಕು. ಕನ್ವರ್ಷನ್ಗೆ ಓಡಾಡ್ತಾ ಇದ್ದೀನಿ. ಹಾಗಾದ್ರೆ ಲೇಟ್ ಆಗುತ್ತೆ ಅನ್ಸುತ್ತೆ, ಮನೆಗೆ ಒಂದ್ಸಲ ಫೋನ್ ಮಾಡ್ಬಿಡ್ತೀನಿ. ಹಲೋ, ನೀವೊಬ್ಬ ಹುಡುಗನ ಜೊತೆ ಬರ್ತಾ ಇದ್ದೀರಂತ ಗೊತ್ತಾದ್ರೆ ಮನೇಲಿ ಟೆನ್ಷನ್ ಆಗ್ತಾರೆ. ಅವ್ರಿಗೇನು ಗೊತ್ತಿರುತ್ತೆ, ನೀವು ಬರ್ತಾ ಇರೋದು ನನ್ನಂತ ದೈವ ಮನವನ ಜೊತೆ ಅಂತ. ಇಬ್ರು ಒಟ್ಟಿಗೆ ಡೈರೆಕ್ಟಾಗಿ ಹೋಗಿ ಸರ್ಪ್ರೈಸ್ ಕೊಡೋಣ, ಮಜಾ ಇರುತ್ತೆ. ನಾನು ಹೋಗದೆ ಇದ್ರೂ ಪರವಾಗಿಲ್ಲ, ನಿಮ್ಮನ್ನ ಮಾತ್ರ ಕರ್ಕೊಂಡು ಹೋಗಲ್ಲ. ಮೇಡಮ್, ಪಿಸ್ಗೆ ಕಿಸ್ ಮಾಡಿ ಬರ್ತೀನಿ, ನೀವು ಹೋಗಿರಿ. ಎಷ್ಟಲ್ಲ ಫೋನ್ ಮಾಡಿದ್ ನಿಮ್ಗೆ, ಫೋನ್ ಮಾಡಿದ್ರೆ ನಾಟ್ ರೀಚಬಲ್ಲೇ ಬರುತ್ತೆ. ನೀವು ಕಾರ್ನ ಎಲ್ಲಂದ್ರೆ ಅಲ್ಲಿ ತಗೊಂಡು ಹೋಗಂಗಿಲ್ಲ, ನೀವು ಎಲ್ಲೇ ಹೋದ್ರು ಸಿಕ್ಕಾಕೋತೀರ. ಸರ್, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರೋ ಕಳ್ರು ಚೆನ್ನಾಗಿ ಹೊಡೆದು ನನ್ನ ಎತ್ತಾಕೊಂಡು ಕಿಡ್ನಾಪ್ ಮಾಡಿ ಕಾರು ತಗೊಂಡು ಹೋಗ್ತಿದ್ದಾರೆ. ಸರ್ ಸರ್, ನಿಮ್ಮ ಹತ್ರ ಹೇಗಿದ್ರು GPS ಇದೆಯಲ್ಲ, ಪ್ಲೀಸ್ ಸರ್. ಸರ್ ಹಲೋ ಹಲೋ ಸರ್ ಹಲೋ ಹಲೋ. ಹಲೋ, ಹಿಂಗ್ ಬನ್ನಿ, ಖಾಲಿ ಇರೋ ಕಡೆ ಹೋಗೋಣ. ಸರ್ ಆರ್ಡರ್ ಪ್ಲೀಸ್. ಹಾಂ, ಒಂದ್ ನಿಮಿಷ. ಮೇಡಮ್, ನಾವ್ ಹೆಂಗಿದ್ರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ರೂಲ್ಸ್ ನ ಪಕ್ಕ ಫಾಲೋ ಮಾಡ್ತೀವಿ. ನಮ್ ದುಡ್ಡನ್ನ ಕಾರ್ ಪೆಟ್ರೋಲ್ ಹಾಕಿದೀವಿ, ನೀವ್ ಈ ಟೇಬಲ್ ಬಿಲ್ ನೋಡ್ಕೊಳ್ಳಿ. ಸರಿ, ಕಾರ್ಡ್ ಎಕ್ಸೆಪ್ಟ್ ಮಾಡ್ತೀರಾ? ಮೇಡಮ್, ಇವ್ರ ಜೊತೆ ಯಾಕೆ ಬಂದೆ ಅಂತ ಅನ್ಸ್ತಾ ಇದೆಯಾ? ಇಲ್ಲ, ಹೇಗೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ನೀವು ಸೈಲೆಂಟ್ ಆಗಿ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ, ವೈಲೆಂಟ್ ಆಗಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ. ಹುಡುಗ ಖುಷಿ ಖುಷಿಯಾಗಿ ಅವನೇ ಅಂತ ಅನಿಸ್ತಾ ಇದೆಯಾ? ಇದೇ ಖುಷಿಲಿ ಹಂಗೆ ಒಂದು ಡುಯೆಟ್ ಹಾಕೊಳ್ಳ. ಬೇಡ ಬಿಡಿ, ಬಜೆಟ್ ಉಳಿಯತ್ತೆ. ಕಾಸ್ಟ್ಲಿ ಯಾವ್ದು ಇದ್ರಲ್ಲಿ? ಇವನ್ ಮುಂಚೆಯಿಂದನು ಹೀಗೇನಾ? ಇಲ್ಲ, ಮುಂಚೆ ಇದಕ್ಕಿಂತ ಜಾಸ್ತಿ ಇದ್ದ. ನಿಮ್ನ ನೋಡ್ಮೇಲೆ ಸ್ವಲ್ಪ ಡಿಸೆಂಟ್ ಆಗಿದ್ದಾನೆ. ನೆಕ್ಸ್ಟು? ನೆಕ್ಸ್ಟು ಮನೇಲಿ ಹೆಣ್ಣು ನೋಡ್ತಿದ್ದಾರೆ, ಮದುವೆ ಆಗೋದು. ನಾನು ಕೇಳಿದ್ದು ಫುಡ್ ಬಗ್ಗೆ. ಜನರಲಿ ಹುಡುಗರು ಯಾವಾಗಲೂ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಅದಕ್ಕೆ ಹೇಳಿದೆ. ನೀ ಬಿಡಿ, ನಿಮ್ಮಂತ ರಿಚ್ ಬಿಸ್ನೆಸ್ ಮ್ಯಾನ್ಗೆ ಯಾವ ಹುಡುಗಿ ಬೇಕಾದರೂ ಸಿಗ್ತಾಳೆ. ಹೌದೌದು, ಬಿಸ್ನೆಸ್ ಮ್ಯಾನ್ಗೆ ಯಾರು ಬೇಕಾದ್ರೂ ಸಿಗ್ತಾರೆ, ನಿಮ್ಮಂತವ್ರಿಗೆ. ಹಲೋ, ಅದು ಋಣಾನು ಬಂದ. ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲದೆ ಕಾಲಿ ಪೀಲಿ ಪೋಕ್ರಿ ಆಗಿದ್ರು ಕೂಡ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಆವಾಗ ಕಷ್ಟ ಕಷ್ಟ ಕಷ್ಟ. ಅಬ್ಬಬ್ಬ, ಕಷ್ಟ ಏನಿಲ್ಲ ಮೇಡಮ್. ಈಗ ನನ್ನ ಬಿಸ್ನೆಸ್ ಮ್ಯಾನ್ಶಿಪ್ ಅನ್ನ, ಫ್ರೆಂಡ್ಶಿಪ್ ಅನ್ನ, ಒಳ್ಳೆತನಶಿಪ್ ಅನ್ನ, ಟೈಟಾನಿಕ್ಶಿಪ್ ಅನ್ನ ಸೈಡಿಗಿಟ್ಟು ಬರೀ ನಾನಾಗಿ ನಿಮ್ಮನ್ನ ಹೆಣ್ಣು ನೋಡಕ್ ಬಂದೆ ಅಂತ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಲೋ, ಹಾಯ್, ಥ್ಯಾಂಕ್ ಯು, ಬನ್ನಿ. ಮೇಡಮ್, ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ. ಥ್ಯಾಂಕ್ ಯು. ಹಾಂ, ನನ್ನ ಹೊಸ ಲುಕ್ ಹೆಂಗಿದೆ? ಓಕೆ ಓಕೆ. ಹೌದಾ? ಮೇಡಮ್, ನಿಮ್ಮ ಅಪ್ಪಂಗೆ ನಮ್ಮಮ್ಮ, ನಮ್ಮಮ್ಮಂಗೆ ನಿಮ್ಮಪ್ಪ ಇಷ್ಟ ಆದ್ರು. ವಾಟ್? ಅಂದ್ರೆ ನಮ್ಮ ಪೇರೆಂಟ್ಸ್ಗೆ ನಿಮ್ಮ ಪೇರೆಂಟ್ಸು ಇಷ್ಟ ಆದ್ರು ಒಂದೇ. ಓಕೆ, ಕೈ ಕೊಡಿ ಕೈ ಕೊಡಿ. ಅದೇ ರೀತಿ ನಾವಿವಾಗ ನಮ್ಮ ಪೇರೆಂಟ್ಸ್ಗೆ ಇಷ್ಟ ಆಗೋ ಥರ ಡಿಸಿಷನ್ಗೆ ಬರಬೇಕು. ನನ್ನ ಬಗ್ಗೆ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಒಂದೆಟೆಟ್ ಸುಳ್ಳು ಹೇಳ್ತೀನಿ. ಇನ್ನು ಸ್ಕೂಲಲ್ಲಿ ವಿದ್ಯಾ ಅನ್ನೋ ಒಂದೆರಡು ವರ್ಷದ ಲವರ್ ಬಿಟ್ಟರೆ ಈ ವಿದ್ಯೆ ಅನ್ನೋ ಪದಕ್ಕೂ ನನಗೂ ಸಂಬಂಧನೇ ಇಲ್ಲ. ಈ ಜೀವನ ಇದೆಯಲ್ಲ, ಅದೊಂಥರ ಹೈವೇ ರೋಡ್ ಇದ್ದಂಗೆ ಹೋಗ್ತಾ ಇರತ್ತೆ. ಹಂಪ್ಗಳು ಬಂದಾಗ ನೋವಾಗತ್ತೆ, ಅಂಥ ಟೈಮಲ್ಲಿ
ಜೋರಾಗಿ ಆಕಳಿಸಿ ನಮ್ಮಮ್ಮಗೆ ಕಣ್ಣೀರು ತೋರಿಸಿ ನಮ್ಮಪ್ಪಂಗೆ ಹಂಗೆ ಬಿಸ್ಕೆಟ್ ಹಾಕಿ ಎಷ್ಟು ಬೇಕಾದ್ರೂ ದುಡ್ಡು ಇಸ್ಕೋಬೋದು. ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಕೊಡಿ ಮೇಡಮ್. ಇನ್ನು ನನಗೆ ಬೇಡ ಅಂತ ಹೇಳಿ ಅಭ್ಯಾಸನೇ ಇಲ್ಲ, ಆದರೆ ಈ ವರದಕ್ಷಿಣೆ ಬಗ್ಗೆ ಮಾತ್ರ ನನ್ನ ಮೊದಲು ಮಾತೇ ಎತ್ತಲ್ಲ. ಆಮೇಲೆ ಈ ಹನಿಮೂನಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ, ಆದರೆ ಅಲ್ಲಿ ಏನು ಮಾಡಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ಓ ಮರ್ತಿದೆ, ಕೊಡಿ ಕೊಡಿ ಕೈ ಕೊಡಿ ಕೈ ಕೊಡಿ. ನೀವು ನನ್ನ ಹೆಂಡತಿನೇ ಅಲ್ಲ, ಫ್ರೆಂಡ್ ಥರ ಇರಬೇಕು. ಲೈಫ್ ಇನ್ನು ಕಾಲೇಜಲ್ಲೇ ಇದೆ ಅನ್ಸ್ಬೇಕು. ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ನೀವೇ ಒರ್ಸ್ಕೋಬೇಕು, ಆದ್ರೆ ಅದ್ ಬರ್ದೇ ಇರೋ ತರ ನಾ ನಿಮ್ಮನ್ನ ನೋಡ್ಕೋಬೇಕು. ನಾ ನಿಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬದ ಬಂಗಾರಮ್ಮನ್ ತರ ನೋಡ್ಕೋತೀನಿ. ನೀವು ನನ್ನನ್ನ ಆಗ್ತಾನೆ ಹುಟ್ಟಿರೋ 9 ತಿಂಗಳು ಮಗು ತರ ನೋಡ್ಕೊಂಡ್ರೆ ಸಾಕು, ಆದ್ರೆ ನಿಮಗ್ 9 ತಿಂಗಳಾಗೋ ಆ ವಿಷಯನ ಬಿಟ್ಟು. ಕೊಡಿ 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 ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಮೇಡಮ್, ಕೈ ಕೊಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನಾನು ಡೈಲಾಗ್ ಹುಡುಗಿ ಫುಲ್ ಫ್ಲಾಟ್, ಆಮೇಲೆ ಒಂದು ಡ್ಯುಯೆಟ್, ಮಾವನ ಕಡೆಯಿಂದ ಒಂದು ಫ್ಲಾಟ್. ಸೊ ನನ್ನ ಲೈಫ್ ಸೆಟ್ಲು, ನೀವೇ ನನ್ನ ಪ್ಯಾರಿ ಬುಲ್ಬುಲ್. ಬೇರೆ ಹುಡುಗಿ ಆಗಿದ್ರೆ ಒಪ್ಕೊಳ್ತಿದ್ಲೇನೋ, ಆದ್ರೆ ನಾನಾಗಿದ್ರೆ ಕಾಲೇಜ್ ಮುಗಿಸಿ ಮದ್ವೆ ಆಗಿ ಮತ್ತೆ ಕಾಲೇಜ್ ಹೋಗ್ತೀವಿ ಅಂದ್ರೆ ಲೈಫಲ್ಲಿ ನಾವೆಲ್ಲೋ ಒಂದ್ ಕಡೆ ಫೇಲ್ ಆಗ್ತಿದೀವಿ ಅಂತ ಅರ್ಥ ಅಲ್ವಾ? ಕಣ್ಣೀರ್ ಬರ್ದಿರೋ ಜೀವನ ಮಾಡೋದು ಪ್ರತಿಯೊಬ್ಬರ ಆಶಾಭಾವ, ಆದ್ರೆ ಕಣ್ಣೀರ್ ಬಂದಾಗ ಹೆಂಗ್ ಖುಷಿಯಾಗಿ ಜೀವನ ಮಾಡ್ತೀವಿ ಅಂತ ತೋರ್ಸೋನೆ ಮಹಾನುಭಾವ. ಕಣ್ಣೀರ್ಗೋಸ್ಕರ ಆಕಳಿಸೋ ಬದಲು ಕಷ್ಟಪಟ್ಟು ಕೆಲಸ ಮಾಡಿ ಆಯಾಸದಿಂದ ಆಕಳಿಸೋನು ನನಗಿಷ್ಟ ಆಗ್ತಾನೆ. ಉಲ್ಟಾ ಹೊಡಿಯಂಗಿದೆ ಕೇಸು. ನನಗಿಷ್ಟ ಆಗದೆ ಇರೋದನ್ನ ಬೇಡ ಅಂತ ಹೇಳೋ ಅಭ್ಯಾಸ ಇದೆ. ನನಗೆ ನೀವಿಷ್ಟ ಇಲ್ಲ, ಸಾರಿ. ಕೈ ಕೊಡಿ 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 ಕೊಡಿ. ನಮಸ್ಕಾರ. ಕೈ ಕೊಟ್ಟೆ ಬಿಟ್ಲು. ಸೋ ಕಲ್ಪನೆಗೆ ಜಾರಬೇಕಿದೆ ನನ್ನನ್ನು ನಾಸರಿ ಮಾಡಿಕೊಳ್ಳಲು, ತಂಗಾಳಿಯು ಬೀಸಬೇಕಿದೆ ಹೂವೊಂದು ಅರಳಲು. ಕಣ್ಣೀರ್ಗೋಸ್ಕರ ಆಕಳಿಸೋ ಬದಲು ಕಷ್ಟಪಟ್ಟು ಕೆಲಸ ಮಾಡಿ ಆಯಾಸದಿಂದ ಆಕಳಿಸೋನು ನನಗಿಷ್ಟ ಆಗ್ತಾನೆ. ಹೇ ಖುಷ್, ಹಾಯ್ ಮಗ. ಥ್ಯಾಂಕ್ ಯು ಥ್ಯಾಂಕ್ ಯು. ಇದೆಲ್ಲ ಯಾಕೋ ನಿಂಗೆ ಮಗ? ಎಲ್ಲರೂ ಪುಣ್ಯ ಕಾಶಿಗೆ ಸುಖಕ್ಕೆ ಹಾಸಿಗೆಗೆ ಹೋಗೋದು ಕಾಮನ್. ನಾನು ಅವೆರಡೂ ಇಲ್ಲೇ ನೋಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯೋ ವಿಶ್, ವೈಟ್ ದೇ ಫಾರ್ 2 ಮಿನಿಟ್ಸ್, ಐಲ್ ಜಸ್ಟ್ ಕಮ್ ಬ್ಯಾಕ್. ಹಾಂ ಓಕೆ ಓಕೆ. ಹೇ ಕೆಲ್ಸಕ್ಕ? ಯಾ ಆ ಕ್ಯಾಬಿನ್ಗೆ ಹೋಗು. ಹಾಂ ಇವನ್ ಸ್ಟ್ರೈಟಾ, ಚಾನ್ಸ್ ಎಲ್ಲ ಹಿಂಗೆ ನಡೀತಾವ. Come in. Buy one, get one. Deepoli offer it. I am Jayraj. Oh, hi, Kush. I am Ramraj. Oh, huh? Salute, Ramraj ke salute. Please take your seat. Huh? Kutko. Sorry. Mobile data kodi. Sir, adu mobile data khali agito. ಅದಕ್ಕೆ ಬಯೋಡೇಟಾ ತರದ ಮರ್ತ್ಬಿಟ್ಟೆ. ನಿನಗೆ ಇಲ್ಲಲ್ಲ, ಎಲ್ಲೂ ಕೆಲಸ ಸಿಗಲ್ಲ. ನಿನಗೆ ಕೆಲಸ ಸಿಕ್ಕಿದ್ದೀಸ ನಾನೇ ಕೆಲಸ ಬಿಟ್ಟು ಓಡಾಬಿಡ್ತೀನಿ. ಯಾವ ನಾಯಿ ನಾಯ ನಿನ್ನ ರೆಕಮೆಂಡ್ ಮಾಡಿದ್ದು ಖುಷ್? ಇಲ್ಲೇನ್ ಮಾಡ್ತಿದ್ಯಾ? ಒಳ್ಳೆ ಮರ್ಯಾದೆ. ಬಾ ನನ್ನ ಕ್ಯಾಬಿನ್ಗೆ ಹೋಗೋಣ. ಸಾರಿ ಗೈಸ್. ಎಲ್ಲಾ ಹುಡುಗಿರು ಬ್ಯಾಕಿಂದ ಚೆನ್ನಾಗೇ ಕಾಣಿಸ್ತಾರೆ, ಕೆಲವರು ಫ್ರಂಟ್ ಇಂದನು ಚೆನ್ನಾಗಿ ಕಾಣಿಸ್ತಾರೆ, ಇನ್ ಕೆಲವರು ಯಾವ ಆಂಗಲ್ ಇಂದನು. Hey, what's up? Oh, hi madam. Someone looking very gorgeous today. At common bidi, Vishak banni. Nimmashte chanagiro. Alala, nimgite kammi chanagiro. Like Kushi? Kushi tara irorge yen ishta agbodu? Well, namgella one smile kotre saaku, bidogtivi. Adre Kushi tara ardam bardha chanagirorge olle batte hakirbeku, height irbeku. One nimsha. ಮೇಡಮ್ ಒಂದ್ ನಿಮಿಷ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ರೆಕಾರ್ಡ್ ಮಾಡ್ಕೊಳ್ಳ. ಯಾ ಶೋರ್. ಹೀಗೆ
ಅಷ್ಟೇ ದಟ್ಸ್ ಇಟ್ ಐ ಫಾರ್ಗಾಟ್ ಇನ್ನೊಂದು ಇತ್ತೀಚೆಗೆ ಅವಳಿಗೆ ಸೆಲ್ಫಿ ಸ್ಟಿಕ್ ಅಂದ್ರೆ ತುಂಬಾನೇ ಇಷ್ಟ ಹುಡುಗರು ಜೊಲ್ ಸುರಿಸ್ಕೊಂಡು ಬಿದ್ದಿರ್ತಾರೆ ಕೇಳಿದ್ರೆ ಒಂದು ಫೋಟೋ ತೆಗಿಯಲ್ಲ ಅಂತಾರ ನನಕಂತೂ ಅದ್ರ ಕಂಡ್ರಿನ ಆಗಲ್ಲಪ್ಪ ನಮ್ದು ನಾವೇ ತಕ್ಕೊಳ್ಳೋದಂತೆ ಎಷ್ಟು ಸೆಲ್ಫಿಶ್ ಅಲ್ವಾ ಸೂಪರ್ ಆಗಿರೋ ಕಮ್ಮಿ ರೇಟಿಂದ ಒಂದು ಬೊಕ್ಕೆ ಕೊಡಿ ಸೂಪರ್ ಆಗಿರೋದು ಇದೆ ಕಮ್ಮಿ ರೇಟಿಂದು ಇದೆ ನಿಮ್ಗೆ ಯಾವ್ದು ಬೇಕು ಪ್ರಪೋಸ್ ಮಾಡಿದ್ರೆ ಪ್ಯಾಕೇಜ್ ಅಲ್ಲಿ ವರ್ಕೌಟ್ ಆಗಬೇಕು ಅಂತದ್ ಕೊಡಿ ಹುಡುಗಂಗ ಹುಡುಗಿಗ ಪ್ರಪೋಸ್ ಮಾಡೋದಕ್ಕೆ ಇದು ಸೂಟ್ ಆಗುತ್ತೆ ನಮ್ಮ ಟಾಕೀಸಲ್ಲಿ ಒಂದ್ಸಲ ಪ್ರಪೋಸ್ ಮಾಡಿ ನೋಡೋಣ ಒಬ್ಬ ಯಶಸ್ವಿ ಪುರುಷನ ಜೊತೆ ಒಂದ್ ಹೆಣ್ಣಿದ್ದೆ ಇರ್ತಾಳೆ ಯಶಸ್ವಿ ಆಗದೆ ಇದ್ರು ಒಬ್ಬ ಪುರುಷನ ಜೊತೆ ಒಂದ್ ಹೆಣ್ಣು ಇದ್ದೇ ಇರ್ತಾಳೆ ಅದೇ ರೀತಿ ನನಗೆ ಮುನ್ನುಡಿಯಾಗಿ ಮುಂದೆ ನೀವಿರ್ಬೇಕು ನನ್ನ ಬೆನ್ನೆಲುಬಾಗಿ ನನ್ನ ಹಿಂದೇನು ನೀವೇ ಇರಬೇಕು ಉಸಿರಾಡೋಕೆ ಹೆಸರಾಗೋಕೆ ಬಸರು ಮಾಡೋಕೆ ಮೇಲೋ ಕೆಳಗೋ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆ ನೀವೇ ಇರಬೇಕು ನನ್ನ ಗೆಳತಿ ನನ್ನ ಒಡತಿ ನನ್ನ ಗರ್ತಿ ನೀವೇ ನೀವೊಬ್ಬರೇ ಆಗಿರ್ಬೇಕು ಬುದ್ಧಿ ಇರೋ ನೀವು ನನ್ನನ್ನು ನೆನೆಸ್ಕೊಳ್ದೆ ಇರ್ಬೋದು ಹೃದಯ ಇರೋ ನಾನು ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಐ ಲವ್ ಯು ಹೊಡಿತಾಳ ತಪ್ಪುತ್ತಾಳ ಅವಸರವೇ ಅಪಾಯ ನಿಧಾನಕ್ಕೆ ಮಾಡೋಣ ಉಪಾಯ ಸ್ವಲ್ಪ ಟೈಮ್ ಕೊಡಿ ಏನೋ ಸ್ಪೆಷಲ್ ಇದ್ದಾಗಿದೆ ಬೆಸ್ಟ್ ಆಫ್ ಲಕ್ ಹೇಳ ಆಲ್ ದಿ ಬೆಸ್ಟ್ ಹೇಳಿ ಹಾಳಾಗೋಗ್ಲಿ ಆಲ್ರೆಡಿ ಹಾಳಾಗೋಯ್ತು ನೀವ್ ಇದನ್ನೆಲ್ಲ ನಂಬ್ತೀರಾ ಕೆಲವು ಸ್ಮೈಲ್ಗಳನ್ನ ನಂಬಿ ಕೆಲವು ಹುಡುಗರು ತಮ್ಮ ಜೀವನನೇ ಅಡ ಇಟ್ಟಿರ್ತಾರೆ ಹುಡುಗರ ನಂಬಿಕೆ ಪಕ್ಕ ಅಲ್ಲ ಮೇಡಮ್ ನಾನೇನೋ ಒಂದು ಕೇಳ್ತೀನಿ ಕೊಡ್ತೀರಾ ಇಲ್ಲೇ ನೋಡ್ತಾ ಇದ್ದೀರಾ ನೀವು ಕಾಸ್ಟ್ಲಿ ಇದೇನೋ ಕೇಳಂಗಿದ್ದೀರಾ ಆಗಲ್ಲ ಮೇಡಮ್ ಆಗಲ್ಲ ಹಾಯ್ ಹಾ ಅದು ಸೆಲ್ಫ್ ಏನೋ ಫಂಕ್ಷನ್ ಇದಾಗಿದೆ ಹಾ ಒಂಥರ ಹಾಗೆ ಅನ್ಕೊಳ್ಳಿ ಇವತ್ತು ಗಂಡಿನ ಕಡೆಯವ್ರು ಬಂದಿದ್ದಾರೆ ಖುಷಿ ನೋಡಕ್ಕೆ ಗಂಡಿನ ಕಡೆಯವರ ನಾನು ಅವಳಿಗೆ ಇಷ್ಟ ಅಂತ ಕಷ್ಟಪಟ್ಟು ದುಡ್ದು ಸ್ಯಾಲ್ರಿ ಸ್ಲಿಪ್ಪು ನೋಡಿ ಸೆಲ್ಫಿ ಸ್ಟಿಕ್ ಬೇರೆ ತಂದಿದ್ದೀನಿ ಅವಳಿಗೆ ಓ ಇದಕ್ಕೆ ನಾನು ನನ್ನ ಹತ್ರ ಅಷ್ಟೆಲ್ಲ ಕೇಳಿದ್ದು ವಿಷಯ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ಅವಳು ನಿನಗೆ ಎತ್ತಿಟ್ಟಿರೋ ಹೂವಲ್ಲ ನೀನು ಅವಳಗ್ ಮ್ಯಾಚೇ ಆಗಲ್ವೋ ನೀನ್ ಹೋದೆ ನಿನಗಿಂತ ಅಂದ ಚಂದ ಮಕರಂದ ಇರೋ ಹುಡುಗ ಬಂದ ನಮ್ ಹುಡುಗಿನ ಆರಿಸ್ಕೊಂಡ ತಾವಿನ ಹೊರಡ್ಬೋದು ಕೆಲವೊಮ್ಮೆ ಕಲ್ಪನೆಯು ಕೈಕೊಟ್ಟಾಗ ಹೃದಯ ಹುಡುಕಬಹುದು ಹೊಸ ಜಾಗ ಆದರೆ ಎಷ್ಟೇ ಕಣ್ಣೀರು ಹರಿದರೂ ಸರಿ ನನ್ನ ಲೈಫ್ಗೆ ಇದೊಂದೇ ಲವ್ ಸ್ಟೋರಿ ಮೇಡಮ್ ಏನೇನೋ ನೆನೆಸ್ಕೊಂಡು ಎದೆಯಲ್ಲಿ ಹೆಂಗೆಂಗೋ ಆಗ್ತಾ ಇದೆ ಎಂಜಲು ನುಂಗಕ್ಕಾಗದೆ ಗಂಟ್ಲಲ್ಲೇ ತಡೀತಿದೆ ಇನ್ನು ಕಣ್ಣೀರು ಕೆನ್ನೇನೆ ಹೊಡ್ಕೊಂಬರೋ ಆಗಿದೆ ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ಅಪ್ಕೊಂಡು ಮುದ್ದಾಡಬೇಕು ಅನಿಸ್ತಿತ್ತು ಈಗ ತಪ್ಕೊಂಡು ಅಳಬೇಕು ಅನಿಸ್ತಿದೆ ಸಾಯೋವಾಗ ನಿಮ್ಮ ಜೊತೇಲಿ ಇರ್ತೀನೋ ಇಲ್ಲ ಗೊತ್ತಿಲ್ಲ ಆದರೆ ಬದುಕಿರೋವರೆಗೂ ನಿಮ್ಮ ಜೊತೇಲೇ ಇರ್ತೀನಿ ಐ ಲವ್ ಯು ರಚನ ಐ ಲವ್ ಯು ಮೇಡಮ್ ರೀ ನೀವೇನ್ರಿ ಇಲ್ಲೇ ಸ್ಟಾಪ್ ಮಾಡಿ ನಾನು ಹೇಳ್ಕೊಳ್ತೀನಿ ಬಿಡಿ ಮೇಡಮ್ ನಾನು ಹೇಳ್ತೀನಿ ಅಂದ್ರೆ ನೀವೇ ಇಳಿಯಲ್ಲ ಸುಮ್ಮನೆ ಸೌತ್ ಸ್ಕೋಪ್ ತಗೋ ಬೆಣ್ಣೆಗೆ ಫೇರ್ ಅಂಡ್ ಲವ್ಲಿ ಪಾಯಿಂಟ್ಸ್ ಮಿಕ್ಸ್ ಮಾಡಿ ಹಚ್ಚಿದಂಗೆ ಅವಳೇ
ನೋಡ್ಕೊಂಡು ಓಡ್ಸಕ್ ಆಗಲ್ವಾ? ನಾನ್ ಆ ನವಿಲ್ ನೋಡ್ತಾ ಇದ್ದೆ, ಈ ನವಿಲ್ ಕಾಣಿಸ್ಲೇ ಇಲ್ಲ. ತಪ್ಪ ನಂದಲ್ಲ ರೀ. ಅಯ್ಯೋ, ಅವ್ರದೇನ್ ತಪ್ಪಿಲ್ಲ, ನಾನೇ ಹಾಗ್ ನೋಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡ್ ಬರ್ತಿದ್ದೆ, ಬ್ಯಾಲೆನ್ಸ್ ತಪ್ಪಿ ಗುದ್ಬಿಟ್ಟೆ. ವಯಸ್ಸಿನ ಹುಡುಗಿರು ಹಾಗೆಲ್ಲ ಹಾವ್ ನೋಡಬಾರ್ದು, ಓಡು ಹೋಗ್ಬಾರ್ದು. ಅಯ್ಯೋ, ನಾನ್ ಮನೆ ಬಿಟ್ಟು ಓಡೋಗ್ತಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇವರು ದಿವ್ಯಜ್ಞಾನಿ, ಎಲ್ಲಾ ಗೊತ್ತಾಗುತ್ತೆ. ಹಾಗಾದ್ರೆ ನಾನ್ ಲವ್ ಮಾಡಿದ್ದು, ಮನೆಯವ್ರನ್ನ ಹತ್ರ ಹಾಕೊಂಡು ಓಡ್ ಬಂದಿದ್ದು, ಅವನು ನನ್ ದುಡ್ಡು ಒಡವೆ ಏನೂ ತಂದಿಲ್ಲ ಅಂತ ನಾನ್ ಬಿಟ್ಟು ಹೋಗಿದ್ದು. ಎಲ್ಲಾ ಗೊತ್ತಾಯ್ತು. ಸರಿ, ಈಗ ಏನ್ ಮಾಡ್ತೀರಾ? ನನಗ ಸುಮ್ನೆ ಮನೆಗೆ ಹೋಗಕ್ ಆಗಲ್ಲ ಅಲ್ವಾ? ಹೌದು. ಸೊ ಬೆಂಗಳೂರಿಗೆ ಹೋಗಿ ಏನಾದ್ರೂ ಸಾಧಿಸಿ ಹೆಸರು ಮಾಡಿ ಆಮೇಲೆ ಮನೆಗೆ ಹೋಗುತ್ತೆ. ಹಲೋ ಮೇಡಮ್, ಇದು ಸಿನಿಮಾ ಸೀರಿಯಲ್ ಅಲ್ಲ, ಇನ್ನು ಒಂದ್ ಗಂಟೆಲಿ ಸಿನಿಮಾನೇ ಮುಗಿಸ್ಬೇಕು. ಬನ್ನಿ, ನಿಮ್ಮನೆ ದಾರಿ ತೋರಿಸಿ, ನಾವು ನಿಮ್ಗೊಂದು ದಾರಿ ತೋರಿಸ್ತೀವಿ. ಕರೆಕ್ಟ್. ಅವ್ರು ಸರಿಯಾಗಿ ದಿನಕ್ಕೆ ಒಂದೇ ಮಾತಾಡ್ತಾರೆ. ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ, ಲೆಟ್ಸ್ ಗೋ. ಏನ್ ಇವ್ರ ಅಪ್ಪಂದು ಕಾರು? ಇನ್ನೇನ್ ನಿಮ್ಮಪ್ಪಂದ? ಮೇಡಮ್ ಒಂದ್ ನಿಮಿಷ, ನೀವು ಹಿಂದೆ ಕೂತ್ಕೊಳ್ಳಿ. ಮೇಡಮ್ ನೀವು ಮುಂದೆ ಕೂರಿ. ಯಾಕೆ? ಫುಲ್ ಲವ್ ಆಗ್ಬಿಟ್ಟಿದೆ ಅಂದ್ರೆ, ಹಾರ್ಟ್ ಬುಕ್ ಆಗ್ಬಿಟ್ಟಿದೆ ಅಂದ್ರೆ, ಈಗೇನಾಯ್ತು? ಈ ಹುಡುಗಿರ್ ಹಾರ್ಟು ತುಂಬಾ ಚಿಕ್ಕದು, ಗುಬ್ಬ ಚಿಗೂಡ್ತಾರ, ರೆಕ್ಕೆ ಹೊಡ್ಕೊಳತ್ತೆ, ಗೂಡಿಂದ ಹೊರಗ್ ಮಾತ್ರ ಬರಲ್ಲ. ಆದ್ರೆ ಹುಡುಗರ ಹಾರ್ಟು ತುಂಬಾ ವಿಶಾಲವಾದ. ಎಷ್ಟೇ ಹುಡುಗಿರ್ ಬಂದ್ರು ಕರೆದು ಜಾಗ ಕೊಡ್ತೀವಿ. ನೀವು ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ನೀವು ಇಲ್ಲಿ ಬನ್ನಿ ಮೇಡಮ್. ಬನ್ನಿ, ನಂದೇ ಕಾರು ಸ್ವಂತ. ಸ್ವಾಗತ. ಸ್ವಾಗತ. ಮೇಡಮ್, ಮನೆಗೆ ಹೋದ್ಮೇಲೆ ನೀವ್ಯಾರೋ ನಾನ್ಯಾರೋ, ಅಲ್ಲಿವರೆಗೂ ಮಾತ್ರ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಓಕೆ? ಸೇ, ನನಗೇನನ್ಸತ್ತೋ ಅದನ್ನೆಲ್ಲ ಕೇಳ್ತೀನಿ, ನೀವು ಸುಮ್ಮನೆ ಆನ್ಸರ್ ಕೊಟ್ರೆ ಸಾಕು. ಸರಿ, ಶುರುವಾಯ್ತು. ಮೇಡಮ್, ನಿಮಗೆ ಫಸ್ಟ್ ನೈಟ್ ಆಗೋ ಥರ ಕನ್ಸ್ ಬೀಳತ್ತಾ? ಆತರ ಏನ್ ಬೀಳಲ್ಲ, ಆದ್ರೆ ನಾವೇ ಬೀಳಿಸ್ಕೊತೀವಿ. ಹೌದಾ? ಓಕೆ 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 ಓಕೆ. ಅರೆ, ಕಾಫಿ ಟೀ ಪಾಪ್ಕಾರ್ನ್ ಚಿಪ್ಸ್ ಇಂಟರ್ವಲ್ ಇಂಟರ್. ವಾರೆ ವಾ ಖುಷ್, ಹಳ್ಳಿ ಮನೆ, ಹಳ್ಳಿ ಹುಡುಗಿ, ನಾಟಿ ಕೋಳಿ, ಯೋಚನೆ ಮಾಡಪ್ಪ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮಗ್ ಫಾರಂ ಕೋಳಿನೇ ಸಾಕು. ಅಪ್ಪ ಅಪ್ಪ, ಬಂದ್ಲು ನೋಡು, ಬಂದ್ಲು ನಿನ್ ಮಗಳು, ಕೊಚ್ಚಾಕ್ಬಿಡ್ತೀನಿ ಅವಳಂತ ಇವತ್ತು. ನನ್ನ ಮಗಳೇ ಅಲ್ಲ. ಸರಿ ಬಿಡಿ ಅಂಕಲ್, ನಾನೇ ದತ್ತು ತಗೊಂಡು ಮಗಳು ತರ ಸಾಕ್ತೀನಿ. ಸರ್, ದೊಡ್ಡವರಿಬ್ರು ಮಾತಾಡ್ತಿದ್ದೀರಾ, ಚಿಕ್ಕೋ ನಾನು, ಅಡ್ಬೈ ಹಾಕ್ಬೋದಾ? ಎಲ್ಲೇ ಹೋಗಿದ್ದೆ? ಹುಡುಗನ್ ಬೇರೆ ಕರ್ಕೊಂಬಂದಿದ್ಯಾ? ನೋಡಿ, ಹೀರೋ ಆಗೋಣ ಅಂತ ಹೋದ್ರೆ ವಿಲನ್ ಮಾಡ್ಬಿಟ್ರು. ಸರ್, ನೀವ್ ಅನ್ಕೊಂಡ ಹಾಗೆ ಈ ಹುಡುಗಿನ ಓಡ್ಸ್ಕೊಂಡು ಹೋಗಿರೋ ಹುಡುಗ ನಾನಲ್ಲ, ಓಡೋಗಿರೋ ಹುಡುಗಿನ ಕರ್ಕೊಂಡು ಬಂದಿರೋ ಹುಡುಗ. ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ನಿಮ್ ಪ್ರಾಡಕ್ಟ್ ರೋಡಲ್ಲಿ ಬಿದ್ದಿತ್ತು, ದೇವ್ರದಯಿಂದ ನನಗೆ ಸಿಕ್ತು, ನಿಮ್ ಕೈ ತಂದು ಇಟ್ಟಿದ್ದೀನಿ. ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ OLXL ಮಾರ್ಕೊಳ್ಳಿ. ನನಗೇನಾಗ್ಬೇಕು ಅಲ್ವಾ ಹೆಂಡತಿ? ಸಾರಿ ಸರ್, ನನಗನ್ಸತ್ತೆ ಆಕ್ಚುಲಿ ತಪ್ಪು ನಿಮ್ದೇ ಅಂತ. ಲವ್ನ ಏಕ್ದಮ್ ಅಪೋಸ್ ಮಾಡಿದ್ದೀರ, ಅದನ್ನ ಬಿಟ್ಟು ಹುಡುಗನ ಕರೆಸಿ ಅಥವಾ ತೋರಿಸಿ ಇವನ್ ಸರಿ ಇಲ್ಲಮ್ಮ ಹಿಂಗೆ 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 ಅಂದಿದ್ರೆ ನಿಮ್ ಮಗಳು ಅರ್ಥ ಮಾಡ್ಕೊಂಡಿರೋಳು. ನಿಮ್ಗೂ ಹಠ ಜಾಸ್ತಿ, ಇನ್ ನಿಮ್ಗೆ ಹುಟ್ಟಿರೋಳು ನಿಮ್ಗೆ ತಾನೆ? ಹಾ, ಸೊ ಅವಳಿಗೆ ಇನ್ನೂ ಹಠ ಜಾಸ್ತಿ. ನಿಮ್ಮ ಮಗಳಾಗಿರೋ ಕಾರಣ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಓಡೋದ್ಲು. ಮನೆ ಬಿಟ್ಟು ಓಡೋಗಿ ಒಂದೇ ಗಂಟೆಲಿ ಅಪ್ಪ ಅಮ್ಮ ನೆನಪಾಗಿ ಮಾಡಿರೋ ತಪ್ಪು ರಿಯಲೈಸ್ ಆಗಿ ರೋಡಲ್ಲಿ ಕುತ್ಕೊಂಡು ಗುಳೋ ಅಂತ ಅಳ್ತಾ ಇದ್ಲು. ನಾನು ಚಿಕ್ಕ ವಯಸ್ಸಿಂದ ಸೈಕಲ್ ಶಾಪಲ್ಲಿದ್ದು ಸೈಕಾಲಜಿಕಲ್ ಡಾಕ್ಟರ್ ಆಗಿ ನಿಮ್ಮ ಮಗಳು ಮನ ಪರಿವರ್ತನೆ ಮಾಡಿ ಕರ್ಕೊಂಡು ಬಂದೆ. ಈಗ ನಿಮ್ಮ ಮನ ಪರಿವರ್ತನೆ ಮಾಡ್ತಾ ಇದ್ದೀನಿ. ಮಗಳೇ, ಇಷ್ಟು ಬೇಗ ವರ್ಕ್ ಔಟ್ ಆಯ್ತಾ? ಮೇಡಮ್ ಬನ್ನಿ. ಓ ಹಲೋ, ಸ್ಟಾಪ್. ಸಾರಿ, ನೀನಾದ್ರೂ ಬಾರು. ನೀನ್ ಹೇಳಿದ್ದು ನಿಜ ಕಣಪ್ಪ. ನಾವು ಸುಮ್ನೆ ನಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ದೆ ನೋಡಿಸ್ಕೊಡ್ರಿ. ಬನ್ನಿ, ಒಳಗ್ ಮಾತಾಡೋಣ. ಲೇ ಇವಳೆ, ಕುಡಿಯಕ್ಕೆ ಏನಾರ ಕೊಡು.
ನಿಮಗೆ ಕುಡಿಲಿಕ್ಕೆ ನೀರು ಕೊಡ್ಲ ಅಥವಾ ಮೊದಲು ಸ್ಯಾಮ್ಸಂಗ್ ಚಾರ್ಜರ್ ಕೊಡ್ಲ? ಅಪ್ಡೇಟ್ ಆಗಿದ್ದೀರಾ? ನಮ್ದು ಆಪಲ್ ವಂಶ, ನಮಗೂ ಸ್ಟೀವ್ ಜಾಬ್ಸ್ಗೂ ಸಂಬಂಧವೇ ಇಲ್ಲ. ಸರಿ ಬಿಡಿ, ಆಪಲ್ ಜ್ಯೂಸೇ ಕೊಡಿ. ಆಯ್ತು. ಸ್ವಲ್ಪ ಓವರ್ ಆಗಿ ಮಾತಾಡೋಣ. ಪವರ್ಫುಲ್ ಆಗಿತ್ತು ತರ್ಲೆ, ಆದ್ರೂ ಅರ್ಥಪೂರ್ಣವಾಗಿತ್ತು. ಆದ್ರೆ ನನ್ನ ಹೆಂಡತಿ ಅನ್ಬಾರ್ದಾಗಿತ್ತು. ಓವರ್ಆಲ್ ನಾಟ್ ಬ್ಯಾಡ್, ಗುಡ್. ಹೌದಾ? ಇದೇ ಖುಷಿಲಿ ಒಂದು ಡುಯೆಟ್ ಹಾಕೊಳ್ಳೋಣ. ಬೇಡ, ಅದರಲ್ಲೂ ನೈಟ್ ಎಫೆಕ್ಟ್ ಬೇಡವೇ ಬೇಡ. ಥ್ಯಾಂಕ್ ಯು. ಸರಿ ಬನ್ನಿ. ನೋಡಿ, ನಾನು ಬೆಳಗ್ಗೆ 6 ಗಂಟೆ ಅಷ್ಟ್ರಲ್ಲಿ ಮನೆಗೆ ಹೋಗ್ಲೇಬೇಕು, ಆಗ್ಲೇ ಕತ್ಲಾಗಿದೆ. ಅವ್ರೇನಾದ್ರೂ ಊಟ ಮಾಡಿ ಅಂದ್ರೆ ಮಾರ್ಕೊಂಡು ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದೋದ್ರೆ ಆಯ್ತು ಅಲ್ವಾ? ಅಷ್ಟೇ, ಬಾ ನಿಂತ್ಕೊಳ್ಳಿ. ಏನು? ದಯವಿಟ್ಟು ಊಟ ಆಯ್ತು ಅಂತ ಹೇಳಿ, ನಾನೇ ಆಚೆ ಕೊಡಿಸ್ತೀನಿ ಆಯ್ತಾ? ಈಗ್ಲೇ ಹೊರಟ್ಬಿಡೋಣ. ಹೇಗೋ ದೇವರ ಹಾಗೆ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ. ನಮ್ದು ಹೊಟ್ಟೆ ತುಂಬಾ ಊಟ ಆಗಿದೆ ಹಂಗಂತ ಹೇಳು ಅಂತ ಇವ್ರು ಹೇಳ್ಕೊಟ್ಟಿದ್ದು. ಆಚೆ ಕಡೆ ಕೊರ್ಸ್ತಾರಂತೆ, ಸೊ ನಿಮ್ಗೇನು ಟೆನ್ಷನ್ ಇಲ್ಲ ಬಿಡಿ. ಟೆನ್ಷನ್ ಎಂತ ಇಲ್ಲ, ನಾನು ಆಗ್ಲೇ ತಯಾರಿ ಮಾಡ್ತಾ ಇದ್ದೇನೆ. ಬಂದೇರಿ ನೋಡ್ರಿ, ನೀವ್ ಹೇಳ್ದಂಗೆ ಹೇಳಿದೀನಿ. ಬಿಡ್ರಿ ಪಾಪ ಮಗು, ಇವನ್ ಮಾಡಿರೋ ತಪ್ಪನ್ನ ಇಲ್ಲಿ ಮಾಡಿರೋ ಅಡಿಗೆನ ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಇವನೇನೋ ಚಿಕ್ಕವನು, ಆದ್ರೆ ನೀವು? ನಾನು ಚಿಕ್ಕವನೇ ಅನ್ಕೊಂಡು ನನ್ ಮಗುನ ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಮಗುನ? ಮಗು ಅನ್ನ, ತಪ್ಪು ತಪ್ಪುನ್ನ ಯಾವಾಗ್ಲೂ ತಪ್ಪೇ ಅರ್ಥ ಮಾಡ್ಕೋತೀರಪ್ಪ. ಬಾರೋ. ಹಾಸಿ ಹಾಸಿ. ನಾವ್ ನಿಮ್ಗೆ ಮಲ್ಗೋ ವ್ಯವಸ್ಥೆನ ಇಲ್ಲೇ ಮಾಡಿದೀವಿ. ನಿಮ್ ವ್ಯವಸ್ಥೆನ ನಾವ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋತೀವಿ ಅಲ್ವನೋ? ಎತ್ತೋದ್ರಲ್ಲಿ ಮಾತ್ರ ನಮ್ದು ಮಲ್ಗಿರೋ ಕೈ. ಬಾರೆ ಬಾ. ಮೇಡಮ್ ಬಂದೆ. ಇದು ಯಾರ ಕೋಣೆ? ಇದು ನಮ್ಮ ದೈವದ ಮನೆ. ಓ, ನಮ್ಮ ಯಜಮಾನರು ದಿನ ಬೆಳಗ್ಗೆ ಸಂಜೆ ಇಲ್ಲಿ ಪೂಜೆ ಮಾಡುತ್ತಾರೆ, ಅವರು ಇಲ್ಲಿಯೇ ಮಲಗುವುದು. ಇಲ್ಲ. ಹ್ಮ್, ಆದರೆ ನಮಗೆ ಮಾತ್ರ ಎಂಟ್ರಿನೇ ಇಲ್ಲ. ಮತ್ತೆ ನಂದು? ಅವರು ಆಗಾಗ ನಮ್ಮ ರೂಮಿಗೆ ಬರ್ತಾರೆ. ಅರ್ಥ ಆಯ್ತಾ? ನಿಮ್ಗೆ ಪಾಯಸ ಆಗ್ಬೋದಾ ಇಲ್ಲ ಶೀರಾ ಆಗ್ಬೋದಾ? ಪಾಯಸ ಶೀರಾ ಓಕೆ, ಆದ್ರೆ ನಿಮ್ಮನೇಲಿ ನಾಟಿ ಕೋಳಿ ಇದೆಯಲ್ಲ, ಅದಿನ್ನೂ ಬದುಕಿರೋದು ಯಾಕೆ? ಓ ಗಾಡ್. ಹೇಳಿ, ಎಲ್ಲೋ ಇದೆಯಾ ಮಂಗಳ ಗ್ರಹದಲ್ಲಿ? ಸರಿ, ಎಲ್ಲೋ ಒಂದ್ ಕಡೆ ಬದುಕಿದೆಯಲ್ಲ. ನನ್ ಮಗ ಗೋವಿಂದ್ ಒಂಚೂರು ಫೋನ್ ಕೊಡು, ಅವ್ರ ಅಪ್ಪ ಅಮ್ಮ ಮಾತಾಡ್ಬೇಕಂತೆ. ತಗೊಳ್ಳೋ. ಏ ಮಾತಾಡಲ್ಲ. ಏಯ್ ತಗೊಳ್ಳೋ. ಯಾವನ ಇವನು ಮಲ್ಗಂಗ್ ಯಾಕೆ ಮಾಡ್ತಾ ಇದ್ದಾನೆ ಮಾತಾಡಲ್ವಂತೆ? ಮಲಗ್ದಂಗ್ ಯಾಕೆ ಮಾಡ್ತಾ ಇದ್ದಾನಂತಪ್ಪ? ಅಲ್ಲ ಕಣೋ, ಏಯ್ ಆ ಕಾರ್ ಕಂಪನಿ ಮೇಡಮ್, ನಮ್ಮ ಅಪ್ಪ, ನೀವು ಮಾತಾಡ್ತೀರಾ? ಹೋಗ್ಲಿ ಊದಿ ಶಂಕ. ನೋಡೋ, ನಾವೆಲ್ಲ ಹುಡುಗಿ ಮನೆಗೆ ಹೊರಟಿದೀವಿ. ಫೈನ್ ಎಲ್ಲ ಕೇಳ್ತಾ ಇದ್ದೀನಿ, ಬರ್ತೀಯೋ ಬರಲ್ವಾ? ಸೆಮಿಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಬರಲ್ಲ ಬರಲ್ಲ ಬರಲ್ಲ. ಸರಿ ಕಟ್ ಮಾಡು. ಹಿಂಗೆ ಹೇಳ್ತಾ ಇರಿ, ಒಂದ್ ದಿವಸ ಕತ್ರಿ ತಗೊಂಡು ಕಟ್ ಮಾಡ್ತೀನಿ. ಹಲೋ, ಎಲ್ಲಿದೆಯಮ್ಮ ನೀನು? ಯಾಕ್ ನಿನ್ ಮೊಬೈಲು ನಾಟ್ ರೀಚಬಲ್ ಬರ್ತಾ ಇತ್ತಲ್ಲ? ಯಾವಾಗ ಬರ್ತೀಯಮ್ಮ? ಅಪ್ಪ, ಅದೇ ಹೇಳಕ್ ಫೋನ್ ಮಾಡಿದ್ದು. ಇವಾಗ ಬಸ್ ಅಲ್ಲಿ ಹತ್ ಕೂತಿದ್ದೀನಿ, ಬೆಳಿಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಸರಿಮ್ಮ, ಹುಷಾರು, ಬೇಗ ಬಂದ್ಬಿಡು, ಯಾಕೆಂದ್ರೆ ನೀನ್ ಬರೋಷ್ಟ್ರಲ್ಲಿ ಹುಡುಗನ್ ಮನೆಯವ್ರು ಬಂದ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಆಯ್ತು ಮಗಳೆ. ಓಕೆ ಅಪ್ಪ, ಬಾಯ್. ಬೆಳಗ್ಗೆ 4 ಗಂಟೆಗೆ ಇಲ್ಲಿಂದ ಹೊರಟ್ರೆ 8 ಗಂಟೆಗೆ ಕಾರ್ವಾರ್ ರೀಚ್ ಆಗ್ತಿವಲ್ಲ? ಬೆಳಿಗ್ಗೆ 4-8. ಓ ಎಸ್, ಈಸಿಯಾಗಿ ರೀಚ್ ಆಗ್ತೀವಿ. ಆದ್ರೆ ನಮಗೆ 9 ಗಂಟೆ ಮೇಲೆ ಎದ್ದೆ ಅಭ್ಯಾಸ. ಸಂಕೋಚ ಪಟ್ಕೋಬೇಡಿ, ನಿಧಾನವಾಗಿ ಊಟ ಮಾಡಿ. ನಾವು ನಿಧಾನಕ್ಕೆ ಊಟ ಮಾಡುವಾಗ ನೀವು ಫಾಸ್ಟ್ ಆಗಿ ತಿನ್ ಮುಗಿಸ್ಬಿಟ್ರೆ ಚಾನ್ಸ್. ಹಾಗೇನಿಲ್ಲ, ನೀವು ತಿಂದು ಉಳಿದಿದ್ರೆ ಆಮೇಲೆ ತಿಂತೀನಿ. ಹಾ, ಇದು ಕರೆಕ್ಟ್. ಅವರು ಊಟಕ್ಕೆ ಕೂತಿದ್ದು. ಅವ್ರು ಹೋದ್ರೆ ನಾನೇನ್ ಮಾಡ್ಲಿ? ನೋಡೋ ಮೇಡಮ್, ಬರ್ತಾ ಇದೆ. ಸೂಪರ್ ಸೂಪರ್. ಥ್ಯಾಂಕ್ಸ್.
ತುಂಬಾ ತುಂಬಾ ಥ್ಯಾಂಕ್ಸ್. ತುಂಬಾ 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 ಥ್ಯಾಂಕ್ಸ್. ಸಾಕು ಈ ಬಡ್ಪಾಯಿಗೂ ಹಾಕಿ ಹಾಕ್ಸ್ಕೊಳ್ರಿ. ಒಂದೇ ಪೀಸ್. ನೀವು ನಂದು ಕಾಳು ಹಾಕ್ತಿದ್ದೀರಾ? ಹ್ಮ್ ಹಾಕ್ತಾ ಇದ್ದೆ, ಆದ್ರೆ ಗುಲಾಬಿ ಮುಂದೆ ಗರೀಬಿ ಆಗದ್ ಬೇಡ ಅಂತ ಡ್ರಾಪ್ ಆದೆ. ತಾಗ್ಯಾ ತಗೊಳ ತಿನ್ನು. ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ. ಎನಿವೇಸ್ ಥ್ಯಾಂಕ್ ಯು. ಅದಕ್ಕೆ ಹೇಳದು, ಇರೋದು ಒಂದೇ ಜೀವನ, ಇಷ್ಟ ಬಂದಂಗೆ ಜೀವಿಸ್ಬೇಕು ಅಂತ. ನೀವು ಇದ್ದೀರಾ, ತಗೊಳ್ಳಿ ತಿನ್ನಿ. ಯಾಕೋ ಹೊಡಿಬೇಡಿ ಪ್ಲೀಸ್, ಮಕ್ಕಳು ಮಾಡೋದೇ ಚಂದ. ಹೌದೌದು, ಮಕ್ಕಳು ಮಾಡೋದೇ ಚಂದ. ನೀವ್ ಯಾಕೋ ಒಂಥರ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತೀರಾ. ಹಲೋ ಹೇಳೋ ಬಾಯಿ ನಾಲ್ಗೆರಡು ಸಿಂಗಲ್, ಮೀನಿಂಗು ಸಿಂಗಲ್ ಆಗೇ ಇರುತ್ತೆ, ಕೇಳೋ ಕಿವಿ ಡಬಲ್, ಅದಕ್ಕೆ ಎಲ್ಲ ಡಬಲ್ ಮೀನಿಂಗ್ ಆಗೇ ಕೇಳಿಸುತ್ತೆ, ನಾವೇನು ಮಾಡಕ್ಕಾಗಲ್ಲ. ನಿಮ್ಮಅಮ್ಮ ಒಂದೊಂದು ಆಂಗಲಿಂದ ನಮ್ಮ ಮುಂತರನೇ ಕಾಣಿಸ್ತಾರೆ. ನಿಮಗ್ ಅನ್ನಿಸ್ದಂಗೆ ನಿಮ್ ಅಪ್ಪಂಗ ಅನ್ನಿಸ್ತಿದ್ರೆ ಸಾಕು. ತಲೆ ಕೆಡ್ಸ್ಕೊಬಿಡಿ, ತಾಳಿ ಕೊಟ್ಟವ್ರಿಗೂ ನಾವು ತಾಳ್ಮೆ ಮೀರಲ್ಲ. ಮೇಡಮ್ ಪರಿಚಯ ಮಾಡ್ಕೊಳ್ಳೋಣ. ನೀವೇ ಬೇಡ ಅಂದ್ರೆ ಅದ ಹಗಲು. ಓಕೆ, ನಿಮ್ ಹೆಸರೇ? ನನ್ನ ಹೆಸರು ಓ ಮಿಸಸ್ ಖುಷ್. ಖುಷಿ, ನಂಗೆ ಮೊದಲೇ ಗೊತ್ತಿತ್ತು. ಖುಷ್ ಖುಷ್ ಖುಷಿಯಾಗಿರೋಣ. ಮಲ್ಕಳಲ್ಲಿ ಮೇಡಮ್, ನೀವು ಹುಟ್ಟು ಬೆಳೆದಿದ್ದು ಕಾರವಾರದಲ್ಲ? ಇಲ್ಲ, ಬೆಂಗಳೂರು ಕೆಸಿ ಜನರಲ್ ಹಾಸ್ಪಿಟಲ್. ಹೌದಾ, ಸೇಮ್ ಪಿಂಚ್, ನಾನು ಅಲ್ಲೇ ಹುಟ್ಟಿದ್ದು. ನಾನು ಹುಟ್ಟಿದ್ದು 1990 ನಾರ್ಮಲ್ ಡೆಲಿವರಿ. ನಾನು ಹುಟ್ಟಿದ್ದು 1990 ಆ ಹಾಸ್ಪಿಟಲ್ಗೆ ಫಸ್ಟ್ ಸಿಜೇರಿಯನ್ October 14th ಸೋಮವಾರ. ರಾಹುಕಾಲ ಅಂತ ಮಾತ್ರ ಹೇಳ್ಬೇಡಿ, 7:45 ಅಂತ ಮಾತ್ರ ಹೇಳ್ಬೇಡಿ. ನಮ್ಮ ಅಪ್ಪ ಪ್ರಾಣೇಶ್, ಅಮ್ಮ ದೀಪಾ. ನಮ್ಮ ಅಪ್ಪ ಮಾರುತಿರೋ ಅಮ್ಮ ಸುಹಾಸಿನಿ. ಒಂದು ಕ್ಷಣ ಒಡ ಹುಟ್ಟಿದ್ರು, ಟ್ರೇಲರ್ ನೋಡಿದಷ್ಟು ಭಯ ಆಗೋಯ್ತು. ಅಪ್ಪ ಹೌದು, ನಾನು ನೀವು ಒಂದೇ ಟೈಮಲ್ಲಿ ಹುಟ್ಟಿದೀವಿ ಅಂದ್ರೆ ನಮ್ಮ ಪೇರೆಂಟ್ಸು ನಿಮ್ಮ ಪೇರೆಂಟ್ಸು ಒಂದೇ ಟೈಮಲ್ಲಿ ದೇವರಿಗೆ ಹರಕೆ ಹೊತ್ತಿರ್ಬೋದು ಅಂತ ಹೇಳಕ್ ಬಂದೆ ಅಷ್ಟೇ. ಬಲೆ ಗುರಸಿರಪ್ಪ ನೀವು. ನನ್ನ ಹತ್ರ ಫೋನೇ ಇಲ್ಲ. ಇವನ ಐಲ್ಯಾಂಡ್ ಪಕ್ಕ ಇರೋ ಇವರ್ಲ್ಯಾಂಡ್ ಇಂದ. ಸೋ ಮಚ್ ಆಫ್ ಕಾಲ್ಸ್ ಇನೋ, ಈ ಬಿಸ್ನೆಸ್ ಮ್ಯಾನ್ ಆಗಿ ಹುಟ್ಟಬಾರ್ದಪ್ಪ. ಹಲೋ, ಕಾರು ಕರಾವಳಿ ತೀರದ ಕಡೆ ಇದೆ, ಪೊಲೀಸ್ನವರು ಬಲೆ ಬೀಸಿ ಕಾಯ್ತಾ ಇದಾರೆ, ಎಲ್ಲಾ ಕಡೆ ಅಲಿಬೇಕಾಗುತ್ತೆ. ನಂಗೂ ಒಂದೇ ಕಡೆ ಇರಕ್ ಬೇಜಾರು, ಅಲ್ಲಿ ಅದೇ ಸೂಪರ್. ಸರ್ ನನ್ ಕೆಲಸ ಹೋಗುತ್ತೆ ಸರ್. ಹೋಗ್ಲಿ ಬಿಡಿ, ಅದೇನ್ ಹೆಂಡ್ತೀನಾ, ಇನ್ನೊಂದ್ ಕೆಲಸ ಸಿಗತ್ತೆ. ಅಯ್ಯೋ ನನ್ ಹೆಂಡ್ತಿನ ಬಿಟ್ಟ ಮೇಲೆ ಈ ಕೆಲಸ ಸಿಕ್ಕಿದ್ದು, ಈ ಕೆಲಸ ಬಿಟ್ಬಿಟ್ರೆ ಮತ್ತೆ ಅವಳೇನಾದ್ರು ಸಿಕ್ಬಿಟ್ರೆ. ಹಲೋ 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 ಹಲೋ. ಇವರ್ಲ್ಯಾಂಡ್ ಅಲ್ಲಿ ಬೇಸಿಗೆಲು ಹಿಮ ಬಿದ್ದಿದೆಯಂತೆ, ನೆಟ್ಗೆ ನೆಟ್ವರ್ಕೇ ಸಿಗ್ತಾ ಇಲ್ಲ. ಏನ್ ಹೋಮ್ವರ್ಕ್ ಬರೀತಾ ಇದ್ದೀರಾ? ನಂಗೆ ಮಲ್ಗಕ್ ಮುಂಚೆ ಡೈರಿ ಬರ್ದ ಅಭ್ಯಾಸ. ಹೌದಾ, ಸೇಮ್ ಪಿಂಚ್. ನನಗೂ ಮಲ್ಗಕ್ ಮುಂಚೆ ಏನಾದ್ರು ಬರೀಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ಏನ್ ಬರೀತೀರಾ? ಮೊದ್ಲು ಈ ಬರಿತಾ ಇದ್ದೆ, ಈಗ ಈಗ ಮೇಡಮ್ ಬರೆಯುವಂತ ಒಂದ್ ಪೆನ್ನು ಬರ್ಸ್ಕೊಳ್ಳೋಂತ ಎರಡು ಪೇಜು ಕೊಡ್ತೀರಾ ಪ್ಲೀಸ್? ಥ್ಯಾಂಕ್ಸ್. ಏನ್ ಬರಲಿ, ಸ್ವಲ್ಪ ತೋರಿಸಿ. ಏನ್ ಮಾಡ್ತಿದ್ದೀರಾ? ಹುಡ್ದಾಗ್ಲಿಂದ ನನ್ನ ಹೆಸರು ಒಂದನ್ ಬಿಟ್ಟು ಬೇರೆ ಎಲ್ಲದನ್ನು ನೋಡ್ಕೊಂಡ್ ಬರ್ದೆ ಅಭ್ಯಾಸ. ಸ್ವಲ್ಪ ತೋರಿಸಿ. ಹೋಗ್ಲಿ, ಫೋನ್ ನಂಬರ್ ಆದ್ರೂ ಹೇಳಿ. 6 ಐಫೋನ್ 6 ಪ್ಲಸ್. ಓ ನೀವು ಆ ಕಡೆಯವ್ರ, ಹೋಗ್ಲಿ ಬಿಡಿ. ನಿಮ್ ಡೇಟ್ ಆಫ್ ಬರ್ತು ನನ್ನ ಡೇಟ್ ಆಫ್ ಬರ್ತು ಸೇರಿಸಿ ಹೊಸ ಡೇಟ್ ಆಫ್ ಬರ್ತ್ ಕಂಡಿಡಿದ ಹೆಂಗೆ ಅಂತ ತಿಳ್ಕೊಂಬರ್ತೀನಿ. ಬರ್ಲಾ?
ಸರ್ ಸರ್ ಇವೆರಡೂ ಡೇಟ್ ಆಫ್ ಬರ್ತ್ ನೋಡಿ ಮ್ಯಾಚ್ ಆಗೋದೇ ಇಲ್ಲ ಅನ್ನೋಂಗಿದ್ರು ಹೆಂಗಾದ್ರೂ ಏನಾದರೂ ಮಾಡಿ ಮರ್ತಿರೋ ಮಂತ್ರಗಳನ್ನೆಲ್ಲ ಹಾಕಿ ಮ್ಯಾಚ್ ಫಿಕ್ಸ್ ಮಾಡಬೇಕು. ಅದೇನೋ ಸಾಲ ಹೊಳಿನೋ ನಿಂಬೆ ಹೊಳಿನೋ ನೋಡ್ತಿರಲ್ಲ, ಸ್ವಲ್ಪ ನೋಡಿ. ನೀವು ಇದನ್ನೆಲ್ಲ ನಂಬ್ತೀರಾ? ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಬಾಯ್. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಬೇಗ ಮಲ್ಗಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ನನ್ನ ಫೋನಲ್ಲಿ ಬ್ಯಾಟ್ರಿ ಲೋ ಇದೆ, ಯಾವುದಕ್ಕೂ ನಿಮ್ಮ ಫೋನಲ್ಲಿ ಅಲಾರ್ಮ್ ಇಡ್ಬೋದಾ? ಅಲಾರಂ ಎಲ್ಲ ಏನು ಬೇಡ ಬಿಡಿ, ನಾನೇ ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಹ್ಞೂ, ತಗೊಳ್ಳಿ. ಹೌದು, ನಿಮ್ಮ ಕಂಚಿನ ಹುಡುಗ ಹೇಗಿರಬೇಕು? ಫಾರ್ಮಲ್ ಶರ್ಟ್ ಹಾಕಿದ್ರು ತೋಳು ಮಡಚಿರ್ಬೇಕು, ಡೀಸೆಂಟ್ ಆಗಿರ್ಬೇಕು, ಕಣ್ ಕಾಣಿಸಿದ್ರು ಸ್ಪೆಕ್ಸ್ ಹಾಕಿರ್ಬೇಕು. ಒಟ್ಟಿನಲ್ಲಿ ಕಾಂಪೋಸ್ ಇಂದ ಸ್ಟ್ರೇಟ್ ಗೆರೆ ಎಳೆಯುವಂತ ಹುಡುಗ ಬೇಕು. ಅದಕ್ಕೆ ನೋಡಿ, ಅಂತೊಂದು ಸಿಗ್ಲಿಲ್ಲ, ನೀವು ಲವ್ ಮಾಡ್ಲಿಲ್ಲ. ನಿಮ್ ಹುಡುಗನ್ ನೆನ್ಸ್ಕೊಂಡ ತಕ್ಷಣ ಕರೆಂಟ್ ಉಳಿಲಿಲ್ಲ. ಈ ರೂಮಲ್ಲಿ ಅಷ್ಟು ಕತ್ಲೆ ಇದೆಯಲ್ಲ. ಈ ರೂಮಲ್ಲಿ ಕತ್ಲಿದ್ರು ನನ್ನ ಲೈಫ್ಗೊಂದು ಟಾರ್ಚ್ ಕಾಣಿಸ್ತಾ ಇದೆ. ನಾವು ಲೈಫಲ್ಲಿ ಏನೇನೋ ಕನ್ಸ್ಕೊಂಡಿರ್ತೀವಿ, ಏನೇನೋ ಇಮ್ಯಾಜಿನ್ ಮಾಡಿರ್ತೀವಿ, ಆದರೆ ನಿನ್ನಂಥವ್ರ ಮೇಲೆ ಲವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂತೀನಿ ಅನ್ಕೊಂಡ್ರಾ? ನಾ ನೋಡ್ದೆ. ಇಲ್ಲ, ನೀವು ನನಗೆ ಕಿಸ್ ಮಾಡಿದ್ದೇನ ನಾ ನೋಡ್ದೆ. ಈಗ ನಾನ್ ಮಾಡ್ತೀನಿ. ಒರಿಜಿನಲ್ ಕನ್ಸು. ಇವೆಲ್ಲ ಮಾಡಕ್ಕೆ ಮೀಟರ್ ಬೇಕು, ಸುಮ್ನೆ ಮಲ್ಕೋಬರು. ಏಯ್ ಮಲ್ಕೊಳ. ಸ್ವರ್ಗದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋಣ ಅಂದ್ರೆ ಡಿ ನೋಟಿಫಿಕೇಶನ್ ಆಗೋಯ್ತು. ಖುಷ್ ಎದ್ದೇಳಿ, ಲೇಟ್ ಆಗ್ತಿದೆ. ಮೊದಲು ಟ್ಯೂಬ್ ನೆಪ್ಸಿ ಆಮೇಲೆ ಹೇಳ್ತೀನಿ. ಸರ್ ಪ್ಲೀಸ್ ಸರ್, ತುಂಬಾ ಲೇಟ್ ಆಗ್ತಿದೆ. ನೀವೇನ್ ಮೇಡಮ್, ದೇವಸ್ಥಾನದ ಅಭಿಷೇಕನ ಒಳ್ಳೆ ಮದ್ವೆ ಮುಹೂರ್ತದ ರೇಂಜ್ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಬೆಳಗಾಗ್ಬಿಟ್ಟಿದೆ. ಯಾವ್ದಾನ ಉಪ್ಪಿರೋ ಟೂತ್ ಪೇಸ್ಟ್ ತಗೊಂಡು ಅಲ್ಲೂ ಜಿ ಸ್ನಾನ ಮಾಡಿ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ಸೂಪರ್ ಐಡಿಯಾ ನನ್ ಚಿನ್ನ. ಸರಿ, ಈಗ ನೀವು ಮಲಗ್ಬೇಕ್ ತಾನೆ? ಬೇರೆ ಕಡೆ ಮಲಗಿದ್ರೆ ಓಕೆನಾ? ನಾವ್ ಆ ರೀತಿ ಹುಡುಗರು ಅಲ್ಲಪ್ಪ. ಸ್ಮೆಲ್ ಚೆನ್ನಾಗಿದೆ. ಆಕ್ಸ್ ಡಿಯೋಡ್ರೆಂಟಾ? ಸೇಮ್ ಡಿಯೋ. ಮೇಡಮ್, ನಿಮ್ ಡ್ರೈವಿಂಗ್ ಟೆಸ್ಟ್ ಮಾಡ್ಬೇಕು, ನೀವು ರಿವರ್ಸಿಗೆ ಹಾಕಿರಿ, ಅಷ್ಟ್ರಲ್ಲಿ ಹೋಗಿ ಮಾತಾಡ್ಬಿಟ್ಟು ಬರ್ತೀನಿ. ಖುಷ್ ಲೇಟ್ ಆಗ್ತಿದೆ. ಖುಷ್ ಒಂದೇ ನಿಮಿಷ ಬಂದೆ. ಜಾತಕ ಏನಾಯ್ತು? ತಾಳ ಹಾಕಿ, ಮೇಳ ನೂಕಿ, ಟ್ರಿಗ್ನಾಮೆಟ್ರಿನ ಸಾಕಿ, ಫುಲ್ಲು ಟ್ಯಾಲಿ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮಿಬ್ರದ್ದು ಸೂಪರ್ ಜಾತಕ. ಹೌದಾ? ಪಕ್ಕ. ಥ್ಯಾಂಕ್ ಯು ಸರ್. ಆದರೆ ಎಡಗೈ ಉಂಗುರದ ಬೆರಳಿಗೆ
ನೀಲಿ ಕಲ್ಲಿನ ಚಿನ್ನದ ಉಂಗ್ರ ಹಾಕೋಬೇಕು. ಹಂಗಾದಾಗ ಮಾತ್ರ ಅವಳು ಲೈಫ್ ಲಾಂಗ್ ನಿನ್ ಜೊತೆಲೇ ಇರ್ತಾಳೆ. ಅಷ್ಟೇ ತಾನೇ? ಖುಷಿ ಹತ್ರ ಇದಲ್ವಾ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ರಿವರ್ಸ್ ಹಾಕಿದ್ದೀರಾ. ನೀವು ನಮಗೂ ರಿವರ್ಸ್ ಹಾಕ್ಬಿಟ್ರೆ ಅಂದ್ರೆ ಅಂದ್ರೆ ನಮ್ಮಿಬ್ರು ನಿದ್ದೆ ಮಾಡಿಸಿ ಯಾಮಾರಿಸಿ ಕಾರ್ ತಗೊಂಡು ಎಸ್ಕೇಪ್ ಆಗ್ಬಿಟ್ರೆ ಸೇಫ್ಟಿಗೆ ನಿಮ್ ರಿಂಗ್ ಕೊಡಿ. ಈ ಉಂಗ್ರನ ಕೊಡಲ್ಲ, ಚಾನ್ಸೇ ಇಲ್ಲ. ಹಂಗಾದ್ರೆ ಈ ಬಾಡಿ ಈ ಗಾಡಿ ಒಳಗಡೆ ಬರದೇ ಇಲ್ಲ. ಸರಿ, ಇಳಿಯೋಕ್ ಮುಂಚೆ ಕೊಡ್ತೀರಾ? ಹಲೋ, ಬಿಸ್ನೆಸ್ ಟೈಕೂನಮ್ಮ, ಯಾವ್ದು ಈ ಉಂಗ್ರ ಜೂಜೂಬಿ. ತಗೊಳ್ಳಿ ನೀಲಿ ಪಚ್ಚೆ ಉಂಗ್ರ. ಬಂದ್ ಕೂತ್ಕೊಳ್ಳಿ ಮೇಡಮ್. ಅವರು ಹೊರಗಡೆ ನಿಂತಿದ್ದಾರೆ, ಹೋಗಿ ವಿಶ್ ಮಾಡಿ ಬನ್ನಿ. ಹೆಲ್ಪ್ ಮಾಡಿದವ್ರನ್ನ ಅಷ್ಟು ಈಸಿಯಾಗಿ ಮರಿಬಾರ್ದು. ಮಾಡಿದ್ದಾರೆ ಹೋಗಿ. ಅಯ್ಯ, ಏನ ಇವ್ರು? ಥ್ಯಾಂಕ್ ಯು ಆಂಟಿ. ಅಡ್ಡಿ ಇಲ್ಲಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಮದುವೆ ಆದ ನಂತರ ಇಬ್ರು ಒಟ್ಟಿಗೆ ನಮ್ಮ ಮನೆಗೆ ಬರಬೇಕು. ಓಕೆ, ಶೋರ್. ಆಯ್ತು, ಬಿ ಹ್ಯಾಪಿ ನಂದು. ಓಕೆ, ಥ್ಯಾಂಕ್ ಯು. ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೋತೀನಿ, ಮನೆಯಿಂದ ಆಚೆ ಕಟ್ ಹಾಕಾದ್ರೂ ಚೆನ್ನಾಗಿ ನೋಡ್ಕೊಳ್ತೀನಿ. ಬಾಯ್ ಬಾಯ್. ಶೀಘ್ರಮೇವ ಮ್ಯಾರೇಜ್ ಪ್ರಾಪ್ತಿ. ಥ್ಯಾಂಕ್ ಯು ಅಂಕಲ್. ಐ ಲವ್ ಯು. ನನ್ನಲ್ಲಪ್ಪ. ಹಲೋ, ಏ ಟ್ಯೂಬ್, ಖುಷ್. ಏನ್ ಮೇಡಮ್, ರಾತ್ರಿ ಎಲ್ಲ ಅಷ್ಟು ಮಲಗಿದ್ದೀರಾ? ಈಗಲೂ ನಿದ್ದೆ ಮಾಡ್ತಿದ್ದೀರಾ? ನೀವು ಮಲಗಿದ್ರೆ ನನಗೂ ನಿದ್ದೆ ಬರುತ್ತೆ. ಹಲೋ, ರಾತ್ರಿ ಎಲ್ಲ ಮಲಗಿದ್ಯಾರು? ಎಚ್ಚರ ಇದ್ದಾಗ ನಮ್ಮೇಲೆ ನಮಗೆ ನಂಬಿಕೆ ಇದೆ, ಮಲಗಿದ್ದಾಗ ನಮ್ಮ ವಯಸ್ಸಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೊ ನಿದ್ದೆನೆ ಮಾಡಿಲ್ಲ. ಸರಿ, ಟೀ ಕುಡಿತೀರಾ? ನೀವು ಕುಡಿಸ್ತೀರೋ ಅಂದ್ರೆ ಟೀ ಏನು, ವಿಷ ಬೇಕಾದ್ರೂ ಕುಡಿತೀನಿ. ಆದ್ರೆ ಫಸ್ಟ್ ನೀವು ಟೇಸ್ಟ್ ಮಾಡಬೇಕು. ನಾನು ನಿಮಗೆ ಟೀ ಕೊಡಿಸ್ತೀನಿ, ನೀವು ನಂಗೆ ಏನು ಕೊಡ್ತೀರಾ? ಡಿವೋರ್ಸ್ ಒಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ಕೊಡ್ತೀನಿ. ಬೆಂಗಳೂರು ಹುಡುಗರು ಭಾರಿ ಇದ್ದೀರಾ? ಕರಾವಳಿ ಹುಡುಗಿರೇನು ಕಮ್ಮಿನ. ಆಂಟಿ, ಬೋಟಿ ಎಷ್ಟು? 10 ರೂಪಾಯಿ. ಐಎಸ್ಐ ಮಾರ್ಕ್ ಇಲ್ಲ, ಬೇಡ ಬಿಡಿ. ಆಂಟಿ, ಮೂರ್ ಟೀ ಕೊಡಿ. ಬೇಡ, ರೆಂಡು ಟೀ ಒರ್ರೆ ಹಾರ್ಲಿಕ್ಸ್. ಅಯ್ಯ, ಹಾರ್ಲಿಕ್ಸ್ ಇಲ್ವಲ್ಲೋ ಬುಟ್ಟ. ಅಯ್ಯೋ ಖುಷ್, ನೀನೇನ್ ಕುಡಿತೆ ಇವಾಗ? ಏನು ಅಂದ್ರೆ ಟೀನೇ ಕುಡಿತಾರೆ. ಬೇಡ ಮೇಡಮ್, ಟೀ ಕಾಫಿ ಕುಡಿದ್ರೆ ಕಿಕ್ ಕುಡಿಯತ್ತೆ. ಏನ್ರಿ ನೀವು, ಲವರ್ ಕೊಟ್ರೆ ವಿಷಾನೆ ಕುಡಿತೀನಿ ಅಂತ ಬಿಲ್ಡಪ್ ಕೊಟ್ರೆ. ಲವರ್ ಅಂದ್ರಲ್ಲ, ಅಮೃತನೇ ಕುಡ್ದಂಗಾಯ್ತು. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಂಟಿ, ಒನ್ ಟೀ. ಛೇ, ಲವರ್ ಗಿವರ್ ಏನಿಲ್ಲ. ಟೀ ಕ್ಯಾನ್ಸಲ್. ಆಂಟಿ, ನಿಮ್ಮಗ್ಲಾ? ಹೌದು ಬುಟ್ಟ. ಏನ್ ಪುಟ್ಟಿ ನಿನ್ನ ಹೆಸರು? ಶ್ರಾವಣಿ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಇರಬಾರ್ದಾಗಿತ್ತಾ? ಮೋನೆ, ಬಾಳೆಹಣ್ಣಲ್ಲಿ ಐಎಸ್ಐ ಮಾರ್ಕ್ ಇಲ್ಲ. ಈಗೆಲ್ಲ ಬಾಳೆಹಣ್ಣಲ್ಲಿ ಯಾರು ಐಎಸ್ಐ ಮಾರ್ಕ್ ನೋಡಲ್ಲ ಬಿಡಿ. ಹಲೋ ಅಕ್ಕ. ಎಲ್ಲಿದ್ಯೆ? ನಾನೀಗ ಆಲ್ಮೋಸ್ಟ್ ಕಾರವಾರದ ಹತ್ರ ಇದ್ದೀನಿ, ಒಂದ್ 2 ಅವರ್ಸ್ ಅಲ್ಲಿ ರೀಚ್ ಆಗ್ತೀನಿ. ಅಪ್ಪನ್ ಹೇಳ್ಬಿಡು ಪ್ಲೀಸ್. ಹುಡುಗನ್ ಕಡೆಯವರೆಲ್ಲ ಬಂದಾಯ್ತು, ಬೇಗ ಬಾರೆ. ಬಾಯ್. ಯಾಕೆ ಮೇಡಮ್, ನಿಮ್ ಫೋನಲ್ಲಿ ಕರೆನ್ಸಿ ಇಲ್ವಾ? ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನನ್ನ ಫೋನ್ ಇತ್ತಲ್ಲ. ಓ, ನನ್ನ ಫೋನಿಂದ ಮಾಡಿದ್ರೆ ನಿಮಗೆ ಸಂಬಂಧಪಟ್ಟ ನಂಬರ್ ನನಗೆ ಗೊತ್ತಾಗತ್ತೆ ಅಂತನಾ? ಹೆಲ್ಪ್ ಮಾಡೋರ್ನ ಒಳ್ಳೆ ಕಳ್ಳರ ತರ ನೋಡ್ತಾ ಇದ್ದೀರ. ಹೇಳಪ್ಪ, ಎಲ್ಲಿ ಬಿದ್ದಿದ್ಯಾ? ಲವಲ್ ಬಿದ್ದಿದ್ದೀನಿ, ತಾಳಿ ಕಟ್ಟಿಸ್ತೀನಿ ಅಂದ್ರೆ ಎದ್ದೇಳ್ತೀನಿ. ಡೋಂಟ್ ಫಾಲ್ ಇನ್ ಲವ್ ಮ್ಯಾನ್, ಯು ಶುಡ್ ರೈಸ್ ಇನ್ ಲವ್. ಹುಡುಗಿ ಡೀಟೇಲ್ಸ್ ತಗೊಂಬ. ಅವ್ರ ಅಪ್ಪನ ಜೊತೆ ಫಿಸಿಕ್ಸ್ ಮಾಡಿ, ನಿಮ್ಮಿಬ್ರು ಕೆಮಿಸ್ಟ್ರಿ ವರ್ಕ್ ಆಗಿ ಹೋಗಿ ಮಾಡ್ತೀನಿ. ಇದು ನನ್ನ ಬಯೋಲಾಜಿಕಲ್ ಪ್ರಾಮಿಸ್ ಕಣ. ಸರಿಪ್ಪ, ಅಷ್ಟ ದಿಕ್ಕುಗಳು ಸೇರಿ ತಯಾರಿಸಿರೋ ಜಾತಕ ನಮ್ದು. ಅಪ್ಪ, ನಾನು ಇವತ್ ಬಿಟ್ಟು ನಾಳೆ ಬಿಟ್ಟು ನಾಡ್ದು ಬರ್ತೀನಿ. ನಾವೆಲ್ಲ ಇಲ್ಲಿ ಬಂದಿದೀವಿ, ಹುಡುಗಿನೇ ಬಂದಿಲ್ಲಯ್ಯ. ಆ ಹುಡುಗಿ ಯಾವ ತುಕಾಲಿ ಜೊತೆ ಇದ್ದಾಳ? ನಿಮ್ ಜೊತೆನೆ ಇದೆಯಲ್ವಾ? ನನ್ ರಿಂಗು ನಿಮ್ ಹತ್ರ ಇದೆ ತಾನೇ? ರಿಂಗ ಇದೆ ಇದೆ, ಗಾಡಿಯಿಂದ ಇಳಿದ್ಮೇಲೆ ವಾಪಸ್ ಕೊಟ್ಬಿಡ್ತೀನಿ. ಸೋ ಮಚ್ ಆಫ್ ಬಿಸ್ನೆಸ್ ಕಾಲ್ಸ್ ಯು ನೋ,
ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡೋದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಅಪ್ಪ ಒಂದ್ ನಿಮಿಷ ಹೇಳಿ ಅಣ್ಣ. ನೋಡಿ ಇವತ್ತು ನಿಮ್ಮನ್ನ ಹಿಡದೆ ಹಿಡಿತೀವಿ ಸರ್, ಕಾರ್ ನಾ ಟ್ರ್ಯಾಕ್ ಮಾಡ್ತಾ ಇದೀವಿ. ಸರ್ ಹೆಲಿಕಾಪ್ಟರ್ ಬಂದು ಹಿಡಿತೀರಾ? ಪೊಲೀಸ್ ಅಂದ್ರೆ ಭಯ ಸರ್. ಅಯ್ಯೋ ನಿಮ್ ಕರ್ಮ, ನಾವೇನ್ ಮಾಡಕ್ಕಾಗುತ್ತೆ ಅನುಭವಿಸ್ಕೊಳ್ಳಿ. ನಿಮ್ದು ಕರಿ ಕರ್ಮ, ನಮ್ದು ಬಿಳಿ ಚರ್ಮ. ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನೇ ನೋಡ್ಕೊಂತೀನಿ. ನೀನ್ ಹೂವನ್ನು ಸಾಕು. ಯಾಕೆ ಮೇಡಮ್ ಟೆನ್ಷನ್ ಅಲ್ಲಿದ್ದೀರಾ? ಲೇಟ್ ಆಗ್ತಿದೆ, ಹೊರಡೋಣವಾ? ಮೇಡಮ್ ಟೆನ್ಷನ್ ಅಲ್ಲಿ ನೀವು ಜಗತ್ತಿನ ಎರಡನೇ ಅದ್ಭುತ ಸುಂದರಿ ತರ ಕಾಣಿಸ್ತೀರಾ. ಫಸ್ಟ್ ಯಾರು? ಶ್ವೇತ ಶಿವಾತ್ಸವ. ನಂತಾಗ ಮಾತ್ರ ನೀವೇ ಫಸ್ಟ್. ಏನಮ್ಮ ಸ್ಕೂಲ್ ಕರೆಕ್ಟ್ ಆಗಿ ಕಳಿಸ್ತಾರ? ಹಿಂಗೆ ಚೇಳ್ಳೆ ಬರ್ ಕೇಸ್ ಹಾಕ್ಲಾ? ಹಾಗೇನಿಲ್ಲ. ಸರಿ ಫೋನ್ ನಂಬರ್ ಇದೆಯಾ? ಬ್ಲೋಡ್ ಸಾಕ್ ಬರ. ಇವನ್ ವಯಸ್ಸಲ್ಲಿ ನಮಗೆ ಪೈಪ್ ಇಟ್ಕೊಂಡು ನೀರ್ ಬಿಡಕ್ಕೆ ಗೊತ್ತಿರ್ಲಿಲ್ಲ. ಇವನ್ ಗಿಡ ಬೆಳೆಸ್ ಬೈ ಬೇಬಿ. ಫೇಸ್ಬುಕ್ ಅಲ್ಲಿ ಸಿಗೋಣ. ಸಿ ಯು ಬೈ. ಅವನಿಗೆ ರಿವರ್ಸ್ ಹಾಕೋಕ್ಕೂ ಬರಲ್ಲ, ಸರಿಯಾಗಿ ಗಾಡಿ ಓಡಿಸೋಕ್ಕೂ ಬರಲ್ಲ. ಸೊ ಈ ಸತಿ ನಮಗಂತೂ ಚೇಸಿಂಗೇ ಇಲ್ಲ. ಈ ಸಲ ಮತ್ತೆ ಅವನು ನಮ್ಮನ್ನ ಮರೆಸ್ಬೋದು. ಈ ಸಲ ಬಿಟ್ಬಿಡೋಣ, ಓಡ್ಲಿ. ವಾಪಸ್ ಕಾರ್ ಹತ್ರ ಬರಲೇಬೇಕು, ನಾವಿಬ್ರು ಇಲ್ಲೇ ಇರೋಣ. ಪೇಚು ಹಾನ್ನ ಕೂಡ ಇದೆ ಅಲ್ಲ? ಇದೆ ಅಣ್ಣ. ಹ್ಮ್ ಒಂದ್ ಸ್ವಲ್ಪ ಬೇಗ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಏನ್ ಮೇಡಮ್ ದೇವ್ರು ಅಂದ್ರೆ ಅಷ್ಟೊಂದು ಭಯನಾ? ನಾವ್ ಎಕ್ಸಾಮಿಗೆ ಲೇಟ್ ಆಗಿ ಹೋದಾಗ್ಲೇ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ, ನೀವು ದೇವಸ್ಥಾನಕ್ಕೆ ಹಿಂಗ ಆಡ್ತಿದ್ದೀರ. ಮೇಡಮ್ ಅಕಸ್ಮಾತ್ ನಿಮ್ಗೆ ನನ್ ಮೇಲೆ ಲವ್ ಆಯ್ತು ಅಂತ ಇಟ್ಕೊಳ್ಳಿ, ಏನಾಗತ್ತೆ? ಅನಾಹುತ ಆಗುತ್ತೆ. ಯಾಕೆ? ಅಲ್ಲಿ ನೋಡಿ. ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ಭಾಗ ಎರಡು. ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ, ಈಗ ರೇಸ್ ಸ್ಟಾರ್ಟ್. ನನ್ ಡ್ರೈವಿಂಗ್ ಮೇಲೆ ಕಾನ್ಫಿಡೆನ್ಸ್ ಇದೆ ತಾನೆ? ಇಲ್ಲ. ಇಲ್ವೇ ಇಲ್ಲ. ಏನ್ ಮಾಡ್ತೀಗ ಮೇಡಮ್? ನಿಮ್ಗೆ ಡ್ರೈವಿಂಗ್ ಬರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ನೀವು ಕಾರ್ ತಗೊಂಡು 1 ಕಿಲೋಮೀಟರ್ ಮುಂದೆ ಹೋಗಿ ಕಾಯ್ತಾ ಇರಿ, ನಾನು ಅವರಿಗೆ ಬ್ಯಾಂಡ್ ಬಜಾಯಿಸ್ತೀನಿ. ನಿಮ್ಮಲ್ಲಿ ಮಾರ್ಷಲ್ ಆರ್ಟ್ಸ್ ಯಾರಿಗೆ ಬರುತ್ತೆ ಕೈ ಎತ್ತಿ. ಇಲ್ಲೇ ರೀ. ನಾವು ಫೈರ್ ಇನ್ ದ ಮೌಂಟೈನ್. ರನ್ ರನ್ ರನ್. ಓ ಫೈಟಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಓಡೋದಲ್ಲಿರೋ ಮಜನೇ ಬೇರೆ. ಕಮಾನ್ ಬಾಗ್ ಮಿಲ್ಕಾ ಬಾಗ್. ಇವ್ರು ಯಾಕೆ ಹೋಗ್ತಿಲ್ಲ? ಏನಾದ್ರೂ ಮಾಡಿ ಇವ್ರನ್ನ ಅವನ್ ಹಿಂದೆ ಕಳಿಸ್ಬೇಕು. ನೀವ್ ಹೋಗಲ್ವಾ? ಬಂತು ಪೀಚು. ಬನ್ನಿ ಸರ್, ಒಳಗೆ ಕೂತ್ಕೊಳ್ಳಿ, ಕಾರಲ್ಲಿ ಎಸಿ ಇದೆ. ನಾವು ಫಸ್ಟ್ ಟೈಮ್ ಗೊಂಡು ಆಗಿದೀವಿ, ಮತ್ತೆ ಆಗದ್ ಬೇಡ. ಪರವಾಗಿಲ್ಲ, ಅಟ್ಲೀಸ್ಟ್ ಸೈಡ್ಗಾದ್ರೂ ಹೋಗಿ, ನಮಗ್ ನೋಡಕ್ ವ್ಯೂ ಸಿಗುತ್ತೆ. ಇಲ್ಲಿ ಯಾವ್ದಪ್ಪ ಅಂತ ವ್ಯೂ ಇರೋದು? ಚಲ ನಮ್ ಕಾರ ಚೇಸ್ ಮಾಡೋಣಪ್ಪ, ರೆಡಿ. ಅರೆ ಚಾಬಿ ಅವನ ಹತ್ರ ಇದೆ, ಮೊದ್ಲು ಚಾಬಿ ಇಸ್ಕೊಂಡ್ಬರೋಣ, ರೆಡಿ. ಬಲಗಡೆ ಯಾವುದು? ಆ ಕಡೆ ಕರೆಕ್ಟ್. ಎಡಗಡೆ ಯಾವುದು? ಈ ಕಡೆ ನಡಿ. ಮತ್ತೆ ನೀವೇನಿಲ್ಲಿ? ಇವನೇ ಅಲ್ಲ, ಹಿಡ್ಕೊಂಡ್ಕೋ. ಗುರು
ನಿಂತವ್ರು ನಮ್ ಕೈಲ್ ಆಗ್ತಿಲ್ಲ, ಸಿಗರೆಟ್ ಹೆಟ್ಟು ಓಡಕ್ ಆಗ್ತಿಲ್ಲ, ಸುಸ್ತಾಗ್ತಿದೆ. ನಮ್ಗೇನು ಆಗಲ್ಲ, ಇದು ನ್ಯೂಟ್ರಿಗೇನು ನ್ಯೂಟ್ರಿ ಸ್ಲಿಮ್ ಪ್ರಾಡಕ್ಟ್, ಫೈಟಿಂಗಿಗೆ ಒಳ್ಳೆ ಲೊಕೇಶನ್ ಸಿಕ್ತು. ಹಲೋ, ಏನ್ ಮಾಡ್ತಿದ್ದೀರಾ? ಪ್ರೋ ಕಬಡ್ಡಿನ? ನಮ್ ರೇಂಜಿಗೆ ಡಬ್ಲ್ಯೂ ಡಬ್ಲ್ಯೂ ಇಲ್ಲ ಅಂದ್ರೆ ಹೆಂಗೆ? ಇಲ್ಲ ಅಂದ್ರೆ ನಾನ್ ಆಟಕ್ ಬರಲ್ಲ. ಇದು ಇವತ್ತಿನ ಆಟಕ್ಕೆ ನಾನೇ ಮ್ಯಾನೇಜರ್, ರೂಲ್ಸ್ ಪಕ್ಕಾ ಫಾಲೋ ಮಾಡಬೇಕು. ಎರಡೇ ಎರಡು ಕಂಡೀಷನ್. ಏನದು? ಹಾ, ಇಬ್ರು ಒಟ್ಟಿಗೆ ಅಟ್ಯಾಕ್ ಮಾಡಬಾರ್ದು, ಒಬ್ರಾದ್ಮೇಲೆ ಒಬ್ರು ಬರ್ಬೇಕು. ಒಬ್ರಿಗೆ ಸುಸ್ತಾದ್ರೆ ಇನ್ನೊಬ್ರಿಗೆ ಕೈ ಕೊಡ್ಬೇಕು. ಡಬ್ಲ್ಯೂ ಡಬ್ಲ್ಯೂ ಈ ತರ. ಎಕ್ಸಾಕ್ಟ್ಲಿ. ಏನಂದ? ಬ್ಯಾಕಿಗ್ ಮಾತ್ರ ಹೊಡಿಬಾರ್ದು, ಆಪರೇಷನ್ ಆಗಿದೆ. ನಮ್ದು ಒಂದು ಕಂಡೀಷನ್ ಇದೆ. ಏನ್ ಸಿಸಿಯ? ಜುಟ್ಟು ಹಿಡಿಯಂಗಿಲ್ಲ, ಹೊಸದಾಗಿ ನಾಟಿ ಮಾಡಿಸಿದ್ದೀನಿ. ಓಕೆ. ಹೊಟ್ಟೆ ಕೊಡಿಯಂಗಿಲ್ಲ, ಅಪೆಂಡಿಕ್ಸ್ ಆಗಿದೆ. ಶತ್ರುಗಳು ಹೊಟ್ಟೆ ಮೇಲೆ ಹೊಡಿ. ಇವ್ ಸ್ವಲ್ಪ ವೀಕು, ನೀವೇ ಬನ್ನಿ. ಇಲ್ಲ, ನನಗಿಂತ ಇವರೇ ಎಕ್ಸ್ಪರ್ಟ್, ಅದಕ್ಕೆ ನೀವೇ ಬನ್ನಿ ಬನ್ನಿ. ಒಂದ್ ನಿಮಿಷ, ಗಾಗಲ್ ಆಟಕ್ಕಿಲ್ಲ, ಬ್ರ್ಯಾಂಡೆಡ್. ಇನ್ನೊಂದ್ ಕಂಡೀಷನ್ ಗುರು, ಶೂಟ್ ಮಾಡಂಗಿಲ್ಲ. ಇಲ್ಲ ಗುರು, ಡಮ್ಮಿ ಗನ್ನು, ಜಸ್ಟ್ ಬಿಲ್ಡಪ್ ಗಷ್ಟೇ, ಸೌಂಡ್ ಮಾತ್ರ ಬರುತ್ತೆ ನೋಡ. ಮೋಸ್ಟ್ಲಿ ಖುಷಿಗೆ ಏನಾದ್ರು ಶೂಟ್ ಮಾಡಿರ್ಬೋದಾ? ಇಲ್ಲ. You can't see me. Let's get ready to right. Not now. The pace over the neck breaker. ನೀವ್ ಗೋವಾಗೆ ಏನಕ್ಕೆ ಹೋಗ್ತಿರೋದು? ಮಣ್ಣು ಗೋವಾ, ನಾವ್ ಆರಾಮ್ಸೆ ಅಲ್ಲೇ ತಿರ್ಗಾಡ್ಕೊಂಡಿದ್ವಿ. ಈ ಖುಷಿ ನೋಡಿ, ಅವನ್ ಖುಷಿ ಆಗಿ ನಿಮ್ನ ಮನೆ ತನಕ ಡ್ರಾಪ್ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದ. ಗೋವಾ ಅಂತ ಸುಳ್ಳೇಳಿ ಬರೋದಾರಿ ಲವ್ ಆಗಿ ಅವನ್ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡ. ಅಕ್ಕ, ನಿಮ್ಗೂ ಖುಷಿ ಮೇಲೆ ಲವ್ ಆಗಿದೆ ಅಲ್ಲ? ಲವ್ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ಅವನ್ ಜೊತೆ ಈ ಜರ್ನಿ ಲೈಫ್ ಪೂರ್ತಿ ಇರ್ಬೇಕು ಅನ್ಸುತ್ತೆ. ಅಳ್ಬೇಡ ಕಣೋ, ಅವ್ನ್ ಏನು
ಏನೂ ಆಗಿರಲ್ಲ, ಏನೂ ಆಗೋದೂ ಇಲ್ಲ. ತಪ್ಕೊಳಕ್ ಬಂದ್ರಿ ತಾನೆ? ಯೂಟರ್ ಕೈ ಚಾಚಿರೋ ತೋಳ್ನ ಜನ ತಪ್ಕೊಳ್ಳಲ್ಲ, ಜನ ತಪ್ಕೊಳ್ಳೋ ತೋಳು ಕೈಯೇ ಚಾಚಲ್ಲ. ನಾನು ಹೇಳ್ದೆ ಇವ್ರಿಗೆ ಏನಂತ, ನೀನು ಐರನ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಇವೆಲ್ಲ ಫಿಲಂ ನೋಡಿದ್ದಾನೆ, ಏನು ಆಗಲ್ಲ ಅಂತ. ಆದ್ರೆ ಇವ್ರೆ ನೀನ್ ಸತ್ತೋಗಿದ್ಯಾ ಅಂತ ಹೇಳಿ ನನ್ ಕಣ್ಣಲ್ಲೂ ನೀರು ಬರ್ಸ್ಬಿಟ್ರು. ಅಕಸ್ಮಾತ್ ನಿನ್ ಫ್ಯೂಚರ್ ಇಮ್ಯಾಜಿನೇಷನ್ ಅಲ್ಲಿ ನೀನ್ ಸ್ಯಾಲ್ರಿ ಸ್ಲಿಪ್ ತಂದಿದ್ರೆ ನೀವು ಇವ್ರಿಗಿಂತ ಚಂದದಲ್ಲಿ, ಸ್ಯಾಲ್ರಿಲಿ, ಮನೆತನದಲ್ಲಿ ಮೊದಲಾಗಿದ್ದೀರಿ. ಮೋಸ್ಟ್ಲಿ ಇವ್ರನ್ನ ನಿಮಗೆ ಹೋಲಿಸಿದ್ರೆ ಇವ್ರು ಯಾವ್ದ್ರಲ್ಲೂ ಮೊದಲಾಗಲ್ಲ ಅನ್ಸುತ್ತೆ. ಸುಳ್ಳು, ನಿಮ್ಮ ನೋಡಕ್ ಬಂದಿದ್ರಲ್ಲಿ ನಾನ್ ತಾನೆ ಮೊದಲು. ಇವ್ರು ನನ್ನನ್ನ ಇಷ್ಟಪಟ್ರು, ಕೆಲವು ಗುಣಗಳಿಂದ ನಾನು ಇವ್ರನ್ನ ಇಷ್ಟಪಡ್ಲಿಲ್ಲ. ಆದ್ರೆ ನನಗೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ನನ್ ಜೊತೆನೆ ಬಾಳ್ವೆ ಮಾಡ್ಬೇಕು ಅಂತ ಬಂದಿದ್ದಾರೆ. ಒಂದ್ ಮಾತು ಹೇಳ್ಬೇಕಿತ್ತು, ಹೇಳೋಕೆ ಕಷ್ಟ ಆಗ್ತಿದೆ. ಎಷ್ಟೇ ಕಷ್ಟ ಆದ್ರೂ ಇಷ್ಟಾದವ್ರ ಜೊತೆ ಬದುಕ್ಬೇಕು ಅನ್ನೋತಾನೆ ಆ ಮಾತು. ಒಂದ್ ಹುಡುಗ ಹುಡುಗಿ ಹೇಗೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಮದ್ವೆ ಆಗ್ತಾರ ಅನ್ನೋದು ಸಿನಿಮಾ. ಮದ್ವೆ ಆದ್ಮೇಲೆ ಹೇಗೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಜೀವನ ಮಾಡ್ತಾರ ಅನ್ನೋದೇ ಸೀರಿಯಲ್. ನಿಮ್ದು ಮೆಗಾ ಸೀರಿಯಲ್ ಆಗ್ಲಿ, ಕಷ್ಟ ಆಗತ್ತೆ ಆದ್ರೂ ಪರವಾಗಿಲ್ಲ, ಇನ್ ಮುಂದೆ ನಾ ನಿಮ್ ಕನ್ಸ್ ಕಾಣಲ್ಲ. ಮೇಡಮ್, ಯಾವ ಕನ್ಸು? ಹೇಗೂ ನಾವು ಮದ್ವೆ ಆಗದಂತೂ ಪಕ್ಕ ಅಲ್ವಾ? ಇದೇ ಖುಷಿಲಿ ಒಂದೇ ಒಂದು ಮುದ್ಕೊಡ್ಲಾ? ಬೇಡ, ನಾನೇ ಕೊಡ್ತೀನಿ. ಹೌದಾ? ಕೆನ್ನೆಗಲ್ಲ ತುಟ್ಟಿಗೆ. ಏನ್ರಿ ನೀವು, ಡೋರೆ ಓಪನ್ ಇದೆ, ಕಾಲಿಂಗ್ ಬೆಲ್ ಓತುತ್ತೀರಾ? ಹೋಗ್ಲಿ, ಇದೇ ಖುಷಿಲಿ ಒಂದು ಡ್ಯುಯೆಟ್ ಹಾಕೊಳ್ಳ. ಸ್ವಿಟ್ಜರ್ಲ್ಯಾಂಡ್, ಈಗಿನ ಟ್ರೆಂಡ್ ಮೇಕ್ ಇನ್ ಇಂಡಿಯಾ. ಮೇಡಮ್, ದೇವಸ್ಥಾನಕ್ಕೆ ನಾನು ಬರ್ಲಾ? ಬರ್ಲೇಬೇಕು, ನೀನ್ ಬಂದ್ರೇನೆ ಆ ಕೆಲಸ ಕರೆಕ್ಟ್ ಆಗೋದು. ಮೇಡಮ್, ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ನೋಡಿ ಇಮಿಡಿಯೇಟ್ ಆಗಿ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ಬೋದು? ಪಂಚರ್ ಆಗಿರ್ಬೇಕು. ಪಂಚರ್ ಆಗಿದ್ರೆ ಹಿಂಗೂ ಆಗತ್ತಾ? ಓ ಗಾಡ್, ಲೇಟ್ ಬೇರೆ ಆಗ್ತಿದೆ. ಅಯ್ಯೋ, ಟೈರ್ ನೆಲ ಕಚ್ಕೊಂಡ್ಬಿಟ್ಟಿದೆ. ಆಂಟಿ ಇದಾರೆ, ಕೇಳ್ತೀನಿ ಇಲ್ಲಿ. ಅಮ್ಮ, ನಿಮ್ ದೇವರು ನಮಗೂ ಹೆಲ್ಪ್ ಮಾಡ್ತಾನ? ಹೌದು ಮಗ, ಮಾಡ್ತಾನೆ. ನಿಮ್ಗೆ ಯಾವತ್ತಾದ್ರೂ ಮಾಡಿದಾನ? ಪ್ರತ್ಯಕ್ಷವಾಗಿ ಮಾಡದೇ ಇದ್ರು ಪರೋಕ್ಷವಾಗಿ ಮಾಡ್ತಾನೆ. ನಮ್ ಗಾಡಿ ಟೈರ್ ಪಂಚರ್ ಆಗಿದೆ, ನಿಮ್ ದೇವ್ರು ಹೇಗೆ ಹೆಲ್ಪ್ ಮಾಡ್ತಾನೆ? ಮುಂದೆ ಗುಡ್ಡೆ ಅಂಗಡಿಲಿ ಕವಿರಾಯನ ಪಂಚರ್ ಅಂಗಡಿ ಉಂಟು, ನಿಮಗೆ ಯಾವ್ದಾದ್ರೂ ರೀತಿಯಲ್ಲಿ ಸಹಾಯ ಆಗ್ತದೆ ಅಲ್ವಾ? ಹೋಗ್ತೀನಿ, ಟೈರ್ ತಗೊಂಡು ಹೋಗ್ತೀನಿ. ಮೇಡಮ್, ಇಲ್ಲೇ ಹತ್ರದಲ್ಲೇ ಪಂಚರ್ ಶಾಪ್ ಇದೆಯಂತೆ, ಟೈರ್ ತಗೊಂಡೋಗಿ ಹಾಕ್ಸ್ಕೊಂಡ್ಬಂದ್ರೆ ಆಯ್ತು. ಸೋ ಈಸಿ, ಸರಿ ತಗೊಂಡೋಗಿ. ತಗೊಂಡೋಗೋದ್ ಪ್ರಾಬ್ಲಮ್ ಅಲ್ಲ, ಬಿಚ್ಚದೇ ಪ್ರಾಬ್ಲಮ್. ಅದಕ್ಕೆ ಜಾಕ್ ರಾಡ್ ಬೇಕು.
ಅರ್ಜೆಂಟಲ್ಲಿ ಚೆಕ್ ಬುಕ್ ಚಲನು ಎರಡು ಮರ್ತು ಬಂದಿದ್ದೀನಿ. ಏನು ಜಾಕ್ ಅಂದ್ರೆ ಜಾಕ್ ರೋಡು ಇಲ್ಲಿದೆಯಾ? ಇಷ್ಟೇನಾ ಮೇಡಮ್? ನಾವಿದೀವಲ್ಲ ಬಿಡಿ, ಬನ್ನಿ ಈ ಕಡೆ. ಡಬೋ, ನೀನ್ ಇವ್ರ ಜೊತೆ ಇರೋ, ನಾನು ಹೋಗಿ ಪಂಚರ್ ಹಾಕ್ಸ್ಕೊಂಬರ್ತೀನಿ. ಹುಡುಗಿ ಸಿಕ್ಕಿದ್ಲು ಅಂತ ಫ್ರೆಂಡ್ ನ ಬಿಟ್ಟೋಗೋ ಸೆಲ್ಫಿಶ್ ನಾನಲ್ಲ, ನಾನು ನಿನ್ ಜೊತೆ ಬರ್ತೀನಿ ಅಷ್ಟೇ. ಕುಚ್ಚುಕು ಕಣ ನೀನು. ಮೇಡಮ್, ಕಾರ್ ಅಲ್ಲಿ ಅದಿದೆ, ಕಾರ್ ಲಾಕ್ ಮಾಡಲ್ಲ, ಹುಷಾರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಆ ವಸ್ತು ನಿಮ್ ಕಾರು ಲಾಕ್ ಮಾಡ್ಕೊಂಡು ಹೋಗಿ. ನೀವೇನಾದ್ರೂ ಆಟ ಆಡ್ಕೊಂಡು ಲೇಟ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ ಅಷ್ಟೇ. ಮೇಡಮ್, ಲೇಟು ಅನ್ನೋ ಪದ ನಮ್ ಡಿಕ್ಷನರಿಲೇ, ನಮ್ಮ ಹತ್ರ ಡಿಕ್ಷನರಿನೇ ಇಲ್ಲ ಬಿಡಿ. ಡಿಬೋ ಬರ, ಹೋಗೋಣ. ಬ್ಯಾಗ್ ನನಗೆ ಕೊಟ್ಟು ಕಾರ್ ಲಾಕ್ ಮಾಡ್ಕೊಂಡು ಹೋಗಿ. ಹಸು ಆದ್ರೆ ಅದ್ಯಾವ ಚಾಕ್ಲೇಟ್ ತಿನ್ನಿ, ಹೀರೋಯಿನ್ ತರ ಆಡ್ಬೇಡಿ. ತಗೊಳ್ಳಿ ಮೇಡಮ್, ಲವ್ ಆದ್ಮೇಲೆ ಕೋಪ ಮಾಡ್ಕೊಳ್ಳೋರು ನೀವೊಬ್ರೇನೆ. ಫೋನ್ ಆಫ್ ಆಗಿದೆಯಲ್ಲ. ಏನಾಯ್ತಪ್ಪ? ಅಲ್ಲಮ್ಮ, ಅವಳ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಾ ಇದೆ ಕಣಮ್ಮ, ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಅವ್ರ ಹಣ್ಣು ಹಂಪ್ಲು ಎಲ್ಲ ತಂದಿದ್ದಾರೆ, ನಾವೇನು ತಂದಿಲ್ಲ. ಅಯ್ಯೋ, ಬೆಳಗ್ಗೆ ನಾವು ಬರ್ಬೇಕಾದ್ರೆ ಅಂಗಡಿ ಎಲ್ಲ ಬಾಗ್ಲಾಕಿತ್ತಲ್ವೇನೋ. ಸರಿ, ಈಗ ಹೋಗಿ ತಗೊಂಡ್ ಬರ್ತೀಯಾ? ಹಣ್ಣು ಹೆಣ್ಣು ಎರಡೂ ತರ್ತೀನಿ, ಆದ್ರೆ ಹಂಚ್ಕೊಂಡ್ ತಿನ್ನು ಅನ್ಬೇಡ ಅಷ್ಟೇ. ಕೇಳಿದ್ರ ನಿಮ್ ಮಗ ಹೇಳಿದ್ದು? ಏ ಟೂಬು, ಮೋಸ ಗೀಸ ಮಾಡಂಗಿಲ್ಲ, ಕರೆಕ್ಟ್ ಆಡಂಗಿದ್ರೆ ಆಡು. ಮೋಸ ಮಾಡಕ್ಕೆ ನಾನು ಖುಷಿ. ಡಿಸ್ಕ್ಯಾ, ಎಸ್ ಎಸ್, ನಾನೇ ವಿನ್ ಮಗ, ಬಾ ಬಾ ಡಿಸ್ಕ್ಯಾ. ಓ, ಎಲ್ಲ ಆಟ ಆಡ್ತಿದ್ರ ಏನೋ, ಛೇ, ಚೂರು ಸೀರಿಯಸ್ನೆಸ್ ಇಲ್ಲ. ಬನ್ನಿ ಸರ್, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತೆ, ಆದ್ರೆ ಈ ನಮ್ ಕತ್ತೆಗೆ ಕಸ್ತೂರಿ ವಾಸನೆ ಗೊತ್ತು. ಹಿಡ್ಕ ಬಾಗಿಲು ತೆಗೆಯುವುದಕ್ಕೆ ಮುಂಚೆಯೇ ಬೋಣಿ, ಬಾಗಿಲು ಓಪನ್ ಮಾಡುವ ಮುಂಚೆನೆ ಬೋಣಿ. ಓ ವಾ 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 ವಾ, ನೆಕ್ಸ್ಟ್ ಲೈನ್ ಅಂತ ಹೊಳಿತಿಲ್ಲ, ಫ್ರೇಮಿಂಗ್ ಹಾಕುವ ಒಂದು ಏಣಿ. ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ, ಟೈಮ್ ಬೇರೆ ಆಗ್ತಿದೆ. ನನ್ನ ಹೆಲ್ಪರ್ ಬಂದಿಲ್ಲ, ಅವ ಬಂದ ಮೇಲೆ ಮಾಡಿಕೊಡುವೆ. ಹೆಲ್ಪ್ಗೆ ಹುಡುಗ ಬರ್ತಾನ ಹುಡುಗಿ ಬರ್ತಾಳ? ಹುಡುಗ. ನಾವು ಹುಡುಗರೆ, ನಾವೇ ಮಾಡ್ತೀವಿ ಬಿಡಿ. ಅದ ಯಾರ್ಯಾರು ಯಾವ್ದ್ಯಾವ್ದನ್ನು ಮಾಡಬೇಕು ಅವರವರು ಅದನ್ನೇ ಮಾಡಬೇಕು. ಯಾರ್ಯಾರು ಯಾವ ಯಾವ್ದನ್ನು ಮಾಡಬೇಕು ಅವರವರು ಅದನ್ನೇ ಮಾಡಬೇಕು. ಹೀಗೆ ಏನೇನು ಹೇಳಿ ಸುಮ್ಮನೆ ಕವಿತೆಯನ್ನ ಮುಗಿಸಿ ಬಿಡಬೇಕು. ನಿನ್ನ ಹೆಸರು ಎಂತ? ಟ್ಯೂಬ್. ಹಾಗಾದ್ರೆ ಇವರ ಹೆಸರು ಟೈರ? ಇಲ್ಲ. ನಿಮ್ಮ ಹೆಸರು ಎಂತ? ನಿಮ್ಮ ಹೆಸರು ಖುಷಿ ತಾನೆ? ಹೌದು. ಮಾರುತಿರೋ ಅವ್ರ ಮಗಳು? ಹೌದು. ಕನ್ಯಾ ರಾಶಿ? ಹ್ಮ್. ದೇವಸ್ಥಾನದಲ್ಲಿ ನಡೀತಾರೋ ಪೂಜೆಗೆ ಹೋಗ್ತಿದ್ದೀರಾ? ನಿಮಗಿದೆಲ್ಲ ಹೇಗೆ ಗೊತ್ತು? ನಿಮ್ಮನ್ನ ಮದುವೆ ಆಗ್ಬೇಕಾಗಿರೋ ಹುಡುಗ ನಾನೆ. ಸದ್ಯ ಎಲ್ಲೂ ಜಾಗ ಇಲ್ಲ, ಲಾಕ್ ಆಗ್ಬಿಟ್ಟ. ಗುರು, ಸಡನ್ ಆಗಿ ಹಿಂದೆ ತಿರ್ಗಿ ನೋಡ್ಬೇಡ, ನಿನ್ ಹಿಂದ್ಗಡೆ ಒಂದ್ ಸೂಪರ್ ಹುಡುಗಿ. ಬಿಸ್ಕೆಟ್ ಬೆಂದೋಯ್ತು. ಮೋಸ ಮಾಡಿಲ್ಲ ತಾನೆ? ಹಂಗಂದ್ರ ಕಾಯಣ ತುಂಬಾ ಇಂಪಾರ್ಟೆಂಟ್ ಪರ್ಸನ್. ತುಂಬಾ ಕಾದ್ರೆ ಹದ ಇರಲ್ಲ, ಸೀದೋಗುತ್ತೆ. ನಾನು ನನ್ನ ಕಾರ್ ಹತ್ರ ವೇಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ.
ಜೋಡಿ ಅಂದ್ರೆ ಇದು. ಥ್ಯಾಂಕ್ಸ್. ಅಯ್ಯೋ ನಮಗಲ್ಲ ರೀ, ಇನ್ಯಾರಿಗೆ? ನಮಸ್ಕಾರ. ಬಂದ್ಯಾಮ್ಮ. ಆರುಷಿ, ಖುಷಿನ ಕರ್ಕೊಂಡು ಹೋಗಿ ಬೇಗ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಮ್ಮ. ಆಯ್ತಪ್ಪ. ಅಕ್ಕ, ನಿನ್ ಜೊತೆ ಮಾತಾಡ್ಬೇಕು. ಹಣ್ಣು ಹೆಣ್ಣು. ಖುಷಿ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಕ್ಕ, ಮದ್ವೆ ಬಗ್ಗೆನಾ? ಅದ್ ಯಾವ್ದು ಇಲ್ಲ ಅಕ್ಕ. ಹುಡುಗನ್ ಬಗ್ಗೆನಾ? ಹುಡುಗ ನೀನ್ ಇಷ್ಟಪಡೋ ತರನೇ ಚೆನ್ನಾಗಿದ್ದಾನೆ, ನೀನ್ ಇಷ್ಟಪಡೋ ತರನೇ ಫಾರ್ಮಲ್ಸ್ ಹಾಕಿದಾನೆ, ಕೈ ತೋಳ್ ಮಡಿಸ್ತಾನೆ, ಸ್ಪೆಕ್ಸ್ ಹಾಕೋತಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ. ಬಳಿಯಲ್ಲಿಟ್ಟೆ ನೋಡು, ನೀನೇನು ಯೋಚನೆ ಮಾಡ್ಬೇಡ, ಸೆಕೆಂಡ್ ಥಾಟೇ ಬೇಡ. ಅಪ್ಪಂಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ. ಸರಿ, ನೀನ್ ಬೇಗ ರೆಡಿ ಆಗ್ಬಿಟ್ಪಾ. ಅಪ್ಪ ಕರೀತಿದ್ದಾರೆ, ಬಂದೆ. ಅಕ್ಕ, ಅಕ್ಕ. ಪಾಪ ಎಷ್ಟು ಸಲ ಟ್ರೈ ಮಾಡಿರ್ತಾನೋ. ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ಲ. ಕಾಲ್ ಮೀ ಫೋನ್ ನಂಬರ್ ಹತ್ರ ಇಲ್ಲ. ಬೆಲ್ ಇಲ್ಲ, ಬ್ರೇಕ್ ಇಲ್ಲ, ಗುದ್ದಿದ್ರೆ ಕೇಸ್ ಇಲ್ಲ. ಲೋಟಿಬು, ಇದನ್ನ ಇದೊಳಗಡೆ ಹಾಕ್ಬೇಕಾ? ಬೇಡ ಕುಶ್, ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅಕ್ಕನ ಕರಿ, ನೀನ್ ಹಾಕಕ್ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ. ಪಕ್ಕ, ಇದಕ್ ಮೇಡಮ್ ಕರೆಕ್ಟ್. ಅಮ್ಮ, ಎಲ್ಲಿ ನನ್ ಸಿಂಡ್ರಲ್ಲ? ಯಾರೋ ಒಬ್ಬ ರಾಜಕುಮಾರನ ಹಾಗೆ ಕಾಣುವ ಹುಡುಗನ ಒಟ್ಟಿಗೆ ಮಾತಾಡ್ತಿದ್ಲು. ಬಹುಶಃ ಗೊತ್ತಿರುವ ಹುಡುಗ ಅನಿಸುತ್ತೆ. ನನಗೇನಾದ್ರು ಹೇಳಿದ್ಲ? ನನಗೆಂತ ಹೇಳಲಿಲ್ಲ ಮಗ. ಯಾವ ಕಡೆ ಹೋದ್ರು? ಈ ಕಡೆ ಬೀಚ್ ಕಡೆ ಹೋದ್ರು. ಸರಿ ಮಾ. ಮಾಲ್ ಜೊತೆ ಕಾರು ಸಿಕ್ತು. ಖುಷ್ 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 ಖುಷ್
ಬನ್ನಿ, ನಾವೆಲ್ಲರೂ ನವಗ್ರಹ ಸುತ್ತಕೊಂಡು ಬರೋಣ, ಕೂತ್ಕೊಳ್ಳೋಣ. ಆ ದೇವ್ರ ದಯದಿಂದ ನಾವ್ ಅನ್ಕೊಂಡಿದ್ದಕ್ಕಿಂತಲೂ ಒಳ್ಳೆ ವರ ಒಳ್ಳೆ ಸಂಬಂಧ ಕೂಡ ಬಂತು. ಮುಂದಿನ ವಿಷಯದ ಬಗ್ಗೆ. ಮುಂದಿನ ವಿಷಯನ ಅಂದ್ರೆ? ಅದೇ ಕೊಡೋದು ತಗೊಳ್ಳೋದು. ಮರ್ತಿದ್ದೆ, ಈ ನನ್ ಮುದ್ದಾಗಿರೋ ಸೊಸೆನ ನನಗೆ ಮಗಳಾಗಿ ಕೊಟ್ಬಿಡಿ, ಈ ನಿಮ್ ಗಡತ್ತಾಗಿರೋ ಅಳಿಯನ್ನ ಮಗನಾಗಿ ತಗೊಂಡ್ಬಿಡಿ. ತುಂಬಾ ಸಂತೋಷ ಆಗ್ತಿದೆ ನನಗೆ, ತುಂಬಾ ಸಂತೋಷ ಆಗ್ತಿದೆ. ಇವತ್ತು ಒಳ್ಳೆ ದಿನ ಬೇರೆ, ಮೊದಲೇ ಗೊತ್ತಿದ್ದಿದ್ರೆ ಇವತ್ತು ಎಂಗೇಜ್ಮೆಂಟ್ ಮಾಡಬಹುದಾಗಿತ್ತು. ದೇವಸ್ಥಾನದಲ್ಲಿ ನಮ್ದೇ ಪೂಜೆ ಬೇರೆ ನಡೀತಾ ಇದೆ. ಹ್ಮ್, ಇದಕ್ಕೆಲ್ಲ ನಾನ್ ರೆಡಿಯಾಗೇ ಬಂದಿದ್ದೀನಿ. ಅಯ್ಯೋ ಕಳ್ಳ, ಅವರಪ್ಪನ ತರನೇ ತುಂಬಾ ಫಾಸ್ಟ್. ನಮ್ದೇನೋ ಅಭ್ಯಂತರ ಇಲ್ಲ. ಹಾಗಿದ್ರಿನ್ ತಡ ಯಾಕೆ? ದೇವ್ರ ಸನ್ನಿಧಾನದಲ್ಲಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ನಾನ್ ರೆಡಿ ಅಂದಲ್ಲ. ಹೆಂಗೋ ಖರ್ಚು ಉಳಿತಲ್ಲ ಆ ಕೃಷ್ಣ, ಹನಿಮೂನ್ ಪ್ಯಾಕೇಜ್ ಮಾಡಿಸ್ಬಿಡಣ. ಹೆಂಗೆ ನಾಚಿಕೆ ಗಂಡಿಗೆ? ಪೂನಂ ಪಾಂಡೆ ಬಿಡೆ, ಬಿಡೆ ನನ್ನ. ಏ ಪೂನಂ ಪಾಂಡೆ, ನಾನು ಬರಲ್ಲ, ಹೋಗೆ. ಬೇಕಾದ್ರೆ ನಿನ್ನ ಕಾಮನ್ ಫ್ರೆಂಡು ಟ್ಯೂಬ್ ಜೊತೆ ಹೋಗೆ. ಪೂನಂ ಕಂಸ, ಜಾಸ್ತಿ ಏಟಾಗಿಲ್ಲ ತಾನೆ? ಯಮರಾಜಂಗೆ ಶೇಕ್ ಹ್ಯಾಂಡ್ ಕೊಟ್ಟು ಬಂದಂಗಾಯ್ತು. ಅವಳು ಓದ್ಲು, ಅವಳ ಜೊತೆ ಕಾರು ಹೋಯ್ತು. ಮಿಂಚಿ ತರ ಬಂದ್ಲು, ಮಿಂಚಿ ತರಾನೇ ಹೋದ್ಲು. ಮಳೆ ಬರ್ಲೇ ಇಲ್ಲ. ಮನೆ ಮೂಲೆಯಲ್ಲಿ ಇರೋ ಕಸನ ಬಿಸಾಕ್ಬೇಕಾದ್ರೆ ಒಂದ್ಸತಿ ಯೋಚನೆ ಮಾಡ್ತೀವಿ, ಆದ್ರೆ ಇವಳು ಕಸಕ್ಕಿಂತ ಕಡೆಯಾಗಿ ನೋಡಿ ನಡು ರೋಡಲ್ಲಿ ಬಿಸಾಕ್ಬಿಟ್ಟೋದ್ಲು. ನನ್ನ ನಾನು ಹೀರೋ ಅನ್ಕೊಂಡಿದ್ದೆ. ಗೆಸ್ಟ್ ಅಪಿಯರೆನ್ಸ್. ಈ ಸಲ ಬಿದ್ರೆ ಖುಷಿನ ಮತ್ತೆ ಹುಡ್ಕಕ್ ಟ್ರೈ ಮಾಡೋಣ, ಇಲ್ಲ ಅಂದ್ರೆ ದಿ ಎಂಡ್ ಅಂತ ವಾಪಸ್ ಹೋಗೋಣ. ದೇವ್ರೆ ಕಾಪಾಡಪ್ಪ. ದಿ ಎಂಡ್. ಶಿಟ್. ಆದ್ರೂ ವಯಸ್ಸಿಗೆ ಬಂದಾಗ ಜೊತೆಲಿ ಒಂದು ಹುಡುಗಿ ಇರ್ಬೇಕು, ಇಲ್ಲ ಅಂದ್ರೆ ಇಂತ ಬಾಲಂಗೋಚಿಗಳೆಲ್ಲ ಬಾಲ ಬಿಚ್ಚ ಬಿಡ್ತವೆ. ಅದೇ ಖುಷಿ ತರ ನೀಲ ಇದ್ಲಲ್ಲ, ಪ್ರಪೋಸ್ ಮಾಡ್ತೀನಂದೆ, ಏನಾಯ್ತು? ಅವಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಈ ಹುಡುಗಿ ಟಿಪಿಕಲ್ ಡೈಲಾಗ್ ಇದೆಯಲ್ಲ, ನಿಮ್ಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ಲು. ಹಾಗಾದ್ರೆ ನೀಲಾ ಶೀಲಾ ನಂಬರ್ ಕೊಡು, ಹೇಗಿದ್ರಳು ನಿನ್ಗಿಂತ ಚೆನ್ನಾಗಿದ್ದಾಳೆ ಅಂದೆ. ಕೋಪ ಮಾಡ್ಕೊಂಡು ಹೊರಟೋದ್ಲು. ಈ ಹುಡುಗರ ಲೈಫಲ್ಲಿ ಬರೋ ಹುಡುಗಿರು ನಮ್ಮ ಎದೆ ಮೇಲೆ ಅವ್ರ ಹೆಸರಿನ ಟ್ಯಾಟೂ ಇರಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಮೊದಲನೇ ಹುಡುಗಿ ಮಾತ್ರ ನಮ್ಮ ಎದೆ ಒಳಗಡೆ ಅವಳೇ ಇಳಿದು ಪರ್ಮನೆಂಟ್ ಆಗಿ ಟ್ಯಾಟೂ ಹಾಕಿರ್ತಾಳೆ. ಖುಷಿನ ಮರೆಯೋಕೆ ಆಗ್ತಿಲ್ಲ. ಇವನೇ ಫೋನ್ ಮಾಡ್ದ, ಪುಷ್ಗೆ ಏನಾದ್ರೂ ಪಾರ್ಟಿ ಕೊಡ್ತೀನಿ ಅಂತ ನೀನ್ ಹೇಳ್ದ? ನಾನ್ ಎಲ್ಲ ಹೇಳ್ದೆ ಗುರು, ಪಾರ್ಟಿ ಕರೆಯೋ ಪಾರ್ಟಿನ ಅದು. ಅದು ಸರಿ. ಹ್ಮ್, ಹೇಳು ಮರೆ. ಹಲೋ ಮರೆ,
ಅರ್ಜೆಂಟ್ ಆಗಿ ಗ್ರೀನ್ ಪಾತ್ ಹೋಟ್ಲಿಗೆ ಬಾ. ಮರಿ, ಅದು ಬ್ಯಾಂಕ್ ಬೌನ್ಸ್ ಆಗಿ ಸ್ಯಾಲ್ರಿ ಇನ್ನೂ ಆಗಿಲ್ಲ. ಅಯ್ಯೋ, ನಾನೇ ನಿಂಗೆ ಇಲ್ಲಿ ಆರ್ಗ್ಯಾನಿಕ್ ಟ್ರೀಟ್ ಕೊಡಿಸ್ತೀನಿ, ಬೇಗ ಬಾ. ಆಲ್ರೆಡಿ ಆನ್ ದಿ ವೇಲೆ ಇದ್ದೀನಿ. ತಮಾಷೆ ಮಾಡಿದೆ, ಬಂದೆ. ಇವನೇನ್ ಮಾಡೋದು ಟ್ಯೂಬು ಗೊಂಬೆ ತರ ಇದೆಯಾ ನನ್ನ ಬಂಗಾರ? ಸೈಕಲ್ ತಗೊಂಡು ನೀನೊಂದು ಎಳ್ನೀರು ಕುಟ್ಕೊಂಡು ನಂಗನ್ ತಗೊಂಡ್ ಬಾ. ಸುಮ್ನೆ ಹೋಗ್ಲತ್ತಿಯಪ್ಪ? ಸುಮ್ನೆ ಎಲ್ಲ ಹೋಗ್ಲಲ್ಲ, ಹುಷಾರು. ಆಯ್ತು, ಬಾಯ್. ಕೆಂದ ದೋಡಿಲ್ಲ, ಹಸಿರು ದೋಡಿಲ್ಲ. ಈ ಸೀನ್ ಎಲ್ಲೋ ರಿಪೀಟ್ ಆದಂಗಿದೆಯಲ್ಲ. ಪಾರ್ಟಿ ಕಡ್ದಿರೋ ಪಾರ್ಟಿನೇ ಇಲ್ಲ. ಸಾಕಾಯ್ತಾ ಮರಿ? ಅದು ಮದ್ವೆಗಿನ್ನೂ ಮೂರೇ ದಿನ ಇದೆ. ಇನ್ವಿಟೇಷನ್ ನೋಡಿದೆ, ಹುಡುಗಿ ಹೆಸರು ಒಂದು ಬಿಟ್ಟು ಬೇರೇನು ಇಷ್ಟ ಆಗಿಲ್ಲ. ಮದ್ವೆನ ಅದು ಮೆರವಣಿಗೆ. ಅಯ್ಯೋ, ಅದು ಬಿಟ್ಟಾಕು. ಅವಳು ನೋಡಿದ್ರೆ ಮದ್ವೆನೇ ಬೇಡ, ತುಂಬ ಡಿಸ್ಟರ್ಬ್ ಆಗಿದ್ದೀನಿ, ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಿದ್ದಾಳೆ. ಮರಿ, ನೀನು ಅದೃಷ್ಟ, ಬೇಗ ಕ್ಯಾನ್ಸಲ್ ಮಾಡ್ಕೋ. ಹೇ, ನೀನು ಫೋಟೋ ನೋಡಿದ್ದಲ್ಲ, ಆ ಹುಡುಗಿನೇ ಬೇರೆ, ಈ ಹುಡುಗಿನೇ ಬೇರೆ. ಏನು ಹೇಳ್ತಿದ್ಯಾ? ನನ್ನ ಫೋಟೋನ ಎಕ್ಸ್ಚೇಂಜ್ ಮಾಡಿದ್ದೆ, ಅದು ಬಿಟ್ಟಾಕೋ. ಈ ಹುಡುಗಿ ಮೇಲೆ ನಾನು ಫುಲ್ಲು ಫಿದಾಗಿ ಹೋಗಿದ್ದೀನಿ ಮರಿ, ಪ್ಲೀಸ್. ಆ ಹುಡುಗಿ ಒಳಗೆ ಬಫೆಟ್ ಏರಿಯಾದಲ್ಲಿ ಒಬ್ಬಳೇ ಇದ್ದಾಳೆ. ನೀನು ಹೇಗಾದರೂ ಮಾಡಿ ನನ್ನ ಬಗ್ಗೆ ಕನ್ವಿನ್ಸ್ ಮಾಡಬೇಕು, ನಾನು ಇಲ್ಲೇ ಇರ್ತೀನಿ. ನೀನು ಹೋಗಿ ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟು ನಿನ್ನ ಸ್ಟೈಲಲ್ಲಿ ಹೇಗಾದರೂ ಮಾಡಿ ಇಂಪ್ರೆಸ್ ಆಗೋಗಿ ಮಾಡಬೇಕು. ಇಲ್ಲಿವರೆಗೂ ನನ್ನನ್ನು ಯಾರೂ ನಂಬಿಲ್ಲ, ಫಸ್ಟ್ ಟೈಮ್ ನೀನು ನಂಬಿದ್ಯಾ. ಕೈ ಬಿಡಲ್ಲ, ಕುಚುಕು ನೀನು. ಆದರೂ ಆ ಫೋಟೋ, ಫೋಟೋ ಎಕ್ಸ್ಚೇಂಜ್ ಆಗಿದೆ ಅಂದರೆ ನಾನು ಮದುವೆ ಆಗಬೇಕಾಗಿದ್ದ ಹುಡುಗಿ ಅವಳಲ್ಲ. ಖುಷಿ, ಖುಷಿ, ಖುಷಿ. ಮರಿ, ಇನ್ನು ಮೂರೇ ದಿವಸದಲ್ಲಿ ಮದುವೆ, ಫುಲ್ಲು ಫಿದಾಗೋಗಿದ್ದೀನೋ ಫ್ರೆಂಡು ಅಂತ ನಿನ್ನೇ ನಂಬಿದ್ದೀನಿ. ಎಲ್ಲಿ ಹೋಗಿದೆ ಖುಷಿ? ಒಂದು ಮಾತು ಹೇಳೋಗ್ಬೇಕು ತಾನೆ. ನಿನ್ನ ಕಾರ್ ವೈಪರ್ಗೆ ನನ್ನ ಫೋನ್ ನಂಬರ್ ಸಿಕ್ಕಿದೆ, ನೀನು ಫೋನೇ ಮಾಡಲಿಲ್ಲ. ನಾವಿಬ್ರು ಹುಟ್ಟಿದ ಒಂದೇ ದಿನ ಅಂತ ಆ ಆಸ್ಪತ್ರೆಗೂ ಹೋಗಿದ್ದೆ, ಅಲ್ಲೂ ಏನೂ ಡೀಟೇಲ್ಸ್ ಸಿಗಲಿಲ್ಲ. ನಾನು ನಿನ್ನ ಏನು ಮಾಡಲಿ ಹೇಳು? ಖುಷಿ, ಆ ಕಾರ್ನ ಗ್ಯಾಂಗ್ನವ್ರು ಕಿಕ್ಕೊಂಡೋಗಿ ಆಮೇಲೆ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರು. ಅದೊಂದು ಚಿಕ್ಕತೆ, ಆಮೇಲೆ ದೊಡ್ಡದು ಮಾಡಿ ಹೇಳ್ತೀನಿ. ಸರಿ, ಹೇಗೂ ವನವಾಸ ಮುಗಿಸಿ ಮತ್ತೆ ಸೀತೆ ಥರ ನಿಂಗೆ ಸಿಕ್ಕಿದ್ದೀನಿ. ಇಲ್ಲ ಖುಷಿ, ನಾನು ರಾಮ ಅಲ್ಲ. ಇನ್ನು ಮೂರೇ ದಿವಸದಲ್ಲಿ ನನ್ನ ಫ್ರೆಂಡ್ ಮದುವೆ, ಅಂಕಲ್ ಮನೆ ತನದ ಮರ್ಯಾದೆ. ನನ್ನ ಫ್ರೆಂಡ್ ಬೇರೆ, ನಾನು ದೊಡ್ಡ ಬಂಗಾರದ ಮನುಷ್ಯ ಅಂತ ನಿನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ನನ್ನನ್ನೇ ಕಳಿಸಿದ್ದಾನೆ. ಫ್ರೆಂಡ್ಗೆ ಮೋಸ ಮಾಡಿದ್ರೆ ಫ್ರೆಂಡ್ಶಿಪ್ಪಿಗೆ ಬೆಲೆ ಇರಲ್ಲ ಅಲ್ವಾ? ಈ ಥರ ನಾನು ಹೇಳ್ತೀನ ಖುಷಿ, ಬೇರೆಯವ್ರ ತಟ್ಟೆಗೆ ಬಿದ್ದಿರೋ ಸ್ವೀಟ್ನೇ ಬಿಡಲ್ಲ ನಾನು, ಈ ನನ್ನ ತಟ್ಟೆಗೆ ಬಿದ್ದಿರೋ ಸ್ವೀಟ್ನೇ ಬಿಡ್ತೀನ. ಖುಷಿ, ಆ್ಯಕ್ಚುಲಿ ನೀ ನನಗೆ ಸಿಗಬೇಕು. ಫೋಟೋನ ಎಕ್ಸ್ಚೇಂಜ್ ಮಾಡಿ ಫ್ರೆಂಡ್ಶಿಪ್ಪಿಗೆ ಅವ್ನು ಮೋಸ ಮಾಡ್ದ, ಪ್ರೀತಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು ಅವನಿಗೆ ಮೋಸ ಮಾಡ್ತು. ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ ಖುಷಿ. ನಂಗಳು ಬರ್ತಿದೆ. ಅಳ್ಬಿಡಮ್ಮನ. ನೋವುಗಳೆಲ್ಲ ಮುಗಿದು ಖುಷಿ ಖುಷಿಯಾಗಿ ನಿಮಗೆ ಅನ್ಸೋರ್ಗೂ ತಪ್ಪು.
ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಖುಷಿಯು ಚೆನ್ನಾಗೇ ಕನ್ವಿನ್ಸ್ ಮಾಡ್ತಿರ್ತಾನೆ. ಎಸ್, ಮದುವೆ ಹುಡುಗ ಮದುವೆ ಹುಡುಗಿ ಸೇಮ್ ಲೊಕೇಶನ್. ನಂಗೆ ಯಾಕೋ ದೇಜಾವು ಫೀಲಿಂಗು, ಇದೇ ರೀತಿ ಮೊದಲೇ ನಡೆದಂಗಿದೆಯಲ್ಲ. ಸೇಮ್ ಟು ಸೇಮ್. ಸ್ಯಾಲ್ರಿ ಸ್ಲಿಪ್ ಜೇಬಲ್ಲ ಇದೆ. ಆಕ್ಚುಲಿ ನೀವು ನನಗಿಷ್ಟದಂತೆ ಫಾರ್ಮಲ್ ಶರ್ಟ್ ಹಾಕ್ತೀರಾ, ಕೈ ತೋಳ್ ಮಾಡಿಸ್ತೀರಾ, ಎಸ್ ಸ್ಪೆಕ್ಸ್ ಕೂಡ ಹಾಕ್ತೀರಾ. ಆದರೆ ಅದೇನು ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ ಅಂತ. ಆಕ್ಚುಲಿ ಅದೇನಾಯಿತು ಅಂದರೆ, ಒಂದು ಮಾತು ಹೇಳಬೇಕಿತ್ತು, ಹೇಳೋಕೆ ಕಷ್ಟ ಆಗ್ತಿದೆ. ಎಷ್ಟೇ ಕಷ್ಟ ಆದರೂ ಇಷ್ಟಾದೊಂದು ಜೊತೆ ಬದುಕಬೇಕು ಅನ್ನೋತಾನೆ ಆ ಮಾತು. ನಾನು ಮಾಡಿರೋ ತಪ್ಪಿಗೆ ಇನ್ಮೇಲೆ ನಿಮ್ಮ ಬಗ್ಗೆ ಕನಸು ಕಾಣೋದಿಲ್ಲ ಬಿಡಿ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಬೇಕು, ಇಲ್ಲ ನಾವು ಮಾಡ್ಕೊಳ್ಳೋ ಮದುವೆನೇ ಸ್ವರ್ಗ ಆಗಬೇಕು. ನಿಮ್ಮ ಗುರಿ ದಾರಿ ಎರಡೂ ಸ್ವರ್ಗ ಆಗಿರಲಿ. ಮೇಡಮ್, ಯಾವ ಸ್ವರ್ಗ? ಸುಮ್ ಸುಮ್ಮನೆ ನಿನ್ನೆ ಮೊನ್ನೆ ಹಾಗೋ ಹೀಗೋ ಹೇಗೋ ಹೆಂಗೋ ಅದೇ ಗುಜ್ರಿ ಇದೇ ಬ್ಯಾಟ್ರಿ ರೀಸ್ಟಾರ್ಟ್ ಕಾಮಗಾರಿ ಗೊತ್ತಿಲ್ದಂಗೆ ಶುರುವಾಗೋಯ್ತು ರೀ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ.